ಆತ್ಮೀಯ ಶಿಕ್ಷಕ ಬಂಧುಗಳೇ ಮತ್ತು ಸ್ಪರ್ಧಾರ್ಥಿಗಳೇ ಇಂದು ನಾನು ಶೈಕ್ಷಣಿಕ ಮನೋವಿಜ್ಞಾನದಲ್ಲಿ ಕಲಿಕೆ ಪಾಠದಲ್ಲಿ ಕಲಿಕಾ ಸಿದ್ಧಾಂತಗಳ ಬಗ್ಗೆ ಮಾತಾಡ್ತಾ ಬರ್ತೀನಿ ಕಳೆದ ಅವಧಿನಲ್ಲಿ ನಾನು ಕಲಿಕೆ ಅಂದ್ರೇನು ಕಲಿಕೆ ವಿಧಗಳು ಯಾವ್ಯಾವುದು ಕಲಿಕೆಯ ಹಂತಗಳೇನು ಮತ್ತು ಕಲಿಕೆಯ ಗುಣಲಕ್ಷಣಗಳು ಯಾವ್ಯಾವುದು ಅನ್ನೋದ್ರ ಬಗ್ಗೆ ಮಾತಾಡ್ತಾ ಬಂದಿದೆ ಈ ಅವಧಿನಲ್ಲಿ ನಾನು ಕಲಿಕೆಯ ಸಿದ್ಧಾಂತಗಳ ಬಗ್ಗೆ ಮಾತಾಡ್ತಾ ಬರ್ತೀನಿ ಕಲಿಕೆ ಸಿದ್ಧಾಂತಗಳು ಟಿ ಇ ಟಿ ಸಿ ಇ ಟಿ ಪರೀಕ್ಷೆಗಳು ಮತ್ತು ತರಗತಿ ಶಿಕ್ಷಕರಿಗೂ ಕೂಡ ತನ್ನ ಬೋಧನೆಗೆ ಅತ್ಯಂತ ಅಗತ್ಯವಾದಂಥ ಟಾಪಿಕ್ ಆಗಿದೆ ಇದು ಒಬ್ಬ ಶಿಕ್ಷಕ ಆದವನು ಕಲಿಕಾ ಸಿದ್ಧಾಂತಗಳನ್ನು ಚೆನ್ನಾಗಿ ಗ್ರಹಿಸಿಕೊಂಡ್ರೆ ಎಲ್ಲ ವರ್ಗದ ಮಕ್ಕಳನ್ನು ಸಮರ್ಥವಾಗಿ ನಿಭಾಯಿಸ್ಬೋದು ಮತ್ತು ಉತ್ತಮವಾದ ಕಲಿಕೆಯನ್ನು ಉಂಟು ಮಾಡ್ತಾ ಬರ್ಬೋದು ಕೇವಲ ಸ್ಪರ್ಧಾತ್ಮಕ ಪರೀಕ್ಷಾ ದೃಷ್ಟಿನಲ್ಲೋ ಅಥವಾ ಒಂದು ಪರೀಕ್ಷೆಗೆ ಅಂಕಗಳನ್ನು ತೆಗೆಯೋದಕ್ಕೂ ಈ ಚಾಪ್ಟ್ರು ಓದಬಾರ್ದು ಜೊತೆಗೆ ಶಿಕ್ಷಕ ವೃತ್ತಿಗೆ ಅತ್ಯಂತ ಮುಖ್ಯವಾದಂಥ ಟಾಪಿಕ್ ಆಗಿದೆ ಪ್ರತಿಯೊಂದು ಸಿದ್ಧಾಂತದ ಬಗ್ಗೆ ಚೆನ್ನಾಗಿ ತಿಳ್ಕೊಂಡ್ರೆ ಒಂದೊಂದು ವರ್ಗದ ಮಗುವನ್ನು ನಾವು ನಿಭಾಯಿಸೋದಕ್ಕೆ ತುಂಬ ಚೆನ್ನಾಗಿ ಪರಿಣಾಮಕಾರಿ ಆಗ್ತಾ ಬರ್ತದೆ ಆದ್ದರಿಂದ ನೀವೆಲ್ಲರೂ ಕೂಡ ಈ ಕಲಿಕಾ ಸಿದ್ಧಾಂತವನ್ನು ಚೆನ್ನಾಗಿ ಓದ್ಕೋಬೇಕಾಗಿದೆ ಇದರ ಬರುವಂಥ ಎಲ್ಲ ಸಿದ್ಧಾಂತಗಳನ್ನು ಒಂದೊಂದಾಗಿ ಸ್ಪರ್ಧಾತ್ಮಕ ಪರೀಕ್ಷಾ ದೃಷ್ಟಿಯಿಂದ ಮತ್ತು ನಿಮ್ಮ ವೃತ್ತಿಗೂ ಸಂಬಂಧಪಟ್ಟಂತೆ ನಾನು ಚರ್ಚೆ ಮಾಡ್ತಾ ಬರ್ತೀನಿ ಮೊದಲನೇದು ಬರ್ತೀನಿ ಕಲಿಕೆ ಸಿದ್ಧಾಂತ ಅಂದ್ರೇನು ಏನು ಈಗ ಒಂದು ಜೀವಿ ಇದೆ ಜೀವಿಯಿಂದಾಗ ಸೈಕಾಲಜಿಸ್ಟ್ಗಳು ಜೀವಿ ಬಗ್ಗೆ ಮಾಡ್ತಾ ಬಂದಿದ್ದಾರೆ ಇದನ್ನೇ ನಾವು ನಮ್ಮ ಮಗುಗೆ ಅಪ್ಲೈ ಮಾಡಬೇಕಾಗುತ್ತೆ ಅದನ್ನು ಎಜುಕೇಶನ್ ಇಂಪ್ಲಿಕೇಶನ್ ಅಂತ ಕರಿತೀವಿ ಶೈಕ್ಷಣಿಕ ನಿಹಿತಾರ್ಥಗಳು ಅಥವಾ ಅನ್ವಯಗಳು ಅಂತ ಕರಿತಾ ಬರ್ತೀವಿ ಅಲ್ಲಿಗೀಗ ಸಿದ್ಧಾಂತಗಳನ್ನು ಪ್ರತಿಪಾದಿಸ್ಬೇಕಾರೆ ಮನೋವಿಜ್ಞಾನಿಗಳು ಒಂದು ಜೀವಿ ಮೇಲೆ ಪ್ರಯೋಗ ಮಾಡಿದ್ದಾರೆ ಏನನ್ನು ಪ್ರಯೋಗ ಮಾಡಿದ್ದಾರೆ ಒಂದು ಜೀವಿಗೆ ಗೊತ್ತಿಲ್ಲದಂಥ ಒಂದು ವಿಷಯವನ್ನು ಅಥವಾ ಕೌಶಲ್ಯವನ್ನು ಕಲಿಸಿದ್ದಾರೆ ಕೌಶಲ್ಯ ಅಂತಾಗ ನಿಮಗೆ ಗೊತ್ತಿರಬೇಕು ಸ್ಕಿಲ್ಲನ್ನು ಒಂದು ಡೆವಲಪ್ ಮಾಡ್ತಾ ಬರ್ತಾರೆ ಇದು ಆ ಜೀವಿಗೆ ಮೊದಲು ಅನ್ನೋನು ಅಂದರೆ ಗೊತ್ತಿಲ್ಲ ಅಂತ ಅರ್ಥ ಅಲ್ಲಿಗೆ ಒಂದು ಜೀವಿಗೆ ಗೊತ್ತಿಲ್ಲದಂಥ ಒಂದು ಕೌಶಲ್ಯವನ್ನು ಅವರು ಕೊನೆಗೆ ಕಲಿಕೆ ಉಂಟಾಗೋ ರೀತಿಯಲ್ಲಿ ಮಾಡ್ತಾ ಬರ್ತಾರೆ ಕಲಿಕೆ ಉಂಟಾಗುವಂತೆ ವ್ಯವಸ್ಥೆ ಮಾಡ್ತಾ ಬರ್ತಾರೆ ಈಗ ಇವರು ವ್ಯವಸ್ಥೆ ಮಾಡಿ ತನ್ನ ಪ್ರಯೋಗವನ್ನು ಪೂರ್ಣಗೊಳಿಸಿ ಆ ಮೂಲಕ ಪ್ರಯೋಗದ ಮೂಲಕ ಏನು ಹೇಳ್ತಾ ಬರ್ತಾರೆ ಒಂದು ಜೀವಿಗೆ ಹೇಗೆ ಕಲಿಕೆ ಉಂಟಾಯಿತು ಅನ್ನೋದನ್ನು ಹೇಳ್ತಾ ಬರ್ತಾರೆ ಕಲಿಕೆ ಹೇಗೆ ಉಂಟಾಯಿತು ಅನ್ನೋದನ್ನು ಬರೀ ಅಷ್ಟೇ ಹೇಳಲ್ಲ ಈ ಕಲಿಕೆ ಸಂದರ್ಭದಲ್ಲಿ ಹೇಗೆ ಕಲಿಯುವವನನ್ನು ನಿಭಾಯಿಸ್ಬೇಕು ಅಂತ ಹೇಳ್ತಾ ಬರ್ರೆ ಕಲಿಯುವವ ಕಲಿಯುವವ ಹೇಗಿರಬೇಕು ಇಂಗ್ಲೀಷಿಗೆ ಲರ್ನರ್ ಅಂತ ಕರಿತಾ ಬರ್ತೀವಿ ಲರ್ನರನ್ನು ಹೇಗೆ ಟ್ರೀಟ್ ಮಾಡಬೇಕು ಅಂತ ಹೇಳ್ತಾ ಬರ್ತಾರೆ ಸರಿ ಎರಡನೇದು ಬಂದಾಗ ಕಲಿಕೆಗೆ ಯಾವ ಸನ್ನಿವೇಶವನ್ನು ಒದಗಿಸ್ಬೇಕು ಕಲಿಕಾ ಸನ್ನಿವೇಶವನ್ನು ಹೇಗೆ ಒದಗಿಸ್ಬೇಕಾಗಿದೆ ಯಾಕಕ್ಕೆ ಅಂದರೆ ಇವರು ಒಂದು ಕಲಿಸ್ಬೇಕಾರೆ ಒಂದು ಸನ್ನಿವೇಶವನ್ನು ಒದಗಿಸಿರ್ತಾರೆ ಅಂಥ ಸನ್ನಿವೇಶವನ್ನು ಹೇಗೆ ಪ್ರೊವೈಡ್ ಮಾಡಬೇಕು ಅಂತ ಹೇಳ್ತಾ ಬರ್ತಾರೆ ಜೊತೆಗೆ ಕಲಿಕೆಗೆ ಸಂಬಂಧಪಟ್ಟಂಥ ಪೂರಕವಾದ ಕಲಿಕೆಗೆ ಪೂರಕವಾದ ಅಂಶಗಳು ಏನೇನು ಇರಬೇಕು ಪೂರಕವಾದ ಅಂಶಗಳು ಯಾವ್ಯಾವ್ದು ಇರಬೇಕು ಅಂತೇಳಿ ಈ ಪ್ರಯೋಗದಲ್ಲಿ ಹೇಳ್ತಾ ಬರ್ತಾರೆ ಇದನ್ನೆಲ್ಲ ಸರಳ ಭಾಷೆನಲ್ಲಿ ತಮ್ಮದೇ ಆದಂಥ ರೀತಿಯಲ್ಲಿ ಹೇಳಿದರೆ ಅದನ್ನೇ ನಾವೇನಂತ ಕರಿತಾ ಬರ್ತೀವಿ ದಟ್ ಇಸ್ ಕಾಲ್ಡ್ ಎಸ್ ಎ ತೇರಿ ಅಂತ ಕರಿತೀವಿ ಅದನ್ನು ನಾವು ಸಿದ್ಧಾಂತ ಅಂತ ಕರಿತಾ ಬರ್ತೀವಿ ಇಂಗ್ಲೀಷಗೆ ತೇರಿ ಅಂತ ಕರೆದ್ರೆ ಕನ್ನಡದಲ್ಲಿ ಸಿದ್ಧಾಂತ ಅಂತ ಕರಿತೀವಿ ಸಿದ್ಧಾಂತದಲ್ಲಿ ಏನೇನೈತಿ ಅಂದರೆ ಒಂದು ಸಿದ್ಧಾಂತವನ್ನು ಕೊಡುವುದ್ರೆ ನಮಗೇನು ಸಿಕ್ಕುತ್ತೆ ಅಂದರೆ ಕಲಿಯುವವನನ್ನು ಹೇಗೆ ಉಪಚರಿಸ್ಬೇಕು ಕಲಿಕಾ ಸನ್ನಿವೇಶವನ್ನು ಹೇಗೆ ಒದಗಿಸ್ಬೇಕಾಗಿದೆ ಲರ್ನಿಂಗ್ ಸಿಚುವೇಶನ್ಸನ್ನು ಹೇಗೆ ಒದಗಿಸ್ಬೇಕು ಕಲಿಕೆಗೆ ಪೂರಕವಾದ ಯಾವ್ಯಾವ ಅಂಶವನ್ನು ಒದಗಿಸ್ಬೇಕು ಅಂತ ಆ ಸಿದ್ಧಾಂತ ನಮಗೆ ಮಾಹಿತಿ ಕೊಡ್ತಾ ಬರ್ತದೆ ಅದನ್ನು ನಾವು ಯಾಕೆ ಓದಬೇಕು ಅಂದರೆ ನಾವು ನಮ್ಮ ತರಗತಿನಲ್ಲಿರುವಂಥ ಮಗುವಿಗೆ ಕಲಿಸ್ಬೇಕಾದ ಸಂದರ್ಭದಲ್ಲಿ ಇಲ್ಲಿ ಜೀವಿ ಕಲಿಸಿರುವಂಥ ಕೌಶಲ್ಯವನ್ನು ನಮ್ಮ ಮಗು ಕಲಿಸ್ಬೇಕಾದ್ರೆ ಯಾವುದಾರ ಕೌಶಲ್ಯವನ್ನು ಈ ಅಂಶಗಳನ್ನು ನಾವು ತರಗತಿ ಸನ್ನಿವೇಶಕ್ಕೆ ಅನ್ವಯ ಮಾಡ್ಕೊಬೇಕಾಗುತ್ತೆ ಅದಕ್ಕೆ ಮೊದಲು ನಾವು ಒಂದು ಜೀವಿ ಕಲಿಸಿರೋದನ್ನು ತಿಳ್ಕೊಬೇಕಾಗತ್ತೆ ಅದನ್ನೇ ನಾವು ಏನಂತ ಕರಿತೀವಿ ಸಿದ್ಧಾಂತ ಅಂತ ಕರಿತೀವಿ ಒಂದು ಎಕ್ಸಾಂಪಲ್ ಕೊಡ್ತೀನಿ ನಾನೀಗ ಒಂದು ಬೆಕ್ಕನ್ನು ತೆಗೆದುಕೊಂಡ್ರು ತಾರಂಡಾಯ್ಕ್ರವರು ಬೆಕ್ಕನ್ನು ತೆಗೆದುಕೊಂಡಿದ್ದಾರೆ ಈ ಬೆಕ್ಕನ್ನು ಅಂದಾಗ ಒಂದು ಪ್ರಯೋಗ ಮಾಡ್ತಾ ಬಂದರು ಬೆಕ್ಕಿಗೆ ಒಂದು ಕೌಶಲ್ಯವನ್ನು ಕಲಿಸಿದ್ದಾರೆ ಅದು ಅವರು ನಡೆಸ್ತಂಥ ಒಂದು ಪ್ರಯೋಗ ಗೊತ್ತಿಲ್ಲದಂಥ ಒಂದು ಜೀವಿಗೆ ಒಂದು ಕೌಶಲ್ಯವನ್ನು ಚೆನ್ನಾಗಿ ಪರಿಣಿತ ಬಳಸ್ತಾರೆ ಚೆನ್ನಾಗಿ ಕಲಿಸ್ತಾ ಬರ್ತಾರೆ ಆಗ ಅದು ಕಲಿಕೆ ಉಂಟಾಗುತ್ತೆ ಒಂದು ಬೆಕ್ಕಿಗೆ ಆ ಸಂದರ್ಭದಲ್ಲಿ ಏನೇನು ಹೆಂಗೆ ಮಾಡಿದ್ರು ಕಲಿಕ ಕಲಿವವ ಅಂದರೆ ಇಲ್ಲಿ ಬೆಕ್ಕನ್ನು ಹೇಗೆ ಪರಿಗಣಿಸಿದ್ರು ಅಥವಾ ಅದನ್ನು ಟ್ರೀಟ್ ಮಾಡಿದ್ರು ಮತ್ತು ಅದಕ್ಕೆ ಒದಗಿಸಿದಂಥ ಕಲಿಕಾ ಸನ್ನಿವೇಶ ಹೇಗಿತ್ತೋ ಅಲ್ಲಿಗೆ ಕಲಿಕೆಗೆ ಸಂಬ ಸಂಬಂಧಪಟ್ಟಂತೆ ಎಂತೆಂಥ ಅಂಶಗಳನ್ನು ಅಲ್ಲಿ ಸೇರಿಸಿದ್ರು ಇದನ್ನು ಅವರು ತಂದೆಯಾದಂಥ ರೀತಿಯಲ್ಲಿ ಸಿದ್ಧಾಂತ ಮಾಡಿಸಿದ್ದಾರೆ ಆ ಸಿದ್ಧಾಂತವನ್ನೇ ನಾವು ಪ್ರಯತ್ನ ದೋಷ ಕಲಿಕಾ ಸಿದ್ಧಾಂತ ಅಂತ ಕರಿತೀವಿ ಪ್ರಯತ್ನ ದೋಷ ಕಲಿಕಾ ಸಿದ್ಧಾಂತ ಕಲಿಕಾ ಸಿದ್ಧಾಂತ ಅಂತ ಕರಿತೀವಿ ಈ ಕಲಿಕಾ ಸಿದ್ಧಾಂತದಲ್ಲಿ ಏನಿದೆ ಅಂದರೆ ಹೇಗೆ ಜೀವಿಯನ್ನು ಪರಿಗಣಿಸಬೇಕು ಮತ್ತು ಎಲ್ಲದು ಕೂಡ ಪ್ರ ಇವರು ತಾರಂಡ ಕೇಳಿರೋದಿದೆ ಅಲ್ಲಿಗೆ ಅರ್ಥ ಈ ಸಿದ್ಧಾಂತ ತಾರಂಡಾಯ ಕೊಟ್ಟಿದ್ದು ಇದು ಕಲಿಕೆಗೆ ಸಹಕಾರಿಯಾಗಿದೆ ಇಲ್ಲಿ ನಾವು ಇವ್ರದ್ದು ಯಾಕೆ ಓದಬೇಕು ಅಂದರೆ ನಮ್ಮ ಈ ಜೀವಿಗೆ ಬೆಕ್ಕಿ ಕಲಿಸಿದಾರಲ್ಲ ಅದನ್ನು ನಾವು ನಮ್ಮ ಮಗುವಿಗೆ ಅಪ್ಲೈ ಮಾಡಿ ಮಗುವಿಗೆ ಅಂಥ ಒಂದು ಕೌಶಲ್ಯವನ್ನು ಕಲಿಸ್ಬೇಕಾಗಿದೆ ಆಗ ಹೆಂಗೆ ಕಲಿಸ್ಬೇಕು ಅಂತ ಗೊತ್ತಾಗುತ್ತೆ ಈ ಸಿದ್ಧಾಂತವನ್ನು ನಾವು ಓದ್ಕೋಬೇಕಾಗ್ತದೆ ಇನ್ ದ ಸೇಮ್ ಮ್ಯಾನರ್ ಇನ್ನೊಬ್ಬರು ಬೇರೆ ಸಿದ್ಧಾಂತವನ್ನು ಮಣಿಸಿದ್ದಾರೆ ಫಾರ್ ಎಕ್ಸಾಂಪಲ್ ಇನ್ನೊಂದು ಜೀವಿ ಎತ್ಕೊಂಡ್ರು ಯಾರು ಪಾ ಪಾವ್ಲೋರ್ ಅವರು ನಾಯಿಯನ್ನು ಎತ್ಕೊಂಡ್ರು ನಾಯಿಯನ್ನು ಎತ್ಕೊಂಡು ಪ್ರಯೋಗ ಮಾಡಿದ್ರು ಪ್ರಯೋಗ ಮಾಡಿ ಅದಕ್ಕೆ ಆ ಜೀವಿಗೆ ಕಲಿಕೆ ಉಂಟು ಮಾಡಿದ್ರು ಆಗ ಆ ಜೀವಿಗೆ ಹೆಂಗೆ ಪರಿಗಣಿಸ್ಬೇಕು ಕಲಿಕಾ ಸನ್ನಿವೇಶ ಹೇಗಿರಬೇಕು ಕಲಿಕೆಗೆ ಸಂಬಂಧಪಟ್ಟಂತ ಪೂರಕವಾದ ಅಂಶಗಳು ಹೇಗಿರಬೇಕು ಅವರು ಈ ಅಂಶದಲ್ಲಿ ಬದಲಾವಣೆ ಮಾಡಿದ್ರು ಅದು ಅವರ ಸಿದ್ಧಾಂತ ಅಲ್ಲಿಗೆ ಅವ್ರ ಸಿದ್ಧಾಂತದಲ್ಲಿ ಈ ಅಂಶಗಳಲ್ಲಿ ಭಿನ್ನ ಇದೆ ಯಾವ ಅಂಶಗಳಲ್ಲಿ ಕಲಿಯುವನ್ನು ಪರಿಗಣಿಸೋದ್ರಾಗೆ ಕಲಿಸುವ ಸನ್ನಿವೇಶದಲ್ಲಿ ಪೂರಕವಾದ ಅಂಶಗಳಲ್ಲಿ ಭಿನ್ನ ಇದೆ ಅದು ಅವರ ಸಿದ್ಧಾಂತ ಅದನ್ನು ನಾವೇನಂತ ಕರಿತೀವಿ ಗೊತ್ತಾ ಶಾಸ್ತ್ರೀಯ ಅನುಬಂಧ ಅಂತ ಕರಿತೀವಿ ಶಾಸ್ತ್ರೀಯ ಅನುಬಂಧ ಯಾರ್ದು ಶಾಸ್ತ್ರೀಯ ಅನುಬಂಧ ಅಂದರೆ ನಿಮಗೆ ಗೊತ್ತಿರಲಿ ಪಾವ್ಲೋರ್ ಅವ್ರದ್ದು ಅದೇ ಥರ ಇನ್ನೊಂದು ಪ್ರಾಣಿಯನ್ನು ಎತ್ಕೊಂಡ್ರು ಸುಲ್ತಾನ ಅಂತ ಒಂದು ಚಿಂಪಾಂಜಿಯನ್ನು ಎತ್ಕೊಂಡು ಚಿಂಪಾಂಜಿಯನ್ನು ಎತ್ಕೊಂಡು ಈ ಕೊಯ್ಲರ್ ಅವರು ಒಂದು ಪ್ರಯೋಗ ಮಾಡಿದ್ದಾರೆ ಆ ಪ್ರಯೋಗ ಮಾಡಿಬಿಟ್ಟು ಅದಕ್ಕೆ ಕಲಿಕೆಯನ್ನು ಉಂಟು ಮಾಡಿದ್ದಾರೆ ಆ ಕಲಿಕೆಯನ್ನು ಉಂಟು ಮಾಡಿ ಕೊನೆಗೆ ತಮ್ಮದೇ ಆದ ಒಂದು ಸಿದ್ಧಾಂತವನ್ನು ಮಂಡಿಸ್ತಾ ಬರ್ತಾರೆ ಆ ಸಿದ್ಧಾಂತ ನೋಟ ಕಲಿಕಾ ಸಿದ್ಧಾಂತ ಅಲ್ಲಿಗೆ ಒಂದು ಸಿದ್ಧಾಂತ ಮತ್ತೊಂದು ಸಿದ್ಧಾಂತಕ್ಕಿಂತ ಭಿನ್ನವಾಗೈತೆ ಇದು ಚಿಂಪಾಂಜಿ ಮೇಲೆ ಮಾಡಿದಂಥ ಸಿದ್ಧಾಂತ ಒಳನೋಟ ಕಲಿಕಾ ಸಿದ್ಧಾಂತ ಒಳನೋಟ ಕಲಿಕಾ ಸಿದ್ಧಾಂತ ನಿಮಗೆ ಗೊತ್ತಾಗ್ತಾ ಇದೆ ಒಂದು ಸಿದ್ಧಾಂತ ಇನ್ನೊಂದು ಸಿದ್ಧಾಂತಕ್ಕಿಂತ ಭಿನ್ನ ಇದೆ ಯಾವುದರ ಭಿನ್ನ ಇದೆ ಕಲಿಯವನಲ್ಲಿ ಟ್ರೀಟ್ ಮಾಡೋ ರೀತಿಯಲ್ಲಿ ಭಿನ್ನ ಇದೆ ಕಲಿಕಾ ಸನ್ನಿವೇಶದಲ್ಲಿ ಭಿನ್ನ ಇದೆ ಕಲಿಕೆ ಕಲಿಕೆ ಒದಗಿಸಿದಂಥ ಅಂಶಗಳಲ್ಲಿ ಭಿನ್ನ ಇದೆ ಎಲ್ಲ ಸಿದ್ಧಾಂತಗಳ ಉದ್ದೇಶ ಮಾತ್ರ ಒಂದೇ ಅದು ಏನು ಅಂದರೆ ಕಲಿಕೆಯನ್ನು ಉಂಟು ಮಾಡೋದು ಕಲಿಕೆ ಉಂಟು ಮಾಡೋದು ಈ ಎಲ್ಲ ಇವರು ಮನೋವಿಜ್ಞಾನಿಗಳು ಕೂಡ ಪ್ರಯೋಗ ಮಾಡಿ ಸಾಬೀತು ಮಾಡಿದ್ದಾರೆ ಇವನ್ನೇ ನಾವೇನಂತ ಕರಿ ಕಲಿಕಾಸಿದ್ದ ಸರ್ ಇವನ್ನೆಲ್ಲವನ್ನೂ ಯಾಕೆ ಓದಬೇಕು ಅಂದರೆ ಗೊತ್ತಿರಲಿ ನಿಮಗೆ ನಮ್ಮ ಜೀವಿ ಅಂತಲ್ಲ ಬೇರೆ ಬೇರೆ ಜೀವಿಯನ್ನು ಎತ್ಕೊಂಡಿದ್ದಾರೆ ಇಲ್ಲಿ ಒಂದು ಒಬ್ಬ ಪ್ರಯೋಗಕ್ಕೆ ಬೆಕ್ಕನ್ನು ಎತ್ಕೊಂಡಿದ್ದಾರೆ ಇನ್ನೊಬ್ಬರು ನಾಯನ್ನು ಎತ್ಕೊಂಡಿದ್ದಾರೆ ಇನ್ನೊಬ್ಬ ಕ್ಷಿಪಜ ನಮ್ಮ ತರಗತಿನಲ್ಲಿ ಮಕ್ಕಳ ನಡುವೆ ವ್ಯಕ್ತಿ ಭಿನ್ನತೆ ಇದೆ ವ್ಯಕ್ತಿ ಭಿನ್ನತೆ ಅಂತಿದ್ದಂಗೆ ನಿಮಗೆ ಗೊತ್ತಿರಬೇಕು ಮಕ್ಕಳ ಬುದ್ಧಿಶಕ್ತಿನಲ್ಲಿ ವ್ಯತ್ಯಾಸ ಇರ್ತದೆ ಅವರ ಸಾಮರ್ಥ್ಯದಲ್ಲಿ ವ್ಯತ್ಯಾಸ ಇದೆ ಅದಕ್ಕನುಗುಣವಾಗಿ ಅದನ್ನು ಅಪ್ಲೈ ಮಾಡಬೇಕಾಗ್ತದೆ ಯಾವುದು ಸೇರಿ ಯಾರಿಗೂ ಅಪ್ಲೈ ಆಗುತ್ತೆ ಗೊತ್ತಿರಲಿ ನಿಮಗೆ ಈ ಬೆಕ್ಕು ಮತ್ತು ಚಿಂಪಾಂಜಿ ಹೋಲಿಕೆ ಮಾಡಿಕೊಂಡಾಗ ಇವೆರಡರಲ್ಲೂ ಕೂಡ ಮಾನಸಿಕ ಸಾಮರ್ಥ್ಯದಲ್ಲಿ ವ್ಯತ್ಯಾಸ ಇದಕ್ಕೆ ಚಿಂತನೆ ಮಾಡೋ ಶಕ್ತಿ ಇದೆ ಹೆಚ್ಚು ಇದಕ್ಕೆ ಚಿಂತನೆ ಮಾಡೋ ಶಕ್ತಿ ಕಡಿಮೆ ಅಲ್ಲಿಗೆ ಅರ್ಥ ನಮ್ಮ ತರಗತಿನಲ್ಲಿ ಯಾವುದೋ ಒಂದು ಮಗು ಶೈಕ್ಷಣಿಕವಾಗಿ ಹಿಂದುಳಿದಿರ್ತದೆ ನಿಧಾನವಾಗಿ ಕಲಿಯೋ ಮುಗಿರ್ತದೆ ಅದು ಕಲಿಸ್ಬೇಕಾದ್ರೆ ಈ ಬೆಕ್ಕಿಗೆ ಕಲಿಸಿದಂಥ ಸಿದ್ಧಾಂತ ಅನ್ವಯವಾಗ್ತಾ ಬರ್ತದೆ ಅದೇ ರೀತಿಯಲ್ಲಿ ಯಾವುದೋ ಮಗು ಅತ್ಯಂತ ಪ್ರತಿಭಾವಂತ ಇರ್ತಾನೆ ಬುದ್ಧಿಪ್ರಾಪ್ತಾಂಕವು ನೂರ ನಲವತ್ತಿರ್ತದೆ ಅಥವಾ ಅತ್ಯಂತ ಹೆಚ್ಚು ಸೃಜನಶೀಲ ವ್ಯಕ್ತಿ ಇರ್ತಾನೆ ಅವನಿಗೆ ಕಲಿಸ್ಬೇಕಾದ್ರೆ ಈ ಚಿಂಪಾಂಜಿ ಕಲಿಸಿರೋ ಮಾತಾಡಬೇಕಾಗ್ತದೆ ಆಗ ನಾವು ನಾವು ಕಲಿಯುವವನನ್ನು ಪರಿಗಣಿಸೋ ರೀತಿಯಲ್ಲಿ ಚೇಂಜ್ ಮಾಡ್ಕೋಬೇಕಾಗತ್ತೆ ಕಲಿಕಾ ಸನ್ನಿವೇಶದಲ್ಲಿ ಬದಲಾವಣೆ ಮಾಡ್ಕೋಬೇಕಾಗತ್ತೆ ಮತ್ತು ಕಲಿಸಬೇಕಾದಂಥ ಅಂಶಗಳನ್ನು ಬದಲಾವಣೆ ಮಾಡ್ಕೋತೀವಿ ಇದು ಸಿದ್ಧಾಂತಗಳನ್ನು ತರಗತಿ ಮಕ್ಕಳಿಗೆ ಬೇರೆ ಬೇರೆ ಸಂದರ್ಭದಲ್ಲಿ ಬೇರೆ ಬೇರೆ ಸಿದ್ಧಾಂತ ಅನ್ವಯ ಆಗುತ್ತೆ ಅದಕ್ಕೆ ಮೊದಲು ತರಗತಿ ಶಿಕ್ಷಕ ಎಲ್ಲ ಸಿದ್ಧಾಂತಗಳ ಜ್ಞಾನ ಅರಿವಿರಬೇಕು ಅಂದರೆ ಎಲ್ಲ ಮಕ್ಕಳನ್ನು ನಿಭಾಯಿಸಬೇಕು ಅಂದರೆ ಎಲ್ಲ ಮಕ್ಕಳಿಗೆ ಅವರವರ ಮನೋ ವಯೋಮೀತಿ ಅನುಗುಣವಾಗಿ ಮತ್ತು ಅವರ ಬುದ್ಧಿ ಸಾಮರ್ಥ್ಯಕ್ಕನುಗುಣವಾಗಿ ಪಾಠ ಮಾಡಬೇಕು ಅಂತ ಅಂದರೆ ಎಲ್ಲ ತೀರಿಸು ಗೊತ್ತಿರಬೇಕು ಅಲ್ಲಿಗೆ ಭಾಳ ಸಿಂಪಲ್ಲಾಗಿ ಹೇಳ್ತೀನಿ ನಮ್ಮ ತರಗತಿನಲ್ಲಿ ಬೆಕ್ಕು ಇದ್ದಾವೆ ಚಿಂಪಾಂಜಿನೂ ಇದ್ದಾವೆ ನಾಯೂ ಇದ್ದಾವೆ ಪಾರಿವಾಳನೂ ಇದೆ ಅಲ್ಲಿಗೆ ಅರ್ಥ ಮಕ್ಕಳು ಬೇರೆ ಬೇರೆಯವ ಪ್ರಾಣಿಗಳನ್ನು ರೆಪ್ರೆಸೆಂಟ್ ಮಾಡ್ತವೆ ಅರ್ಥ ಈ ಸಿದ್ಧಾಂತಗಳು ಒಂದೊಂದು ಸಿದ್ಧಾಂತಗಳು ಒಂದೊಂದು ಸಂದರ್ಭಕ್ಕೆ ಅನುಕೂಲವಾಗ್ತಾ ಬರ್ತವೆ ತರಗತಿ ಶಿಕ್ಷಕ ಪರಿಣಾಮಕಾರಿಯಾದ ಪಾಠ ಮಾಡಬೇಕು ಅಂದರೆ ಎಲ್ಲ ಸಿದ್ಧಾಂತಗಳು ಗೊತ್ತಿರಬೇಕು ಒಂದೇ ಅಂಶವನ್ನು ಗಮನಿಸಬೇಕಾಗ್ತದೆ ಎಲ್ಲ ಸಿದ್ಧಾಂತಗಳ ತಿರುಳು ಧ್ಯೇಯ ಕಲಿಕೆ ಶೈಲಿ ಮಾತ್ರ ಭಿನ್ನ ತಾರಂಡ್ ಡೈಕ್ರವರ ಸಿದ್ಧಾಂತವೇ ಭಿನ್ನ ಒಳನೋಟ ಕಲಿಕೆ ಭಿನ್ನ ಈಗ ನೀವು ಗಮನಿಸಬೇಕಾದ ಏನಂದರೆ ಒಂದು ಸಿದ್ಧಾಂತ ಇನ್ನೊಂದು ಹೇಗೆ ಭಿನ್ನ ಯಾವ ಸಂದರ್ಭದಲ್ಲಿ ಅದನ್ನೇ ನಾವೇನಂತ ಕರಿತೀವಿ ಈ ಪ್ರಾಣಿಗಳಿಗೆ ಬಳಸಿರೋಂಥದ್ದನ್ನು ನಮ್ಮ ಮಗುಗೆ ಅಪ್ಲೈ ಮಾಡಿದ್ರೆ ಅದನ್ನು ನಾವು ಶೈಕ್ಷಣಿಕ ಅನ್ವಯಗಳು ಅಥವಾ ನಿಹಿತಾರ್ಥಗಳು ಅಂತ ಕರಿತೀವಿ ಇಂಗ್ಲೀಷಗೆ ಎಜುಕೇಷನ್ ಇಂಪ್ಲಿಕೇಶನ್ಸ್ ಮನೋವಿಜ್ಞಾನಿಗಳು ಮಾಡಿರೋದು ಪ್ರಾಣಿಗಳ ಮೇಲೆ ನಾವು ಅದನ್ನು ನಾವು ನಮ್ಮ ತರಗತಿಗೆ ಅನ್ವಯ ಮಾಡ್ಕೋಬೇಕಾಗತ್ತೆ ಅದನ್ನೇ ನಾವು ಶೈಕ್ಷಣಿಕ ನಿಹಿತಾರ್ಥಗಳು ಅಂತ ಕರಿತೀವಿ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಮತ್ತು ಯಾವಾಗಲೂ ಮಾಡಬೇಕಾದ್ದೇನೆಂದರೆ ಆ ಪ್ರಾಣಿ ಕೊಟ್ಟಿರುವಂಥದ್ದನ್ನು ನಮ್ಮ ಕ್ಲಾಸ್ ರೂಮ್ಗೆ ಹೆಂಗೆ ಅನ್ವಯ ಮಾಡಬೇಕು ಅನ್ನೋದು ನಮಗೆ ಬರಬೇಕು ಇವತ್ತಿನ ಅವಧಿನಲ್ಲಿ ನಾನು ತಾರಂಡಾಯ್ಕ್ರವರ ಪ್ರಯೋಗವನ್ನು ಬೆಕ್ಕಿನ ಮೇಲೆ ಮಾಡಿ ನಮ್ಮ ತರಗತಿಗೆ ಹೇಗೆ ಮಾಡಬೇಕು ಅನ್ನೋದು ಹೇಳ್ತೀನಿ ನಮ್ಮ ತರಗತಿ ಟೀಚರು ಇದನ್ನು ಹೇಗೆ ನಮ್ಮ ಕ್ಲಾಸಿಗೆ ಅನ್ವಯ ಮಾಡ್ಕೋಬೇಕು ಅನ್ನೋದು ಹೇಳ್ತಾ ಬರ್ತೀನಿ ಎಜುಕೇಷನ್ ಇಂಪ್ಲಿಕೇಶನ್ ಹೇಳ್ತೀನಿ ಆ ಮೂಲಕ ನೀವು ತರಗತಿ ಮಗುವನ್ನು ನಿಭಾಯಿಸೋದಕ್ಕೆ ಅನುಕೂಲವಾಗುತ್ತೆ ಎಫೆಕ್ಟಿವ್ ಆದಂಥ ಟೀಚರ್ ಆಗಕ್ಕೆ ಅನುಕೂಲವಾಗ್ತಾ ಬರ್ತದೆ ಒನ್ ಬೈ ಒನ್ ಎತ್ಕೊಂತೀನಿ ಈಗ ತಿಯರಿಸಿವೆ ಮೊದಲನೇದು ಬರ್ತೀನಿ ತಾರಂಡಾಯ್ಕ್ರವರ ಪ್ರಯತ್ನ ದೋಷ ಕಲಿಕೆ ತಾರಂಡ್ ಡಾಯಕ್ರವರ ಪ್ರಯತ್ನ ದೋಷ ಇದಕ್ಕೆ ಇನ್ನೊಂದು ಹೆಸರು ಕೂಡ ಕೊಟ್ಟಿದ್ದಾರೆ ಪ್ರಯತ್ನ ದೋಷ ಅಥವಾ ಪ್ರಯತ್ನ ಪ್ರಮಾದ ಕಲಿಕೆ ಅಂತ ಕೂಡ ಹೇಳ್ತಾರೆ ಕಲಿಕಾ ಸಿದ್ಧಾಂತ ಕಲಿಕಾ ಸಿದ್ಧಾಂತ ಅಂತ ಕರಿತೀವಿ ತೇರಿಸ್ ಅಂತ ಕರಿತಾ ಬರ್ಬೋದು ಇಲ್ಲಿ ಗಮನಿಸಬೇಕಾದ ಏನಂದರೆ ಟ್ರಯಲ್ ಆ್ಯಂಡ್ ಎರರ್ ಅಂತ ಕರಿತೀವಿ ಸರಿ ಸರ್ ಮೊದಲನೇ ಬಂದುಬೇಡೋಣ ತಾರಂಡೈಕ್ ಬಗ್ಗೆ ಏನು ಕೇಳ್ಬೋದು ಕ್ವಶನ್ಸನ್ನು ತಾರಂಡೈಕ್ರವರು ಅಮೆರಿಕಾದ ಮನೋವಿಜ್ಞಾನಿ ಯಾವ ದೇಶದವರು ಅಂತ ಕೇಳಿದ್ರೆ ನೀವು ಹಾಕಬೇಕಾದ ಅಂದರೆ ಅಮೆರಿಕದ ಮನೋವಿಜ್ಞಾನಿ ಅಮೆರಿಕನ್ ಸೈಕಾಲಜಿಸ್ಟ್ ಅಂತ ಕರಿತಾ ಬರ್ತೀವಿ ಇದು ಭಾಳ ವಿಶೇಷತೆ ಏನಂದರೆ ಈ ಆ ತಾರಂಡೈಕ್ರವರು ಎಡ್ವರ್ಡ್ಲಿ ತಾರಂಡೈಕ್ರವರು ಭಾಳ ಮುಖ್ಯವಾದಂದರೆ ಶಿಕ್ಷಣ ಕ್ಷೇತ್ರಕ್ಕೆ ಅನುಕೂಲವಾಗುವಂಥ ಮನೋವಿಜ್ಞಾನದ ಪ್ರಯೋಗವನ್ನು ಮಾಡ್ತಾ ಬಂದರು ಅದಕ್ಕೆ ಇವರನ್ನು ಆಧುನಿಕ ಶೈಕ್ಷಣಿಕ ಮನೋವಿಜ್ಞಾನದ ಪಿತಾಮಹ ಅಂತ ಕರಿತೀವಿ ಆಧುನಿಕ ಶೈಕ್ಷಣಿಕ ಮನೋವಿಜ್ಞಾನದ ಆಧುನಿಕ ಶೈಕ್ಷಣಿಕ ಮನೋವಿಜ್ಞಾನದ ಪಿತಾಮಹ ಇಸ್ ಎ ಫಾದರ್ ಆಫ್ ಎಜುಕೇಷನ್ ಸೈಕಾಲಜಿ ಮನೋವಿಜ್ಞಾನದ ಪಿತಾಮಹ ಕ್ವೆಶನ್ ರೈಸ್ ಮಾಡಿದ್ದಾರೆ ಈ ಕೆಳಗಿನ ಯಾರನ್ನು ಆಧುನಿಕ ಶೈಕ್ಷಣಿಕ ಮನೋದ ಪಿತಾಮಹ ಅಂತ ಕರಿತೀವಿ ಅಂತ ಗೊತ್ತಿರಲಿ ನಿಮಗೆ ಅಮೇರಿಕಾದಲ್ಲಿರುವಂಥ ಯೂನಿವರ್ಸಿಟಿನಲ್ಲಿ ಟೀಚರ್ ಕಾಲೇಜಿನಲ್ಲೇ ಹೆಚ್ಚು ಕೆಲಸ ಮಾಡಿದಂಥವ್ರು ತಾರಂಡಕ್ರವರು ಮೊದಲ ಬಾರಿಗೆ ಶಿಕ್ಷಣ ಕ್ಷೇತ್ರಕ್ಕೆ ಅನುಕೂಲವಾಗುವಂಥ ಶಿಕ್ಷಣ ಕ್ಷೇತ್ರಕ್ಕೆ ಅನ್ವಯವಾಗುವಂಥ ಪ್ರಯೋಗವನ್ನು ಮನೋವಿಜ್ಞಾನದ ಮಾಡಿದ್ರು ಅಲ್ಲಿಗೆ ಮನೋವಿಜ್ಞಾನದ ಪ್ರಯೋಗವನ್ನು ಮೊದಲ ಬಾರಿಗೆ ಶಿಕ್ಷಣ ಕ್ಷೇತ್ರಕ್ಕೆ ಅಪ್ಲೈ ಮಾಡಿದಂಥವರೇ ನಮ್ಮ ತಾರಂಡಕ್ರವರು ಶಿಕ್ಷಣ ಕ್ಷೇತ್ರಕ್ಕೆ ಅನ್ವಯ ಏನು ಮಾಡಿದ್ರು ಒಂದು ಬೆಕ್ಕಿನ ಮೇಲೆ ಪ್ರಯೋಗ ಮಾಡಿ ಆ ಬೆಕ್ಕಿನ ಬೆಕ್ಕಿಗೆ ಒಂದು ಕಲಿಕೆಯನ್ನು ಉಂಟು ಮಾಡಿ ಈ ಕಲಿಕೆಯನ್ನು ಉಂಟು ಮಾಡೋ ರೀತಿಯನ್ನು ತರಗತಿಗೆ ಬಳಸ್ಬೋದು ಅನ್ನೋದನ್ನು ತೋರಿಸ್ತಾ ಬಂದರು ಈ ಮೂಲಕ ಮನೋವಿಜ್ಞಾನದ ಪ್ರಯೋಗವನ್ನು ನಮ್ಮ ಶಿಕ್ಷಣ ಕ್ಷೇತ್ರಕ್ಕೆ ಅನ್ವಯ ಆಗ್ತಾ ಬಂತು ಈ ಮೂಲಕ ತರಗತಿ ಶಿಕ್ಷಕರುಗಳು ಮನೋವಿಜ್ಞಾನವನ್ನು ತರಗತಿಗೆ ಅನ್ವಯ ಆಗಂಗೆ ಮಾಡ್ಕೊಳಂಗಾಯ್ತು ಈ ಮೂಲಕ ನಾವು ಇವರನ್ನು ಆಧುನಿಕ ಶೈಕ್ಷಣಿಕ ಮನೋವಿಜ್ಞಾನ ಪಿತಾಮಹ ಅಂತ ಕರಿತಾ ಬರ್ತೀವಿ ಇವ್ರದನ್ನು ಎಸ್ ಆರ್ ಸೈಕಾಲಜಿ ಅಂತ ಕೂಡ ಕರಿತಾ ಬರ್ತೀವಿ ಎಸ್ ಆರ್ ಸೈಕಾಲಜಿ ಅಂತ ಕರಿತೀವಿ ಇಂದಿನ ತರಗತಿನಲ್ಲಿ ನಾನು ಮಾತಾಡ್ತಾ ಬರಬೇಕನ್ನು ಹೇಳಿದ್ದೆ ಸ್ಟುಮ್ಯುಲಸ್ ಮತ್ತು ರೆಸ್ಪಾನ್ಸ್ ನಡುವೆ ಬಾಂಡ್ ಆಗುತ್ತೆ ಅಂತ ಹೇಳ್ತಾ ಬಂದೆ ವರ್ತನಾವಾದಿ ಹೌದು ವರ್ತನಾವಾದಿಗಳಂದಾಗ ವ್ಯಾಟ್ಸನ್ನು ತಾರಂಡೈಕು ಸ್ಕಿನ್ನರು ಮ್ಯಾಕ್ ಡ್ಯೂಗಲ್ಲು ಗುತ್ರಿ ಇವರೆಲ್ಲ ಕೂಡ ವರ್ತನಾವಾದಿಗಳು ಪಾವಲು ಇವರೆಲ್ಲ ವರ್ತನಾವಾದಿಗಳು ಆ ವರ್ತನಾವಾದಿಗಳ ಸಾಲಿಗೆ ಸೇರೋರೇ ಇವರು ಅಲ್ಲಿಗೆ ಇವ್ರದು ವರ್ತನಾವಾದಿಗಳು ವರ್ತನವಾದಿಗಳು ಇಲ್ಲಿ ಪಂಥಗಳು ಬಂದಾಗ ವರ್ತನಾವಾದಿ ಅಂತ ಬರ್ತಾರೆ ಇದನ್ನು ಕೂಡ ರೈಸ್ ಮಾಡಿದ್ದಾರೆ ವರ್ತನಾವಾದಿಗಳು ಈಗ ನಾನೀಗ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಸಂಬಂಧಪಟ್ಟಂತೆ ಅಥವಾ ತೇರಿಗೆ ಹೋಗ್ತಾ ಬರ್ತೀನಿ ತಾರಂಡೇಕರ್ ಹೇಗೆ ಪ್ರಯೋಗ ಮಾಡಿದ್ರು ಏನನ್ನು ಮಾಡಿದ್ರು ಇವರು ಮೊದಲನೇ ಬಾರಿಗೆ ಬೆಕ್ಕನ್ನು ಪ್ರಯೋಗ ಕಳ್ಕೊಂಡ್ರು ಪ್ರಯೋ ಬೆಕ್ಕನ್ನು ಆಯ್ಕೆ ಮಾಡ್ಕೊಂಡಿದ್ದಾರೆ ಈ ಬೆಕ್ಕಿಗೆ ಯಾವುದೇ ಕಾರಣಕ್ಕೂ ಕೂಡ ಒಂದು ಚಿಲ್ಕವನ್ನು ತೆಗೆಯೋದಕ್ಕೆ ಬರಲ್ಲ ಅದಕ್ಕೆ ಏನು ಮಾಡ್ತಾ ಬಂದರು ಒಂದು ಸ್ಕಿಲ್ಲನ್ನು ಡೆವಲಪ್ ಮಾಡಬೇಕೀಗ ಅದಕ್ಕೆ ಒಂದು ಪೆಟ್ಟಿಗೆಯನ್ನು ತೆಗೆದುಕೊಂಡ್ರು ಅದನ್ನು ನಾವು ಸಮಸ್ಯೆ ಪೆಟ್ಟಿಗೆ ಅಂತ ಕರಿತಾ ಬರ್ತೀವಿ ಸಮಸ್ಯೆ ಪೆಟ್ಟಿಗೆ ಕ್ವಶನ್ ರೈಸ್ ಮಾಡಿದರೆ ತಾರಂಡಾಯಕರ್ ಅವರು ಆಯ್ಕೆ ಮಾಡಿದ ಪೆಟ್ಟಿಗೆಗೆ ಏನೆಂದು ಕರೀತಾರೆ ಅಂದರೆ ಫಸಲ್ ಬಾಕ್ಸ್ ಅಂತ ಕರಿತೀವಿ ಈ ಬೆಕ್ಕನ್ನು ಇಲ್ಲಿಗೆ ತಾಮಂದ್ ಕುಂಡಸಿದ್ರು ಇಲ್ಲಿಗೆ ಬೆಕ್ ಬಂದಿದೆ ಇಲ್ಲಿಗೀಗ ಈಗ ನೀವು ಗಮನಿಸ್ಬೇಕಾಯ್ತು ಪ್ರಯೋಗ ಮಾಡ್ತಾ ಇದ್ದಾರೆ ಏನನ್ನ ಮಾಡಬೇಕು ಇಲ್ಲೊಂದು ಹೊರಗಡೆ ಮೀನನ್ನು ಇಟ್ಟಿದ್ದಾರೆ ಮೀನನ್ನು ಇಟ್ಟಿದ್ದಾರೆ ಈ ಮೀನ್ ಮೀನಿಟ್ಟಿದ್ರೆ ಒಳಗಡೆ ತಂದು ಬಿಟ್ಟರು ಇದನ್ನು ಬೆಕ್ಕನ್ನು ಒಳಗಡೆ ತಂದು ಬಿಟ್ಬಿಟ್ಟು ಏನು ಮಾಡ್ತಾ ಬಂದರು ಈ ಹೊರಗಡೆ ಒಂದು ಮೀನನ್ನು ಕಾಣೋಂಗಿಟ್ಟಿದ್ದಾರೆ ಫಿಶನ್ನು ಇಟ್ಟಿದ್ದಾರೆ ವಾಸನೆ ಭರಿತವಾದಂಥ ಮೀನನ್ನು ಇಟ್ಟಿದ್ದಾರೆ ನಿಮ್ಗೆ ಗಮನಿಸ್ಬೇಕಾಗಿದೆ ಮೀನನ್ನೇ ಯಾಕೆ ಇಟ್ಟಿದ್ದಾರೆ ಅಂದರೆ ಬೆಕ್ಕಿಗೆ ತುಂಬ ಇಷ್ಟವಾದಂಥದ್ದು ಯಾವುದು ಅಂದರೆ ಮೀನಾಗಿದೆ ಒಂದೊಂದು ಅಂಶನೂ ಕೂಡ ನಾನು ಆಮೇಲೆ ಎಜುಕೇಷನ್ ಇಂಪ್ಲಿಕೇಶನ್ಸನ್ನ ಮಾತಾಡ್ತಾ ಬರ್ತೀನಿ ಈ ಬೆಕ್ಕನ್ನು ತಾಂಬಂದು ಒಳಗಡೆ ಬಿಟ್ಟರು ಇಲ್ಲಿ ಏನಾಗಿದೆ ಒಳಗಡೆ ಇಂದ ಹೊರಗಡೆಗೆ ಕಾಣ್ತಾ ಇದೆ ಸರ್ ಕಾಣೋದು ಯಾಕೆ ಅಂದರೆ ಒಂದು ಮೀನು ಕಾಣಬೇಕು ಯಾಕೆ ಕಾಣಬೇಕು ಅಂದರೆ ಇಲ್ದಿದ್ರೆ ಇದು ಸ್ಪನ್ಸ್ ಅಲ್ಲ ಅಲ್ಲಿಗೆ ಮೀನು ಅನ್ನೋದು ಏನಾಗಿದೆ ಅಂದರೆ ಪ್ರಚೋದನೆಯಾಗಿದೆ ಕಾಮನ್ನಾಗಿ ಗೊತ್ತಾಗ್ತಾ ಅಂತ ಅಂಶ ಏನಂದರೆ ಯಾವುದೇ ಒಂದು ಕಲಿಕೆ ಆಗಬೇಕಾದ್ರೆ ಸ್ಟುಮಿಲಸ್ ಮೋಸ್ಟ್ ಇಂಪಾರ್ಟೆಂಟ್ ಅಂತ ಅಲ್ಲಿಗೆ ತರಗತಿ ಶಿಕ್ಷಕರಿಗೆ ಏನು ಹೇಳ್ತಾ ಇದ್ದಾರೆ ಮೇಸ್ತ್ರೆ ನೀವು ಪ್ರಚೋದನೆಯನ್ನು ಉಂಟು ಮಾಡಿ ಜೀವಿಗೆ ಪ್ರಚೋದನೆ ಉಂಟು ಮಾಡಲಿಲ್ಲ ಅಂದರೆ ಜೀವಿ ಕಲಿಯಲ್ಲ ಹಂಗಾರೆ ಈ ಸಿದ್ಧಾಂತ ಬ ಪ್ರಮುಖವಾದಂಥ ಅಂಶ ಏನಂದರೆ ಸ್ಟುಮಿಲಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಇಲ್ಲಿ ಯಾವುದು ಸ್ಟುಮಿಲಸ್ ಅಂದರೆ ಸ್ಟುಮಿಲಸ್ ಯಾವುದು ಅಂದರೆ ಫಿಶಿಸ್ ಸ್ಟುಮ್ಯುಲಸ್ ಬೆಕ್ಕಿಗೆ ಮೀನು ಪ್ರಚೋದನೆ ಆಗಿದೆ ಆಚೆ ಕಡೆ ಇದೆ ಇಲ್ಲೊಂದು ಚಿಲ್ಕವನ್ನು ಇಟ್ಟಿದ್ದಾರೆ ಇಲ್ಲಿ ಅಗ್ಲಿಯನ್ನು ಇಟ್ಟಿದ್ದಾರೆ ಇದು ತುಣಿದ್ರೆ ತುಣಿದ್ರೆ ಇದು ಡೋರ್ ಓಪನ್ ಆಗ್ತದೆ ಮೀನನ್ನು ತಿನ್ಬೋದು ಒಳಗಡೆ ಮೀನು ಬೆಕ್ಕನ್ನು ಬಿಟ್ಟರು ತಂದು ಪ್ರಯೋಗ ಆರಂಭವಾಗಿದೆ ಬೆಕ್ಕನ್ನು ತಳಗಡೆ ತಂದಿದ್ದಾರೆ ಪ್ರಯೋಗದ ಬಗ್ಗೆ ನಾನು ಮಾತಾಡ್ತಿದ್ದೀನಿ ಶೈಕ್ಷಣಿಕ ರೀತಾರ್ಥಗಳ ಇನ್ನೂ ಮಾತಾಡ್ತಾ ಇಲ್ಲ ಬಿಟ್ಟರು ಒಳಗಡೆಗೆ ಇದೇನು ಮಾಡ್ತಾ ಬಂತು ಆಚೆ ಕಡೆ ಮೀನನ್ನು ಕಾಣ್ತಾ ಬಂತು ಮೀನು ಕಾಣಿದ್ದು ಪ್ರಚೋದನೆ ಹೊರಗಡೆ ಇರುವಂಥದ್ದು ಭಾಷೆ ಪ್ರಚೋದನೆ ಜೊತೆಗೆ ಈ ಬೆಕ್ಕಿಗೆ ಏನು ಮಾಡಿದ್ದಾರೆ ಅಂದರೆ ಹಸಿವನ್ನು ಉಂಟು ಮಾಡಿದ್ರು ಹಸಿವು ಅನ್ನೋದು ಆಂತರಿಕ ಪ್ರಚೋದನೆ ಗೊತ್ತಿರಬೇಕು ನಿಮಗೆ ಎರಡು ಅಂಶ ಭಾಳ ಮುಖ್ಯವಾದದ್ದು ಒಂದು ಆಂತರಿಕ ಮತ್ತು ಭಾಷೆ ಪ್ರಚೋದನೆ ಆಂತರಿಕ ಆಂತರಿಕ ಪ್ರೇರಣೆ ಅಥವಾ ಬಾ ಮತ್ತು ಭಾಷೆ ಪ್ರೇರಣೆ ಬಾಹ್ಯ ಪ್ರೇರಣೆ ಇನ್ನೊಂದು ಪದ ಪ್ರಚೋದನೆ ಅಂತ ಕೂಡ ಕರಿಬಹುದು ಅಥವಾ ಪ್ರೇರಣೆ ಅಂತ ಕರಿಬಹುದು ಯಾವ್ಯಾವುದದು ಆಂತರಿಕ ಆಂತರಿಕ ಪ್ರೇರಣೆ ಏನಂದ್ರೆ ಹಸಿವು ಉಂಟಾಗಿದ್ದು ಆಂತರಿಕ ಪ್ರೇರಣೆ ಭಾಷ್ಯ ಪ್ರೇರಣೆ ಅಂದರೆ ಮೀನು ಭಾಷ್ಯ ಪ್ರೇರಣೆ ಇಲ್ಲಿ ಎರಡು ಅಂಶ ಗಮನಿಸಬೇಕು ಇಲ್ಲಿಗ ಹಸಿವು ಮತ್ತು ಮೀನಿದೆ ಈಗ ಏನು ಮಾಡ್ತು ಇದಕ್ಕೆ ಹಸಿವುಂಟಾಗಿರೋದರಿಂದ ಹೊರಗಡೆ ಮೀನು ಕಾಣ್ತಾ ಇರೋದ್ರಿಂದ ತಾನು ಪ್ರಯತ್ನವನ್ನು ಪಡ್ತಾ ಇದೆ ಅಲ್ಲಿಗೆ ಇವನೊಂದು ಸಿದ್ಧಾಂತವನ್ನು ಮಂಡಿಸ್ತಾ ಒಂದು ನಿಯಮವನ್ನು ಹೇಳ್ತಾ ಇದ್ದಾರೆ ಅವರು ಏನು ನಿಯಮ ಅಂದ್ರೆ ಮೊದಲನೇದು ಒಂದು ಯಾವುದೇ ಒಂದು ಜೀವಿಗೆ ಕಲಿಕೆಯನ್ನು ಉಂಟು ಮಾಡಬೇಕಾದ್ರೆ ಮೊದಲು ಏನು ಮಾಡಬೇಕು ಅಂದ್ರೆ ಸಿದ್ಧತೆ ಮಾಡಬೇಕು ಅದಕ್ಕೆ ಅವ್ರು ಹೇಳಿದ್ರು ಸಿದ್ಧತಾ ನಿಯಮ ಅಂತ ಕರಿತಾ ಬಂದ್ರು ಅದಕ್ಕೆ ಲಾ ಆಫ್ ರೆಡಿನೆಸ್ ಅಂತ ಕರಿತಾ ಬರ್ತೀವಿ ಲಾ ಆಫ್ ರೆಡಿನೆಸ್ ರೆಡಿನೆಸ್ಸು ಅಲ್ಲಿಗೆ ಈ ತೇರಿನಲ್ಲಿ ಗೊತ್ತಾದಂತ ಮೊದಲ ಲಾ ಯಾವುದು ಅಂದ್ರೆ ನಿಯಮ ಯಾವುದು ಅಂದ್ರೆ ಲಾ ಆಫ್ ರೆಡಿನೆಸ್ ಲಾ ಆಫ್ ರೆಡಿನೆಸ್ ಏನು ಮಾಡಿದರೆ ಸ್ಟುಮಿಲಸ್ ಅನ್ನು ಕೊಟ್ಟಿದ್ದಾರೆ ಅದ್ರಾಗ ಯಾವ್ಯಾವುದು ಆಂತರಿಕ ಮತ್ತು ಭಾಷೆ ಪ್ರೇಗಡೆ ಆಂತರಿಕ ಪ್ರೇರಣೆ ಯಾವುದು ಹಸಿವು ಭಾಷೆ ಪ್ರೇರಣೆ ಯಾವುದು ಈಗ ನಮಗೆ ಶೈಕ್ಷಣಿಕ ನಿತಾರ್ಥಕ್ಕೆ ಬಂದ್ಬಿಡ್ತೀನಿ ನಾವು ಯಾವುದಾರು ಒಂದು ಮಗು ಕಲಿಸ್ಬೇಕಾದ್ರೆ ಮಗುವಿಗೆ ಆಂತರಿಕವಾಗಿ ಮತ್ತು ಭಾಷ್ಯವಾಗಿ ಪ್ರೇರಣೆಗೊಳಿಸ್ಬೇಕು ಸರ್ ಆಂತರಿಕ ಪ್ರೇರಣೆ ಅಂದರೆ ಮಗುಗೆ ನಾನು ಕಲಿಬೇಕು ಅನ್ನಿಸ್ಬೇಕು ಮತ್ತು ಜೊತೆಗೆ ಮುಂದೆ ಏನಾದರೂ ಸಿಕ್ಕಬೇಕು ಅದಕ್ಕೆ ಒಂದೇ ಒಂದು ಉದಾಹರಣೆ ಕೊಡ್ತೀರಾ ಸರ್ ಅಂತ ಅಂದರೆ ಮಕ್ಕಳಿಗೆ ನಾವು ಪಾಠ ಮಾಡಬೇಕಾದ್ರೆ ಒಳಗಡೆಯಿಂದ ಆಂತರಿಕವಾಗಿ ಅವ್ರಿಗೆ ಆಸಕ್ತಿ ರೈ ಜಾಸ್ತಿ ಆಗಬೇಕು ಜೊತೆಗೆ ಮುಂದೆ ಏನಾದರೂ ಸಿಕ್ಕಂಗಿರಬೇಕು ಒಳ್ಳೆ ಮಾರ್ಕ್ಸ್ ಬರೋಂಗಿರಬೇಕು ಅದಕ್ಕೆ ಕ್ಲಾಸ್ ರೂಮ್ ಟೀಚರ್ ಬಂದವ್ರು ಏನು ಮಾಡ್ತಾರೆ ನೋಡ್ರಪ್ಪ ಈ ಟಾಪಿಕನ್ನು ಓದ್ಕೊಂಡ್ರೆ ನಾಲ್ಕು ಅಂಕಗಳಿಗೆ ಬರುತ್ತೆ ಇದು ನಿಮ್ಮ ಜೀವನಕ್ಕೆ ತುಂಬ ಇಂಪಾರ್ಟೆಂಟ್ ಅಂತಾರೆ ಜೀವನಕ್ಕೆ ಇಂಪಾರ್ಟೆಂಟ್ ಒಂದಿದ್ದು ಮುಂದಿನ ಬಾಯ್ಕೆ ಮತ್ತು ಅವನು ಆಸಕ್ತಿ ಮೂಡಿಸಿದ್ದು ಆಂತರಿಕ ಪ್ರೇರಣೆ ಅಲ್ಲಿಗೆ ಯಾವುದೇ ಒಂದು ಜೀವಿ ಚೆನ್ನಾಗಿ ಕಲಿಬೇಕು ಅಂದರೆ ನಾವು ಏನನ್ನ ಉಂಟು ಮಾಡಬೇಕು ಸಿದ್ಧತೆಯೂ ಉಂಟು ಮಾಡಬೇಕು ಮೊದಲ ನಿಯಮ ಅಲ್ಲಿಗೆ ನಾನು ತರಗತಿ ನಿಯಮಕ್ಕೆ ಬಂದಾಗ ಮಕ್ಕಳನ್ನು ನಾವು ಸಿದ್ಧಗೊಳಿಸಿ ಪಾಠ ಮಾಡಬೇಕು ಲಾಫ್ ರೆಡಿನೆಸ್ ಅಂತ ಕರಿತಾ ಬರ್ತೀನಿ ಇಲ್ಲಿ ಏನೇನು ಸಿದ್ಧತೆ ಮಾಡಿದ್ದಾರೆ ಹಸಿವನ್ನು ಉಂಟು ಮಾಡಿದರೆ ನೀವು ಅನ್ವಯ ಮಾಡಬೇಕಾದ್ರೆ ಹೋಗ್ಬಿಟ್ಟು ಮಕ್ಕಳನ್ನು ಹಚ್ಕೊಂಡ್ಬನ್ನಿ ಅಂತ ಹೇಳ್ಬೇಡಿ ಊಟ ಬಿಟ್ಬಿಟ್ಟು ಬನ್ನಿ ಅಂತೇಳ್ಬೇಡಿ ಹಸಿವು ಎಂದರೆ ಜ್ಞಾನದ ಹಸಿವು ಜ್ಞಾನದ ಹಸಿವು ಭಾಷ್ಯ ಪ್ರೇರಣೆ ಎಂದರೆ ಮುಂದೆ ಏನಾಗುತ್ತದೆ ನನಗೆ ಸಿಕ್ಕುವಂಥ ಸವಲತ್ತುಗಳಿರ್ಬೋದು ಅಥವಾ ನನಗೆ ಪಡ್ಕೊಳ್ಳುವಂಥ ಪ್ರಶಸ್ತಿಗಳಿರ್ಬೋದು ಬಹುಮಾನಗಳಿರ್ಬೋದು ಅದು ಸಿಕ್ಕುತ್ತೆ ಅಂತ ಹೇಳೋದನ್ನು ಮೊದಲು ಭಾಷ್ಯ ಪ್ರೇರಣೆ ನನಗೆ ಇಷ್ಟು ಮಾರ್ಕ್ಸ್ ಬರ್ತದೆ ಒಬ್ಬ ಅಧಿಕಾರಿ ಆಗ್ತೀನಿ ಇಂಥವೆಲ್ಲವೂ ಕೂಡ ಭಾಷೆ ಪ್ರೇರಣೆ ಇಲ್ಲಿ ಏನಿದಕ್ಕೆ ಬಾಹ್ಯ ಪ್ರೇರಣೆ ಅಂದರೆ ಮೀನು ಆಚೆ ಕಡೆ ಸಿಕ್ಕುತ್ತೆ ಅನ್ನೋದು ಭಾಷೆ ಪ್ರೇರಣೆ ಒಳಗಡೆ ಹಸಿವೋ ಆಂತರಿಕ ಪ್ರೇರಣೆ ಹಿಂಗೆ ಮಾಡಲೇಬೇಕು ಯಾರೇ ಕಲ್ಸ್ಬೇಕಾದ್ರೂ ಕೂಡ ಅಂದರು ಅವರು ಬೆಕ್ಕಿಗೆ ಮಾಡಿ ತೋರಿಸಿದ್ರು ನಮಗೆ ಹೆಂಗೆ ಗೊತ್ತಾಯ್ತು ಅಂದರೆ ನಾವು ಟೀಚರಾಗಿ ನಾವು ಟೀಚ್ ಮಾಡಬೇಕಾರೆ ಮೊದಲು ಸಿದ್ಧ ಮಾಡಬೇಕು ಮಗುವನ್ನು ಕಾದಾಗ ಕಬ್ಬಿಣವನ್ನು ಬಡಿ ಎಲ್ಲ ಬಡಿ ಗಾಳಿ ಬಂದಾಗ ತೋರಿಕೋ ಎಲ್ಲವೂ ಕೂಡ ಲಾ ಫ್ರೆಡಿನೆಸ್ ಅನ್ನು ಇಂಡಿಕೇಟ್ ಮಾಡ್ತಾರೆ ಗಾಳಿ ಬಂದಾಗ ತೋರಿಕೋ ಕಾದಾಗ ಕಬ್ಬಿಣವನ್ನು ಬಡಿ ಇದೆಲ್ಲದೂ ಕೂಡ ಲಾ ಫ್ರೆಡಿನೆಸ್ ಅನ್ನು ಇಂಡಿಕೇಟ್ ಮಾಡ್ತದೆ ಈಗ ನಿಮ್ಮ ಕಣ್ಣು ಮುಂದೆ ನಿಂತಿದೆ ಒಂದು ಫಸಲ್ ಬಾಕ್ಸ್ ಒಳಗಡೆ ಬೆಕ್ಕನ್ನು ಇಟ್ಟಿದ್ದಾರೆ ಅದಕ್ಕೆ ಹಸಿವನ್ನು ಉಂಟು ಮಾಡಿದ್ದಾರೆ ಎರಡನೇದು ಬಂದಾಗ ಆಚೆ ಕಡೆ ಏನು ಇಟ್ಟಿದ್ದಾರೆ ಹೊರಗಡೆ ಅನ್ನು ಇಟ್ಟಿದ್ದಾರೆ ಫಿಶ್ ಅನ್ನೋದು ಭಾಷ್ಯ ಪ್ರೇರಣೆ ಹಸಿವು ಅನ್ನೋದು ಆಂತರಿಕ ಪ್ರೇರಣೆ ಈ ಎರಡೂ ಮಾಡಿದಾಗ ಜೀವಿ ಏನಾಗೈತಿ ಇದು ಮಾಡಲೇಬೇಕು ಅಂತ ಹೇಳ್ದ ಮಾಡಲೇಬೇಕು ಅಂದಿದ್ದು ಅದೊಂದು ಏನಾಗ್ತಾ ಬಂತು ನಿಯಮ ಯಾವ ಥರದ ನಿಯಮ ಅದು ಸಿದ್ಧತಾ ನಿಯಮ ಏನು ಬೇಕಾದ್ರೂ ಯೋಚನೆ ಮಾಡ್ಬೋದು ನೀವು ತರಗತಿ ಶಿಕ್ಷಕರಾಗಿ ನೀವೆಷ್ಟೇ ಚೆನ್ನಾಗಿ ಪಾಠ ಮಾಡ್ತೀರೋದು ರೆಡಿ ಅಲ್ಲ ಮೊದಲು ಮಕ್ಕಳನ್ನು ಸಿದ್ಧಗೊಳಿಸಬೇಕು ಯಾರ ಪ್ರಕಾರ ತಾರಾಣ್ಯಕ್ಕೆ ಪ್ರಕಾರ ಮಾಡ್ಯವರೇ ಸರ್ ಒಂದು ಮೂಕ ಪ್ರಾಣಿಯದ ಬೆಕ್ಕಿಗೆ ಸಿದ್ಧತೆ ಮಾಡಿದ್ದಾರೆ ಯಾರು ಸಿದ್ಧತೆ ಮಾಡಿದ್ದಾರೆ ಇಂಟರ್ ಹಾಗಾದರೆ ನಿಮಗೆ ಗೊತ್ತಿರಲಿ ಎಷ್ಟೋ ಸಾರಿ ನಮಗೆ ಹತ್ತು ನಂಬರ್ ಬರ್ತದೆ ಅಂದರೂ ಪಾಠ ಕೇಳಲ್ಲ ಯಾಕೆ ಅಂದರೆ ನಮ್ಗೆ ಫಸ್ಟ್ ಆಫ್ ಆಲ್ ಮೊದಲು ಏನು ಉಂಟಾಗಿರಲ್ಲ ಆಂತರಿಕ ಆಗಿರಲ್ಲ ಇವು ಇವತ್ತಿನ ಪಾಠ ಹತ್ತೊಂಬರಿ ಬರ್ತಕೊಂಡ್ರಪ್ಪ ಇವತ್ತು ಟೆನ್ ಮಾರ್ಕ್ಸ್ ಬರುತ್ತೆ ಅಂತೇಳಿ ನಾವು ಎಷ್ಟೇ ಚೆನ್ನಾಗಿ ಪಾಠ ಮಾಡಿರು ಕೇಳಲ್ಲ ಮಕ್ಕಳಿಗೆ ಮೊದಲು ಮಕ್ಕಳಿಗೆ ಆಸಕ್ತಿ ಮೂಡಿಸ್ಬೇಕೋ ಹಂಗಂದರೆ ಬೆಕ್ಕಿಗೆ ಏನನ್ನು ಮೂಡಿಸಿದ್ದೆ ಹಸಿವನ್ನು ಮೂಡಿಸಿದ್ದೆ ಎಷ್ಟೇ ಫಿಶ್ ಇಟ್ಟಿದ್ರು ಅದಕ್ಕೆ ಹಸಿವಾಗಲಿಲ್ಲ ಅಂದರೆ ನೆಗದಾಡ್ತಿರಲಿಲ್ಲ ತುಂಬ ಹಸಿವಾಗಿದ್ದುವೆ ಮಾರ್ಕ್ಸ್ ಅಂದರೂ ಬರಲ್ಲ ಅಲ್ಲಿಗೆ ಅರ್ಥ ಆಂತರಿಕ ಮತ್ತು ಬಾಹ್ಯ ಪ್ರೇರಣೆ ಬೇಕೇ ಬೇಕು ಸಿದ್ಧ ಮಾಡಬೇಕು ಅಲ್ಲಿಗೆ ಟೀಚರ್ಗೆ ಒಂದು ಮಾರ್ಮಿಕವಾಗಿ ಹೇಳ್ತಾರೆ ಮಾಸ್ಟ್ರೇ ನೀವು ನಾನು ಕಲಿಸ್ಬೇಕಾದ್ರೆ ಅದಕ್ಕೆ ಎರಡು ಪ್ರೇರಣೆ ಉಂಟು ಮಾಡಿದ್ದೆ ನೀವು ಎರಡು ಪ್ರೇರಣೆ ಉಂಟು ಮಾಡಿ ಹಂಗೆ ಮಾಡೋದನ್ನೇ ಸಿದ್ಧತಾ ನಿಯಮ ಅಂತ ಕರಿತಾ ಬಂತು ಎಲ್ಲಿನದು ಬರ್ತೀನಿ ಯಾವಾಗ ಸಿದ್ಧತೆ ಮಾಡ್ತಾ ಬರ್ತೀವೋ ಒಂದು ಜೀವಿ ಸಕ್ರಿಯವಾಗಿ ತೊಡಗ್ತಾ ಬರ್ತದೆ ಅಗೆ ತೊಡಗ್ತಾ ಬರ್ತದೆ ಅದನ್ನೇ ನಾವು ಅವ್ರು ಏನಂತ ಕರೆದ್ರು ಅಂದರೆ ಅಭ್ಯಾಸ ನಿಯಮ ಅಭ್ಯಾಸ ನಿಯಮ ಕೆಲಗೆ ಎರಡನೇ ಲಾ ಆಫ್ ಅಂತ ಕರಿತೀವಿ ಲಾ ಆಫ್ ಎಕ್ಸರ್ಸೈಸ್ ಎಕ್ಸರ್ಸೈಸು ಎಕ್ಸರ್ಸೈಸ್ ಅಂದಾಗ ಇದು ತಂದೆ ಆದಂಥ ರೀತಿಯಲ್ಲಿ ಅಭ್ಯಾಸ ಮಾಡ್ತದೆ ನೋಡಿ ಸೀಕ್ವೆನ್ಷಿಯಲ್ ಆರ್ಡ್ರ್ ಬರ್ತದೆ ಸಿದ್ಧತೆ ಆದಮೇಲೆ ಮಾತ್ರ ಅಭ್ಯಾಸ ಈಗ ಈ ಹಸಿದಂಥ ಬೆಕ್ಕು ಆಚೆ ಕಡೆ ಇರೋ ಮೀನನ್ನು ನೋಡ್ತು ಒಂದು ಪ್ರಶ್ನೆ ಕೇಳ್ತೀನಿ ಮೀನನ್ನೇ ಯಾಕಿಟ್ಟ ಐನೂರು ರೂಪಾಯಿ ನೋಟ್ ಇಡ್ಬೋದಾಗಿತ್ತಲ್ಲ ಮೀನು ಬೆಕ್ಕಿಗೆ ಇಷ್ಟ ನಾವು ಯಾವ್ದಾದ್ರು ಕಲಿಸ್ಬೇಕಾದ್ರೆ ಮಕ್ಕಳಿಗೆ ಆಸಕ್ತಿದಾಯಕವಾದ ವಿಚಾರಗಳನ್ನ ಇಡಬೇಕು ಅಲ್ಲಿಗೆ ಮೀನೇ ಯಾಕೆ ಇಟ್ಟಿದ್ದಾರೆ ಅಂದರೆ ಅದು ಆಸಕ್ತಿದಾಯಕ ಆಸಕ್ತಿ ಯಾರ್ದು ಆಸಕ್ತಿ ಅದು ಬೆಕ್ಕಿಗಾಸ ಅಲ್ಲಿಗೆ ನಮ್ಮಲ್ಲಿ ಎಷ್ಟೋ ಸಾರಿ ಮಕ್ಕಳು ಯಾಕೆ ಕಲಿಯಲ್ಲ ಅಂದರೆ ನಮ್ಮ ಮಕ್ಕಳಿಗೆ ಪಾಠ ಅದು ಇಂಟ್ರೆಸ್ಟ್ ಇರೋಲ್ಲ ಮೀನಿನ ಬದಲಿಗೆ ಮೀನಿನ ಬದಲಿಗೆ ಎರಡು ಸಾವಿರ ರೂಪಾಯಿ ನೋಟ್ ಇಟ್ಟಿದ್ರು ಅದು ನಗದಾಡ್ತಿರ್ಲಿಲ್ಲ ಎರಡು ಸಾವಿರ ರೂಪಾಯಿ ಅದಕ್ಕೆ ಬೇಕಾಗಿಲ್ಲ ಅದಕ್ಕೆ ಬೇಕಾಗಿರೋದು ವಾಸನೆ ಭರಿತವಾದಂಥ ಮೀನು ಬೇಕಾಗಿದೆ ಆ ತರಗತಿಗೆ ಮಕ್ಕಳ ಆಸಕ್ತಿಗೆ ಅನುಗುಣವಾಗಿ ಟಾಪಿಕ್ಗಳನ್ನು ಇಡಬೇಕು ವಿಷಯಗಳು ಸಂಬಂಧಪಟ್ಟಂತಿರಬೇಕು ಎಷ್ಟೋ ಸಾರಿ ನಮ್ಮ ಪಠ್ಯಕ್ರಮದಲ್ಲಿ ಮಕ್ಕಳಿಗೆ ಇಷ್ಟವಾಗದೇ ಇರುವಂಥ ಇಟ್ಟಿರ್ತೀವಿ ಏನು ಮಾಡ್ರು ಸ್ಪಂದಿಸಲ್ಲ ಯಾತಕ್ಕೆ ಅಂದರೆ ಅಲ್ಲಿ ಮೀನಿಟ್ಟಿಲ್ಲ ಮೀನಾಗಿರಬೇಕು ಟಾಪಿಕ್ಕು ಅರ್ಥ ಬೆಕ್ಕಿಗೆ ಮೀನು ಅಲ್ಲಿಗೆ ಏನು ಇಂಡಿಕೇಟ್ ಮಾಡ್ತಾ ಇದೆ ಮೆಕ್ಕಿಗೆ ಮೀನ್ ಇಟ್ಟವ್ರೆ ಅಂದರೆ ಮೇಸ್ಟೇ ನೀವು ಪಾಠ ಮಾಡಬೇಕಾರೆ ನೀವು ಸಬ್ಜೆಕ್ಟನ್ನು ಇಡಬೇಕಾರೆ ಟಾಪಿಕ್ ಇಡಬೇಕಾರೆ ಕರಿಕ್ಯುಲಮ್ ಇಡಬೇಕಾರೆ ಅವ್ರಿಗೆ ಇಂಟ್ರೆಸ್ಟ್ ಆಗಿರೋದೇಡಿ ಅಂತ ಒಂದೊಂದು ಸನ್ನಿವೇಶವೂ ಕೂಡ ಅಪ್ಲಿಕಬಲ್ ಆಗುತ್ತೆ ನೀವು ಇನ್ನೊಂದು ಕ್ವಶನ್ ಕೇಳ್ಬೋದು ಯಾಕೆ ಹಿಂಗೆ ಹಿಂಗೆ ಉದ್ದಕ್ಕೆ ಕಂಬಿ ಬರ್ದಿದ್ದೀರಲ್ಲ ಅಂತ ಕೇಳ್ಬೋದು ಕಂಬಿ ಬರ್ದಿರೋ ಉದ್ದೇಶ ಏನಂದರೆ ಬೆಕ್ಕಿಗೆ ಮೀನು ಕಾಣಬೇಕು ಯಾಕೆ ಕಾಣಬೇಕು ಸರ್ ಮೀನು ಒಂದಾಗ ಕಂಡ್ರೆ ಮಾತ್ರ ಅದೇನು ಮಾಡ್ತಾರೆ ರೆಸ್ಪಾಂಡ್ ಮಾಡ್ತದೆ ಕಾಣದೆ ಹೋದರೆ ಮಾಡಲ್ಲ ಅಲ್ಲಿಗೆ ಅರ್ಥ ನಮಗೆ ಭಾಷ್ಯವಾದಂಥ ಇದು ಅಂಶಗಳು ಕಾಣಬೇಕು ನಮಗೆ ಮುಂದೇನು ಸಿಕ್ಕುತ್ತೆ ಅನ್ನೋದು ಗೊತ್ತಾಗಬೇಕು ನಮಗೆ ಹತ್ತು ಮಾರ್ಕ್ಸ್ ಬರುತ್ತೆ ಅಂತ ಗೊತ್ತಾಗಬೇಕು ಆಗ ಸ್ಪಂದಿಸ್ತೀನಿ ನಾನು ಈ ಚಾಪ್ಟರ್ ಇಂಪಾರ್ಟೆಂಟ್ ಅಂದರೆ ಸ್ಪಂದಿಸ್ತೀನಿ ನನಗೆ ಮುಂದೆ ಏನು ಏನಾರು ಸಿಕ್ಕುತ್ತೆ ಅಂದರೆ ನಾನು ಪ್ರಯತ್ನ ಪಡ್ತಾ ಬರ್ತೀನಿ ಏನೂ ಸಿಕ್ಕಲ್ಲ ಅಂದರೆ ಕತ್ಲಲ್ಲಿ ಯಾರೂ ನಡೆಯಲ್ಲ ಕನಸಿದ್ರೆ ನಡೀತಾರ್ರಿ ಏನಾರ ಸಿಕ್ಕುತ್ತೆ ಅಂದರೆ ನಡೀತಾ ಬಂತು ಅಲ್ಲಿಗೆ ಅರ್ಥ ಇದು ಇಲ್ಲಿ ಆಚೆ ಕಡೆ ಮೀನೈತೆ ಅಂತ ಗೊತ್ತಾಗಿದ್ದರಿಂದ ನೆಗೆತಾ ಬಂತು ಕ್ಲೋಸ್ ಮಾಡಿದರೆ ನೆಗೆಲ್ಲ ಅಲ್ಲಿಗೆ ಅರ್ಥ ಇದೇನು ಇಂಡಿಕೇಟ್ ಮಾಡುತ್ತೆ ಅಂದರೆ ಮೇಷ್ಟ್ರೆ ನೀವು ಪಾಠ ಮಾಡ್ಬೇಕಾರೆ ಮೊದಲು ಮಗುಗಿದ್ರಿಂದ ಏನು ಪರಿಣಾಮಗಳಾಗುತ್ತೆ ಅನ್ನೋದನ್ನು ಹೇಳ್ಕೊಡಿ ಅದು ಕಣ್ಣು ಮುಂದೆ ಕಾಣಬೇಕು ಈ ಪಾಠ ಕೇಳಿದ ಮೇಲೆ ಎರಡು ಮಾರ್ಕ್ಸ್ ಬರ್ತದೆ ಅಂದರೆ ಹುಡುಗ ಇಂಟ್ರ್ಯಾಕ್ಟ್ ಮಾಡ್ತಾನೆ ನನಗೇನು ಪ್ರಯೋಜನ ಸಿಕ್ಕುತ್ತೆ ಭಾಷ್ಯವಾಗಿ ಏನು ಸಿಕ್ಕುತ್ತೆ ಪ್ರೇರಣೆ ಕಂಬಿ ಬೇಕಿದ್ದಾರೆ ಫಸಲ್ ಬಾಕ್ಸಲ್ಲಿ ಕಂಬಿ ಬೇಕು ಕ್ಲೋಸ್ ಮಾಡಬಾರ್ದು ಈಗ ಅಭ್ಯಾಸ ಆರಂಭ ಮಾಡ್ತು ಎರಡನೇ ನಿಯಮವನ್ನೇ ಅಭ್ಯಾಸ ಅಂತ ಇದಕ್ಕೆ ಪ್ರಾಕ್ಟೀಸ್ ಮೇಕ್ ಮ್ಯಾನ್ ಪರ್ಫೆಕ್ಟ್ ಅಂತ ಕರೀತಾರೆ ಒಂದು ಅಭ್ಯಾಸ ಮಾಡ್ತಾ 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 ಇದಾಗ್ತ ಆದರೆ ಆರಂಭದಲ್ಲಿ ಪ್ರಯತ್ನಗಳು ಜಾಸ್ತಿ ಆಗ ಇಲ್ಲಿಗೆ ಸ್ಟುಮ್ಯುಲಸ್ ಇದು ಇದು ಸ್ಟುಮ್ಯುಲಸ್ಸು ಈಗ ಮಾಡ್ತಾ ಇದೆ ತಂದೆ ಆದಂತ ಏನು ಕೊಡ್ತಾ ಇದೆ ಗೊತ್ತಾ ರೆಸ್ಪಾನ್ಸ್ ಮಾಡ್ತಾ ರೆಸ್ಪಾನ್ಸ್ ಅನ್ನೋದು ನೆಗೆತಾ ಇದೆ ಇಲ್ಲೊಂದೆಲ್ಲ ಚಿಲ್ಕ ಇಟ್ಕೊಂಡಿದ್ದಾರೆ ಹಗಳಿಟ್ಟಿದ್ದಾರೆ ಅದನ್ನೇನು ಮಾಡುತ್ತೆ ಗೊತ್ತೆ ತುಣಿತಾ ಬರ್ತದೆ ಫಸ್ಟ್ ಆರಂಭದಲ್ಲಿ ಆರಂಭದಲ್ಲಿ ಹತ್ತು ಬಾರಿ ಅಟೆಂಪ್ಟ್ ಮಾಡ್ತೋ ಹತ್ತು ಸಾರಿ ಹತ್ತು ಬಾರಿ ಮಾಡಿದಾಗ ಒಂಬತ್ತು ಫೇಲ್ಯೂರು ಒಂಬತ್ತು ಬಾರಿ ಫೇಲ್ಯೂರು ಒಂದು ಸಕ್ಸಸ್ಸು ಒಂದು ಸಕ್ಸಸ್ ಆಗಿದೆ ಈ ಒಂದು ಸಾರಿ ಸಕ್ಸಸ್ ಆಯಿತು ನಿಮಗನ್ನಿಸ್ಬೇಕು ಆರಂಭದಲ್ಲಿ ದೋಷಗಳ ಸಂಖ್ಯೆ ಏನಾಗಿ ಪ್ರಯತ್ನ ಇದೋ ಇದು ಪ್ರಯತ್ನ ಹತ್ತು ಪ್ರಯತ್ನ ಒಂಬತ್ತು ಏನೋ ದೋಷ ದೋಷಗಳ ಸಂಖ್ಯೆ ಹೆಚ್ಚಾಗಿದೆ ಯಾಕೆ ದೋಷ ಸಂಖ್ಯೆ ಹೆಚ್ಚಾಗಿದೆ ಅಂದರೆ ಅದಕ್ಕಿನ್ನೂ ಕಲಿಕೆ ಉಂಟಾಗಿಲ್ಲ ಆರಂಭದಲ್ಲಿ ದೋಷಗಳ ಸಂಖ್ಯೆ ಏನಾಗಿದೆ ಇನ್ನೂ ಏನಾಗಿಲ್ಲ ಇದ್ರ ನಡುವೆ ಏನು ಉಂಟಾಗಿಲ್ಲ ಬಾಂಡ್ ಆಗಿಲ್ಲ ಬಾಂಡ್ ಆಗಿಲ್ಲ ಬಾಂಡ್ ಆಗಬೇಕಾರ ಅದಕ್ಕೆ ಏನು ಮಾಡಬೇಕು ಪ್ರಯತ್ನಗಳು ಆಗಲೇಬೇಕು ಹತ್ತು ಬಾರಿ ಏನೇಗಿತ್ತು ಲಾಸ್ಗೊಂದು ಸರಿ ಅದಂತು ಹೊರಗಡೆ ಹೋಯ್ತು ಪ್ರಶ್ನೆ ರೈಸ್ ಆಗುತ್ತೆ ಮೀನು ಕೊಡೋನೋ ಬೇಡವಂತ ಆಗಿದೆ ಈಗ ಗ್ಯಾರಂಟಿ ಮೀನು ಕೊಡಲೇಬೇಕೋ ಅದಕ್ಕೆ ನಾವೇನಂತ ಕರಿತೀವಿ ಗೊತ್ತಾ ಪರಿಣಾಮ ನಿಯಮ ಅಂತ ಕರಿತೀವಿ ಇಂಗ್ಲೀಷಲ್ಲಿ ಲಾ ಆಫ್ ಎಫೆಕ್ಟ್ ಅಂತ ಕರಿತಾ ಬರ್ತೀವಿ ಲಾ ಆಫ್ ಎಫೆಕ್ಟ್ ಸರ್ ನನಗೆ ಅರ್ಥ ಆಗಲಿಲ್ಲ ಏನು ಮಾಡಿದ್ರು ತರಡಿ ಆಚೆ ಕಡೆಗೆ ಹೋಗ್ತಿದ್ದಂಗೆ ಯಾವಾಗ ತುಳಿದು ಹೊರಗಡೆ ಬಂತೋ ಲಾಕನ್ನು ಓಪನ್ ಮಾಡ್ತೋ ಹೊರಗಡೆ ಮೀನು ಕೊಟ್ಟರು ತಿಂತು ಗೊತ್ತಿರಬೇಕು ನಿಮಗೆ ಅಭ್ಯಾಸ ಆಗ್ತಿದ್ದಂಗೆ ಏನು ಸಿಕ್ಕಬೇಕು ಆ ಜೀವಿಗೆ ಪರಿಣಾಮ ಸಿಕ್ಕಬೇಕು ಯಶಸ್ಸಿಗೆ ಯಶಸ್ಸೇ ಉತ್ತರಾಧಿಕಾರಿ ಒಂದು ಯಶಸ್ಸಿಕ್ಕಿದ್ರೆ ಮತ್ತೊಂದು ಯಶಸ್ಸನ್ನು ಪಡೆಯೋದಕ್ಕೆ ಪ್ರಯತ್ನ ಪಡುತ್ತೆ ಯಶಸ್ಸಿಗೆ ಯಶಸ್ಸೇ ಉತ್ತರಾಧಿಕಾರಿ ಹೈಸ್ಕೂಲ್ ಟೀಚರ್ ಸೆಲೆಕ್ಷನ್ನಾಗೆ ಯಶಸ್ಸಿಗೆ ಯಶಸ್ಸು ಉತ್ತರಾಧಿಕಾರಿ ಯಾವ ನಿಯಮ ಅಂತ ಕೇಳಿದ್ದು ಪ್ರಾಕ್ಟೀಸ್ ಮೇಕ್ ಮ್ಯಾನ್ ಪರ್ಫೆಕ್ಟ್ ಅನ್ನೋದು ಯಾವ ನಿಯಮ ಅಂದರೆ ಅಭ್ಯಾಸ ನಿಯಮ ಗಾಳಿ ಬಂದಾಗ ತೂರಿಕೋ ಸಿದ್ಧತಾ ನಿಯಮ ಈಗ ಆ ಜೀವಿಗಿನ್ನೂ ಕಲಿಕೆ ಆಗಿಲ್ಲ ಅದಕ್ಕಿನ್ನೂ ಸ್ವಲ್ಪ ಮಟ್ಟಿಗೆ ಆಗಿದೆ ಬಾಂಡ್ ಆಗ್ತಾ ಇದೆ ಹತ್ತು ಬಾರಿ ಪ್ರಯತ್ನ ಅಲ್ಲಿಗೆ ಆರಂಭದಲ್ಲಿ ಪ್ರಯತ್ನಗಳ ಸಂಖ್ಯೆ ಜಾಸ್ತಿ ದೋಷಗಳ ಸಂಖ್ಯೆ ಜಾಸ್ತಿ ಇನ್ನೂ ಬಾಂಡ್ ಆಗಿಲ್ಲ ನೆಕ್ಸ್ಟ್ ತಾಮಂದು ಬಿಟ್ಟೆ ತಾಮಂದು ಬಿಟ್ಟಾಗ ಅಂದ್ಕೊಂತು ಇಲ್ಲೆಲ್ಲೋ ಇದೆ ಅಂತ ಈ ಜಾಗ ಬಿಡ್ತು ಇಲ್ಲಿ ನೆಗೆಯೋಕೆ ಆರಂಭ ಮಾಡ್ತು ಐದು ಬಾರಿ ನೆಗೆತೋ ನಾಲ್ಕು ಫೇಲೂರು ಒಂದು ಸಕ್ಸಸ್ಸು ಅಭ್ಯಾಸವನ್ನು ಮುಂದುವರಿಸುತ್ತೆ ಕಾರಣ ಅದಕ್ಕೇನು ಸಿಕ್ಕಿದೆ ಪರಿಣಾಮ ಸಿಕ್ಕಿದೆ ಎರಡನೇ ಬಾರಿ ಪ್ರಯತ್ನಪಟ್ಟಾಗ ಐದು ಇದು ನಾಲ್ಕು ಫೇಲ್ಯೂರು ಒನ್ ಸಕ್ಸಸ್ಸು ಸ್ವಲ್ಪ ಎರಡರ ಮಧ್ಯೆ ಬಾಂಡ್ ಕ್ರಿಯೇಟ್ ಆಗ್ತಾ ಇದೆ ಇನ್ನೂ ದೃಢವಾಗಿಲ್ಲ ಕಾರಣ ಇನ್ನೂ ಎರರ್ಸ್ಗಳಿದೆ ಇದೆ ರೆಸ್ಪಾನ್ಸ್ ಮಾಡಬೇಕು ಅಂತ ಬಾಂಡ್ ಆಗಿಲ್ಲ ಅದಕ್ಕಿನ್ನೂ ನೆಕ್ಸ್ಟ್ ಬಿಟ್ಟೆ ಮೀನು ಕೊಟ್ಟೆ ಫುಲ್ ಕೊಡಬಾರ್ದು ಹೆಚ್ಚಿಕೊಟ್ರೆ ತೃಪ್ತರಾಗ್ಬಿಡ್ತದೆ ಅದಕ್ಕೆ ಯಾವುದೇ ಒಂದು ಪ್ರಶಂಸೆಗಳನ್ನು ಮತ್ತು ಒಗಳಿಕೆಯನ್ನು ಹೆಚ್ಚಿಕೊಡ್ಬಾರ್ದು ಯಾತಕ್ಕೆ ಅಂದರೆ ತುಂಬ ಅತಿಯಾದಾಗ ಅದರ ತು ತುಷ್ಟಿಗುಣವನ್ನು ಕಳ್ಕೊಂಬಿಡ್ತದೆ ಸ್ವಲ್ಪ ಕೊಟ್ಟಿದ್ದೀವಿ ಮತ್ತೆ ಒಳಗಡೆ ತಂದಾಗ್ತೊ ಈಗ ಮತ್ತೆ ಮೂರು ಸಾರಿ ನೆಗೀತು ಎರಡು ಫೇಲ್ಯೂರು ಒಂದು ಸಕ್ಸಸ್ಸು ಗೊತ್ತಾಯ್ತು ಅದಕ್ಕೆ ಇಲ್ಲೆಲ್ಲೋ ಇದೆ ಅಂತ ತೋಣಿತ್ತು ಅಂತ ಆಚೆ ಬಂತು ತಾಮನ್ ಮತ್ತೆ ಬಿಟ್ಟೆ ಒಂದು ಸಾರಿ ಅಟೆಂಪ್ಟು ಝೀರೋ ಎರರ್ ಸಕ್ಸಸ್ ಎಸ್ ಮತ್ತು ಆರ್ ನಡುವೆ ಏನು ಉಂಟಾಗಿದೆ ಬಾಂಡ್ ಉಂಟಾಗಿದೆ ಅದಕ್ಕೆ ತಾರಂಡಕ್ಕೆ ಹೇಳ್ತಾರೆ ಕಲಿಕೆ ಎಂದರೆ ಪ್ರಚೋದನೆ ಮತ್ತು ಪ್ರತಿಕ್ರಿಯೆಗಳ ನಡುವಿನ ಬಂದ ಈಗ ಆ ಬೆಕ್ಕನ್ನು ತಾಂಬಂದರೆ ಅದಕ್ಕೆ ಆಟೋಮೆಟಿಕಲಿ ಕಲಿಕೆ ಉಂಟಾಗಿದೆ ಈಗ ಈ ಸಿದ್ಧಾಂತಕ್ಕೆ ಏನು ಗೊತ್ತಾಗುತ್ತೆ ಅಂದರೆ ಕಲಿಸ್ಬೇಕಾದ್ರೆ ಹೆಂಗ್ ಕಲಿಸ್ಬೇಕು ಅಂತ ಗೊತ್ತಾಗ್ತಾ ಬರ್ತದೆ ಕಲಿಕಾ ಕಲಿವವನು ಹೇಗೆ ಕಲಿಕಾ ಸನ್ನಿವೇಶ ಹೊದಿಸ್ಬೇಕು ಕಲಿಕೆಗೆ ಯಾವ್ಯಾವ ಅಂಶಗಳು ಪೂರಕ ಅಂತ ಇವರು ಇವ್ರದೇ ಆದಂಥ ರೀತಿಯಲ್ಲಿ ಒಂದೇ ಒಂದು ಸಿದ್ಧಾಂತ ಮಾಡಿಸಿದ್ರು ಆ ಸಿದ್ಧಾಂತದ ಹೆಸರೇ ಪ್ರಯತ್ನ ದೋಷ ಕಲಿಕಾ ಸಿದ್ಧಾಂತ ಅಂತ ಕರಿತೀವಿ ಸಿದ್ಧಾಂತದಲ್ಲಿ ನಿಯಮಗಳು ಎಷ್ಟು ಬಂದವೆ ಅಂದರೆ ಮೂರು ನಿಯಮಗಳು ಬಂದವೆ ಮತ್ತಿ ಗಿಡಕಂಬಂದು ಬಿಟ್ಟರೆ ಒಳಗಡೆಗೆ ತಲೆನೇ ಕಡಿಸ್ಕೊಳ್ಳಲ್ಲ ಸೀದಾ ಚಿಲ್ಕ ತಳಿಯುತ್ತೆ ಆಚೆ ಕಡಿಗ್ ಹೋಗುತ್ತೆ ಮೀನು ತಿಂತದೆ ಆದರೆ ಈ ಜೀವಿಗೆ ಏನು ಉಂಟಾಗಿದೆ ಅಂದರೆ ಸಮರ್ಥವಾಗಿ ಕಲಿಕೆ ಆಗಿದೆ ಈ ಕಲ್ತಂಥ ವಿಧಾನ ಎಂಥದ್ದು ಅಂದರೆ ಅನೇಕ ಬಾರಿ ಪ್ರಯತ್ನ ಮಾಡಿ ಏನು ಮಾಡಿ ಕಲ್ತ್ಕೊತು ದೋಷ ಮಾಡಿ ಕಲ್ತ್ಕೊತು ಆ ಸಿದ್ಧಾಂತಕ್ಕೆ ಪ್ರಯತ್ನ ದೋಷ ಕಲಿಕಾ ಸಿದ್ಧಾಂತ ಅಂತ ಕರೆದಿದ್ದಾರೆ ಇನ್ನೊಂದು ಕರೆದವ್ರೆ ಎಸ್ ಆರ್ ಅಂತ ಕರೆದವ್ರೆ ಪ್ರಚೋದನೆ ಮತ್ತು ಪ್ರತಿಕ್ರಿಯೆಗಳ ನಡುವಿನ ಬಂದ ಅಂತ ಕರೆದವ್ರೆ ಬಂದ ಆಗಿದೆಯಲ್ಲ ಯಾವುದ್ರ ನಡುವೆ ಇದು ಇದು ಪ್ರಚೋದನೆ ಇದು ಪ್ರಚೋದನೆ ಮೀನು ಪ್ರಚೋದನೆ ಒಳಗಡೆ ಪ್ರತಿಕ್ರಿಯೆ ಮಾಡ್ತು ಹಿಂಗೆ ಮಾಡಬೇಕು ಅಂತ ಪ್ರತಿಕ್ರಿಯೆ ಇದಾಗಿತ್ತು ಹೆಂಗ್ ಗೊತ್ತಾಯ್ತದೋ ಅನೇಕ ಬಾರಿ ಏನು ಮಾಡಿ ಗೊತ್ತಾಗಿರೋದು ಅದಕ್ಕೆ ಅನೇಕ ಬಾರಿ ದೋಷ ಮಾಡಿ ಪ್ರಯತ್ನ ಮಾಡ್ತಾ ದೋಷ ಮಾಡ್ತಾ ಸರ್ ಮಾಡ್ಕೊತ ಮಾಡಿದೆ ಎಲ್ಲಿಗೆ ಕಲಿಕೆ ಉಂಟಾಗಿದೆ ಅಂದರೆ ಎಸ್ ಮತ್ತು ಆರ್ ನಡುವೆ ಬಾಂಡ್ ಉಂಟಾದಾಗ ಕಲಿಕೆ ಬಾಂಡು ದೃಢ ಆಗಬೇಕು ಅಂದರೆ ಪ್ರಯತ್ನಗಳ ಸಂಖ್ಯೆ ಏನಾಗಬೇಕು ಹೆಚ್ಚಾಗಬೇಕು ದೋಷಗಳ ಸಂಖ್ಯೆ ಕಡಿಮೆ ಆಗಬೇಕು ಲಾಸ್ಟ್ಗೆ ದೋಷಗಳು ಯಾವುದೇ ದೋಷ ರಹಿತವಾಗಿ ಮಾಡ್ತು ಅಂದರೆ ಬಾಂಡ್ ಆಗಿದೆ ಅಂತ ಆಗ ಲರ್ನಿಂಗ್ ಆಗಿದೆ ಅಂತ ಇದರಿಂದ ನಮ್ಮ ತರಗತಿ ಶಿಕ್ಷಕರಿಗೆ ಏನು ಗೊತ್ತಾಗುತ್ತೆ ಅಂದರೆ ಶಿಕ್ಷಕರಾದವರು ಏನಾದರೂ ಮಗು ಕಲಿಸ್ಬೇಕಾದ್ರೆ ಮಗುಗೆ ಅನೇಕ ಏನನ್ನ ಮಾಡೋದಕ್ಕೆ ಅವಕಾಶ ಹೇಳಿ ನೋಡೋಣ ಪ್ರಯತ್ನ ಮಾಡಿಸ್ಬೇಕು ಮಗು ಆ ವಿಚಾರ ತಿಳ್ಕೊಬೇಕಾದ್ರೆ ಆರಾಮದಾಗ ಏನು ಮಾಡ್ತದೆ ದೋಷ ಮಾಡ್ತದೆ ಮಾಡ್ತಾ 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 ಕೊನೆಗೆ ಅದನ್ನ ಚೆನ್ನಾಗಿ ಅರ್ಥ ಮಾಡ್ಕೊತದೆ ಆಗ ಮಗು ಕಲಿಕೆ ಉಂಟಾಗಿದೆ ದಟ್ ಈಸ್ ಕಾಲ್ಡ್ ಎಸ್ ಎಸ್ ಆರ್ ಕಲಿಕೆ ಅಥವಾ ಪ್ರಯತ್ನ ದೋಷ ಕಲಿಕೆ ಅಲ್ಲಿಗೆ ನಾವು ತರಗತಿ ಶಿಕ್ಷಕರಾಗಿ ಏನನ್ನಾರ ಕಲಿಸ್ಬೇಕು ಅಂದಾಗ ಮಕ್ಕಳಿಗೆ ಮೊದಲು ಪ್ರಚೋದನೆ ನೀಡಬೇಕು ಯಾವ ಪ್ರಚೋದ ಆಂತರಿಕ ಮತ್ತು ಬಾಹ್ಯ ಪ್ರ ಅದನ್ನೇ ನಾವು ಎಂಥ ಸಿದ್ಧಾಂತ ಅಂತ ಕರಿತೀವಿ ಅಂದರೆ ಅದ ನಿಯಮವನ್ನು ಮ ಸಿದ್ಧತಾ ನಿಯಮ ಅಂತ ಕರಿತೀವಿ ಅಲ್ಲಿಗೆ ನಾವು ತರಗತಿ ಶಿಕ್ಷಕರು ಕೂಡ ಸಿದ್ಧತೆ ಮಾಡಬೇಕಾಗಿದೆ ಇಲ್ಲಿರುವಂಥ ಪ್ರತಿಯೊಂದು ಅಂಶಗಳು ಕೂಡ ತರಗತಿ ಶಿಕ್ಷಕ ಅನುಗುಣ ಆಗುತ್ತೆ ಬೆಕ್ಕು ಎಂಬುದು ನಮ್ಮ ಮಗುವನ್ನು ಸೂಚಿಸ್ತಾ ಬರ್ತದೆ ಮೀನು ಎಂಬುದು ಭಾಷೆ ಪ್ರೇರಣೆ ಹಸಿವು ಎಂಬುದು ಆಂತರಿಕ ಪ್ರೇರಣೆ ಮತ್ತೆ ಬಂದಾಗ ಅದಕ್ಕೆ ಅವಕಾಶವನ್ನು ಕೊಡಿ ಕಟ್ಟಾಕಿಲ್ಲ ಇಲ್ಲಿ ಇದನ್ನು ಬೆಕ್ಕನ್ನು ಫ್ರೀ ಬಿಟ್ಟಿದ್ದಾರೆ ಮಕ್ಕಳಿಗೆ ಮುಕ್ತವಾದ ಅವಕಾಶವನ್ನು ಒದಗಿಸಬೇಕು ಫ್ರೀಯಾಗಿ ಬಿಟ್ಬಿಡ್ಬೇಕು ಅಲ್ಲಿಗೆ ಈ ಸಿದ್ಧಾಂತ ನೀತಾರ್ಥ ಏನಂದರೆ ಮಗುವಿಗೆ ಅವನಿಗಿಷ್ಟವಾದ ಸಮಸ್ಯೆಯನ್ನು ಕೊಡಿ ಮತ್ತೆ ಎರಡನೇದು ಬಂದಾಗ ಅವನನ್ನು ಮುಕ್ತವಾಗಿ ಬಿಡಿ ಸಮಸ್ಯೆ ಬಗೆಹರಿಯಂ ಇರಬೇಕು ಯಾಕೆ ಅಂದರೆ ಚಿಲ್ಕ ಮೇಲಿಲ್ಲ ಚಿಲ್ಕ ಕೆಳಗಡೆ ಇದೆ ಕಾರಣ ಅದು ತೆಗಿಯೋಂಗಿದೆ ತೆಗಿಯೋಂಗಿದೆ ಅಂದರೆ ಸಮಸ್ಯೆ ಮಕ್ಕಳ ಮಟ್ಟಕ್ಕಿದೆ ನೀವು ಒಂದೊಂದು ಪಾಯಿಂಟು ಬರ್ಕೋಬೋದು ಶೈಕ್ಷಣಿಕ ನಿರ್ಧಾತಗಳನ್ನು ಮಗುವಿನ ಮಟ್ಟಕ್ಕೆ ಸಮಸ್ಯೆ ಇರಬೇಕು ಮಗುವಿನ ಮಟ್ಟಕ್ಕೆ ಸಮಸ್ಯೆ ಇದೆ ಚಿಲ್ಕ ಇಲ್ಲೇ ಇದೆ ಮಗುವಿಗೆ ಆಸಕ್ತಿದಾಯಕವಾದ ವಿಷಯವಸ್ತು ಇರಬೇಕು ಮೀನು ಕೊಟ್ಟಿದ್ದಾರೆ ಬೆಕ್ಕಿಗೆ ಮಗುವಿಗೆ ಮುಕ್ತವಾದ ಅವಕಾಶ ಕೊಟ್ಟು ಫ್ರೀಯಾಗಿ ಬಿಟ್ಟಿದ್ದಾರೆ ಪ್ರಾಬ್ಲಮ್ ಕೊಡಿ ಮಗುನ ಬಿಡಿ ತಾರಂಡ ಕೇಳ್ತಾರೆ ನೀವು ಪಾ ಟೀಚರೇ ನೀವು ಕಲಿಸ್ಬೇಕಾರೆ ಏನು ಮಾಡಿ ಗೊತ್ತಾ ಅವ್ರು ಬರೀ ಬಾಯಲ್ಲಿ ಹೇಳಿಲ್ಲ ಈ ಕಂಡಕ್ಟರ್ದ ಎಕ್ಸ್ಪರಿಮೆಂಟ್ ಪ್ರಯೋಗ ಮಾಡಿದ್ದಾರೆ ಒಂದು ಮೂಕ ಪ್ರಾಣಿ ಮೇಲೆ ಪ್ರಯೋಗ ಮಾಡಿ ಅದ್ರಾಗಿರೋ ಎಲ್ಲ ಸನ್ನಿವೇಶವನ್ನು ಹೇಳಿದ್ದಾರೆ ನಾನೊಂದು ದೊಡ್ಡ ಪ್ರಾಣಿ ಕಲಿಸಿದ್ದೀನಿ ನಿಮ್ಮ ಶಾಲೆನಲ್ಲಿ ಏನಾರ ಇಂಥ ಮಕ್ಕಳು ಬಂದರೆ ಕಲಸಿಯಪ್ಪ ಇದ್ರಾಗಿರೋ ಎಲ್ಲ ಅಂಶಗಳನ್ನು ಅಡಾಪ್ಟ್ ಮಾಡ್ಕೊಳ್ಳಿ ಕೊನೆಗೆ ಈ ಮೂರು ನಿಯಮವನ್ನು ಹೇಳಿದ್ರು ಒಂದೇದು ಸಿದ್ಧತಾ ನಿಯಮ ಅಭ್ಯಾಸ ನಿಯಮ ಪರಿಣಾಮ ನಿಯಮ ಸಿದ್ಧ ಮಾಡಿ ಬಿಡಿ ಅಭ್ಯಾಸ ಮಾಡ್ತಾ ಹೋಗ್ತದೆ ಆರಂಭದಲ್ಲಿ ದೋಷಗಳು ಹೆಚ್ಚಾಗ್ತದೆ ಕಾರಣ ಅದಕ್ಕಿನ್ನೂ ಪ್ರೌಢಿಮೆ ಇಲ್ಲ ಗೊತ್ತಿಲ್ಲ ಮಂತ್ರ ಏನು ಮಾಡ್ತೆ ದೋಷವನ್ನು ಸರಿ ಮಾಡ್ಕೊಂತ ಹೋಗುತ್ತೆ ಆಗ ನೀವೇನು ಮಾಡಿ ಸರಿ ಮಾಡ್ಕೊತ ಸರಿ ಮಾಡ್ಕೊತ ಓದಂಗೆ ಓದಂಗೆ ಕಾಲಕಾಲಕ್ಕೆ ಅದು ಯಾವಾಗ ಸರಿ ಮಾಡ್ತದೋ ಆಗಕ್ಕೆ ಕಾಲಕಾಲಕ್ಕೆ ಏನನ್ನ ಕೊಡಿ ಪರಿಣಾಮವನ್ನು ಕೊಡಿ ಸರ್ ನಾವು ಶಾಲೆಗಳಲ್ಲಿ ಪರಿಣಾಮ ಏನು ಕೊಡೋಣ ಶಬ್ಬಾಶ್ ಹೊಗಳಿಕೆ ಪ್ರಶಂಸೆ ಮಾತು ಚೆನ್ನಾಗಿದೆ ಮುಂದುವರೆಸ್ತನಾಗ ಅದನ್ನು ಮುಂದುವರಿಸಿದಾಗ ಮತ್ತೆ ಮತ್ತೆ ಕಂಟಿನ್ಯೂ ಮಾಡ್ತಾ ಬರ್ತಾನೆ ಆಗ ಬಾಂಡ್ ಕ್ರಿಯೇಟ್ ಆಗುತ್ತೆ ಒಂದು ಐಸ್ಕೂಲ್ ಟೀಚರ್ ಕೇಳಿದ್ದ ಕ್ವಶನ್ಸನ್ನು ಆರಂಭದಲ್ಲಿ ಪ್ರಯತ್ನಗಳ ಸಂಖ್ಯೆ ಏನಾಗಿರ್ತದೆ ಹೆಚ್ಚಾಗಿರ್ತದೆ ಪ್ರಯತ್ನಗಳು ಹೆಚ್ಚಾದಂತೆ ದೋಷಗಳ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಬರ್ತದೆ ನಂತರ ದಿನಗಳಲ್ಲಿ ಮಾಡ್ತಾ 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 ಅಭ್ಯಾಸ ಆಗ್ತಾ 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 ದೋಷಗಳ ಸಂಖ್ಯೆ ಕಡಿಮೆ ಆಗ್ತಾ ಬರ್ತದೆ ಎರಡರ ನಡುವೆ ಬಾಂಡ್ ಕ್ರಿಯೇಟ್ ಆಗುತ್ತೆ ಇದನ್ನೇ ನಾವೇನಂತ ಕರಿತೀವಿ ಎಸ್ ಆರ್ ಅಂತ ಕರಿತೀವಿ ಈ ಸ್ಟುಮಿಲರ್ಸನ್ನು ನೋಡ್ತಿದ್ದಂಗೆ ಹೀಗೆ ಮಾಡಬೇಕು ರೆಸ್ಪಾನ್ಸ್ ಅಂತ ಗೊತ್ತಾಗುತ್ತೆ ರೆಸ್ಪಾನ್ಸ್ ಮಾಡ್ತು ಅಂದರೆ ಅದು ಸ್ಪಷ್ಟವಾದಂಥ ಏನು ಕಲಿ ಕಲಿಕೆ ಆಗಿದೆ ಈ ಕಲಿಕೆ ಸುಮ್ಮನೆ ಆಗಿಲ್ಲ ಏನು ಮಾಡಿ ಆಗಿದೆ ಅಂದರೆ ಪ್ರಯತ್ನ ಮಾಡಿ ನಂತರ ದೋಷಗಳನ್ನು ಮಾಡಿ ನಿವಾರಣೆ ಮಾಡ್ಕೊಂಡಾಗಿದೆ ಈ ಸಿದ್ಧಾಂತವನ್ನು ಮಂಡಿಸಿದವರೇ ತಾರಂಡ್ ಯಾರೇ ಕೊಡಲಿ ಯಾವ ಕ್ವಶನ್ ಪೇಪರ್ ಕೊಟ್ಟರು ಅಟೆಂಡ್ ಮಾಡ್ಬೋದು ಫಸಲ್ ಬಾಕ್ಸ್ ಇದೆ ಅಲ್ಲಿಗೆ ಬೆಕ್ಕು ಅಂದಾಗ ನಮ್ಮ ತರಗತಿ ಮಗು ಬೆಕ್ಕಿಗೆ ಹಸಿವನ್ನು ಉಂಟು ಮಾಡಿದರೆ ಆಸಕ್ತಿ ಉಂಟು ಮಾಡಬೇಕು ಆಚೆ ಕಡೆ ಮೀನಿಟ್ಟಿದ್ದಾರೆ ಅಂದರೆ ಬೆಕ್ಕಿಗೆ ಮೀನು ಕಂಡ್ರೆ ತುಂಬ ಇಷ್ಟ ಆದರೆ ನಾವು ಮಕ್ಕಳಿಗೆ ಕಲಿಸ್ಬೇಕಾದ್ರೆ ಯಾವುದೇ ಸಮಸ್ಯೆ ಆಸಕ್ತಿದಾಯಕವಾಗಿರಬೇಕು ಮತ್ತು ಚಿಲ್ಕ ಕೆಳಗಡೆ ಇತ್ತು ತೆಗಿಯಂ ಅದು ಅಂದರೆ ಸಮಸ್ಯೆ ಬಗೆಹರಿಸಂಗಿರಬೇಕು ಮಕ್ಕಳ ಮಟ್ಟಕ್ಕಿರಬೇಕು ಮತ್ತು ಕಂಬಿಗಳನ್ನು ಹಾಕಿದ್ರು ಸಮಸ್ಯೆಗೆ ಇದು ಕಾಣಬೇಕು ಅದಕ್ಕೆ ಪ್ರೇರಣೆಗಳು ಕಾಣಬೇಕು ನಮ್ಮ ಗುರಿಗಳು ಕಾಣಬೇಕು ನಮಗೆ ಸಿಕ್ಕುವಂಥ ಪ್ರತಿಫಲ ಕಾಣಬೇಕು ಮತ್ತು ನೆಗೆತಾ ಬಂತು ಅಂದರೆ ಮಗುವನ್ನು ಫ್ರೀಯಾಗಿ ಬಿಡಬೇಕು ಪ್ರಾಬ್ಲಮ್ ಕೊಟ್ಟು ಅವನು ಮಟ್ಟದ ಪ್ರಾಬ್ಲಮ್ ಕೊಟ್ಟು ಬಿಟ್ಟರೆ ಅವನೇ ಟ್ರೈ ಮಾಡ್ತಾನೆ ಟ್ರೈ ಮಾಡಿ ಏನೋ ಸಣ್ಣ ಪುಟ್ಟ ಸಕ್ಸಸ್ ಆಗ್ತಾ ಹೋದಾಗ ಕಾಲಕಾಲಕ್ಕೆ ಶಬ್ಬಾಶನ್ ಬೇಕು ಮತ್ತೆ ಅದನ್ನು ಮುಂದುವರಿಸ್ತಾ ಬರ್ತಾನೆ ಅಲ್ಲಿಗೆ ಮೊದಲು ಆರಂಭದಾಗ ಹೆಚ್ಚೆಚ್ಚು ಮಾಡಿ ತಪ್ಪನ್ನು ಕೊನೆಗೆ ಆ ಅದರಲ್ಲಿ ದೃಢತೆಯನ್ನು ಸಾಧಿಸ್ತಾನೆ ಆಗ ಆ ಮಗುವಿಗೆ ಏನು ಉಂಟಾಗಿದೆ ಅಂದರೆ ಬಂಧ ಉಂಟಾಗಿದೆ ಅದಕ್ಕೆ ತಾರಂಡೇಕರ್ ಅವರ ಪ್ರಕಾರ ಕಲಿಕೆ ಎಂದರೆ ಪ್ರಯತ್ನ ಪ್ರಚೋದನೆ ಮತ್ತು ಪ್ರತಿಕ್ರಿಯೆಗಳ ನಡುವಿನ ಬಂಧವೇ ಕಲಿಕೆ ಎಂದು ಬಂಧ ಉಂಟಾಗಬೇಕು ಅಂದರೆ ಮಗು ಹೆಚ್ಚೆಚ್ಚು ಪ್ರಯತ್ನ ಪಡಬೇಕು ಅದಕ್ಕೆ ಮೊದಲು ಪ್ರಯತ್ನ ಪಡೋಕ್ಕಿಂತ ಮೊದಲು ಮಗುವನ್ನು ಚೆನ್ನಾಗಿ ನಾವು ಏನು ಮಾಡಿರಬೇಕು ಅಂದರೆ ಸಿದ್ಧತೆಗೊಳಿಸಿರ್ಬೇಕು ಸಿದ್ಧತೆ ಆಗ ಅಭ್ಯಾಸ ನಂತರ ಪರಿಣಾಮ ಒಂದೇ ಒಂದು ಆಪ್ಷನ್ಸ್ ಕೇಳ್ತಾ ಬರ್ತೀನಿ ಒಬ್ಬ ತರಗತಿ ಶಿಕ್ಷಕನು ಒಂದು ಮಗು ಒಂದು ಕಾರ್ಯದಲ್ಲಿ ಸಲೀನಾಗಿ ಒಂದು ಕೆಲಸವನ್ನು ಕೌಶಲ್ಯವನ್ನು ಕಲಿತಾ ಇರಬೇಕಾರೆ ಒಂದು ಮಗು ಮಾಡಿದಂಥ ಚೆನ್ನಾಗಿ ಮಾಡಿದ್ರೆ ಆ ಮಗುಗೆ ಅನ್ನು ತಾನೆ ಯಾವ ನಿಯಮವನ್ನು ಅನ್ವಯಿಸಿಕೊಳ್ಳುತ್ತೆ ಪರಿಣಾಮ ನಿಯಮವನ್ನು ತುಂಬ ಅತಿ ಕೊಡಬಾರ್ದು ಮೀನು ಫಿಶ್ಗೆ ಇದಕ್ಕೆ ಬೆಕ್ಕಿಗೆ ಒಂದು ಕೆ ಜಿ ಮೀನು ಕೊಟ್ಟಿಲ್ಲ ಸಣ್ಣ ಫೀಸ್ ಕೊಟ್ಟ ತಿಂತು ಇಷ್ಟ ಆಯಿತು ಮತ್ತೆ ಬೇಕು ಅನ್ನಿಸ್ತು ಪ್ರಶಂಸೆಗಳು ಮತ್ತು ಶಿಕ್ಷೆಗಳು ಅತಿಯಾಗಿರಬಾರ್ದು ಒಂದು ಹಂತವನ್ನು ಕಾಪಾಡ್ಕೋಬೇಕಾಗಿದೆ ಹೆಚ್ಚು ಕೊಡೋದು ತಪ್ಪು ಕಡಿಮೆ ಕೊಡೋದು ತಪ್ಪು ಕೊಡದೇ ಇಲ್ಲ ಅಂದರೂ ಕೂಡ ಈಗ ಈ ಮೀನು ಈಗ ಬೆಕ್ಕನ್ನು ಬಿಟ್ಟಾಗ ಆಚೆ ಕಡೆ ಮೀನನ್ನು ಕೊಡಲಿಲ್ಲ ಅಂದಿದ್ರೆ ಅದು ಪ್ರಯತ್ನ ಪಡಲ್ಲ ಯಾಕೆ ಪಡಲ್ಲ ಅಂದರೆ ಅದಕ್ಕೇನು ಸಿಕ್ಕಲ್ಲ ಅಂತ ಗೊತ್ತಾಯಿತು ನಿಮಗೆ ಪರಿಣಾಮ ಸಿಕ್ಕಲ್ಲ ಪಾಠವನ್ನು ಗಳಿಸಿಕೊಂಡಾಗ ಅದು ಯಾವ ಕ್ವಶನ್ ಬಂದು ಅಟೆಂಡ್ ಮಾಡೋದು ತಾರಂಡೇಕರಿಗೆ ಯಾವ ಕ್ವಶನ್ ಬಂದರೂ ಅಟೆಂಡ್ ಮಾಡೋದು ಇದರಾಗಿರುವಂಥ ಯಾವ ಸನ್ನಿವೇಶ ಬೇಕಾದ್ರೆ ಹೇಳಿ ನೋಡೋಣ ಇದೊಂದು ಫಸಲ್ ಬಾಕ್ಸ್ ಅಂದರೆ ಇದೊಂದು ಸಮಸ್ಯೆ ಇದು ಕೌಶಲ್ಯ ತೆಗೆದು ಆಚೆ ಹೋಗೋದು ಕೌಶಲ್ಯ ಆಚೆ ಕಡೆ ಇರೋ ಮೀನು ನಮಗೆ ಇರುವಂಥ ಏನೋ ಒಂದು ಸಿಗ್ಬೋದಾದಂಥ ಗುರಿ ಅಥವಾ ನಮಗೆ ಮ ಪ್ರತಿಫಲ ಇಲ್ಲಿ ಏನಿಟ್ಟಿದ್ದಾರೆ ಮೀನು ಯಾತಕ್ಕೆ ಇದಕ್ಕಿಷ್ಟ ನಮಗೆ ಬೇಕಾದ ಟಾಪಿಕೇ ಇಡಬೇಕು ಇಷ್ಟವಾದ ಇಡೋದು ಆದರೆ ಎಷ್ಟೋ ಮಕ್ಕಳು ಯಾಕೆ ಇಂಟ್ರ್ಯಾಕ್ಟ್ ಮಾಡಲ್ಲ ಅಂದರೆ ಅವರಿಗೆ ಇಷ್ಟವಾಗಿ ಇಲ್ಲದೇ ಇರುವಂಥ ಟಾಪಿಕನ್ನು ಇಟ್ಟಿರ್ತಾರೆ ಪ್ರಾಬ್ಲಮನ್ನು ಇಟ್ಟಿರ್ತಾರೆ ಸ್ಕಿಲ್ ಅನ್ನು ಇಟ್ಟಿರ್ತಾರೆ ಯಾವಾಗ ಅನ್ವಯ ಇದನ್ನು ಯಾರು ಬುಕ್ ಓದಿದ್ರು ಅರ್ಥ ಆಗುತ್ತೆ ಈಗ ಒಂದೊಂದು ಲೈನು ಬರ್ತಾ ಇದೆ ಈಗ ಆರ್ಡರ್ ಬರ್ತಾ ಇದೆ ಲ ಆಫ್ ರೆಡಿನೆಸ್ ಆಫ್ ಎಕ್ಸಸೈಸ್ ಲ ಆಫ್ ಒಂದು ಗ್ರಾಫನ್ನು ಕೊಟ್ಟುಬಿಡ್ತೀನಿ ಒಂದು ಗ್ರಾಫನ್ನು ಕ್ವಶನ್ ತೆಗೆದಿದ್ದಾನೆ ಆ ಗ್ರಾಫ್ ತೆಗೆದುಬಿಡ್ತೀನಿ ಈ ಕೆಳಗಿನ ಯಾವುದು ಎ ಇಲ್ಲಿ ಆರಂಭದ ಇದ್ದೀನಿ ಪ್ರಯತ್ನ ದೋಷಗಳ ಸಂಖ್ಯೆ ದೋಷಗಳ ಸಂಖ್ಯೆ ಎರಡನೇ ಆಪ್ಷನ್ ಬಿ ಸಿ ಡಿ ಇದು ದೋಷ ಪ್ರಯತ್ನಗಳು ಮುಂದುವರಿತಾ ಇದೆ ಎರಡು ನಾಲ್ಕು ಪ್ರಯತ್ನಗಳು ನೆಕ್ಸ್ಟ್ ವಿಶೇಷ ಕರೆಕ್ಟ್ ಅಂದರೆ ಆನ್ಸರ್ ಈಸ್ ಕರೆಕ್ಟ್ ಆನ್ಸರ್ ಇಸ್ ಸಿ ಬಿಕಾಸ್ ಪ್ರಯತ್ನ ಜಾಸ್ತಿ ಆದಂಗೆ ಆದಂಗೆ ದೋಷಗಳ ಸಂಖ್ಯೆ ಕಡಿಮೆ ಆಗ್ತಾ ಬರ್ತದೆ ನಂಬರ್ಸ್ ಇವು ದೋಷಗಳು ಆರಂಭದಲ್ಲಿ ಮೊದಲ ಪ್ರಯತ್ನಗಳಲ್ಲಿ ದೋಷಗಳ ಸಂಖ್ಯೆ ಹೆಚ್ಚಾಗಿತ್ತು ನಂತರ ಪ್ರಯತ್ನ ಮುಂದುವರಿತಾ ಒರಿತಾ ದೋಷಗಳು ನಿಲ್ಲಾಗ್ತದೆ ಶೂನ್ಯವಾದಾಗ ಅದರ ಮಧ್ಯದಲ್ಲಿ ಬಾಂಡ್ ಆಗಿದೆ ಇದನ್ನು ನಾವು ಎಸ್ ಆರ್ ಕಲಿಕೆ ಅಥವಾ ಪ್ರಯತ್ನ ಪ್ರಚೋದನೆ ಮತ್ತು ಪ್ರತಿಕ್ರಿಯೆಗಳ ನಡುವಿನ ಬಂಧ ಎಂದು ಕರಿತೀವಿ ಇದನ್ನು ಮಾಡಿ ತಾರಂಡ ಅವ್ರದ್ದು ಪ್ರಯೋಗವನ್ನು ಅಲ್ಲಿಗೆ ಈ ಸಿದ್ಧಾಂತ ಯಾವ್ಯಾವ ಅನ್ವಯ ಆಗುತ್ತೆ ಹೊಸದಾಗಿ ಏನಾದ್ರು ಕಲಿಸ್ಬೇಕಾರೆ ಮಗುಗೆ ಹೊಸ ಕೌಶಲ್ಯವನ್ನು ಕಲಿಸ್ಬೇಕಾರೆ ಅದಕ್ಕೇನು ಜ್ಞಾನ ಇಲ್ಲ ಅಂದರೆ ಮಗುಗೆ ಬದಲು ಅದಕ್ಕೇನು ಮಾಡೋಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂದರೆ ಪ್ರಯತ್ನ ಮಾಡೋಕ್ಕೆ ಅವಕಾಶ ಮಾಡಿಕೊಡ್ಬೇಕು ಮಗು ಅದಕ್ಕೆ ನಾವು ಹೇಳಿರೋ ಗ್ರಹಿಸ್ಕೊಳ್ಳೋಕೆ ಆಗ ಅಂದರೆ ಅಭ್ಯಾಸ ಮಾಡಿ ಅಕ್ಷರಾಭ್ಯಾಸ ಮಾಡ್ಬೇಕಾರೆ ಇದು ಮಾಡ್ತೀವಿ ಅಕ್ಷರಾಭ್ಯಾಸ ಮಾಡಬೇಕಾರೆ ನಡೀಬೇಕಾದ್ರೆ ಸುಮಾರು ಪ್ರಯತ್ನ ದೋಷ ಕಲಿಕೆಗಳಿವೆ ಬರವಣಿಗೆ ಮಾಡೋದು ಕೂಡ ಪ್ರಯತ್ನ ದೋಷ ಕಲಿಕೆ ನಾವು ಹಾಕ್ಕೊಟ್ರೆ ಬೇಗ ಬರೆಯಲ್ಲ ತಪ್ಪು ಮಾಡಿ ತಪ್ಪು ಮಾಡಿ ಬೇರೆ ಬೇರೆ ಆಕಾರಗಳು ಬರ್ತವೆ ಒಂದು ಅಕ್ಷರಗಳು ಆಮೇಲೆ ಮತ್ತೆ ಬರ್ತವೆ ಹೊಸ್ತಾಗಿ ಕಲಿಬೇಕಾದ್ರೆ ಇದು ಬೇಕಾಗುತ್ತೆ ಹೊಸ ಸ್ಕಿಲ್ಲನ್ನು ಮತ್ತೆ ಶೈಕ್ಷಣಿಕವಾಗಿ ಹಿಂದುಳಿದ ಮಕ್ಕಳಿಗೆ ಹಿಂದುಳಿದ ಆತವ ನಿಧಾನವಾಗಿ ಕಲಿಯೋ ಮಕ್ಕಳಿಗೆ ಇದು ಹೆಲ್ಪ್ ಆಗುತ್ತೆ ಯಾಕೆಂದ್ರೆ ಆ ಮಕ್ಕಳಿಗೆ ಏನು ಗೊತ್ತಾಗಲ್ಲ ಅಭ್ಯಾಸ ಮಾಡೇ ಕಲ್ತ್ಕೋಬೇಕು ಆ ಮಕ್ಕಳು ಅದು ಎಲ್ಲಿದೆ ಚುಲ್ಕ ಅಂತ ಅರ್ಥ ಆಗಲ್ಲ ಶೇಪ್ ಹೇಗಿದೆ ಅಂತ ಅರ್ಥ ಆಗಲ್ಲ ಯಾವುದು ಅದು ಮೀರು ಆಚೆ ಬರ್ತೀವಿ ಅಂತ ಅರ್ಥ ಆಗಲ್ಲ ಬಿಕಾಸ್ ದೇ ಆರ್ ಅ ಸ್ಲೋ ಲರ್ನರ್ಸ್ ದಿಸ್ ಆರ್ ಕಾರ್ಡ್ ಎಸ್ ಎಜುಕೇಶನ್ ಇಂಪ್ಲಿಕೇಶನ್ಸ್ ಸರ್ ಹಾಗಾದರೆ ಹೈಯರ್ ಲೆವೆಲ್ಗೆ ಅಪ್ಲೈ ಆಗೋಲ್ವಾ ಹೈಯರ್ ಲೆವೆಲ್ಗೆ ಅಪ್ಲೈ ಆಗುತ್ತೆ ಏನನ್ನು ಕಲೀಬೇಕಾರನ್ನ ಹೊಸ ಕೌಶಲ್ಯನ ಕಲೀಬೇಕಾರೆ ಅಲ್ಲಿಗೆ ಸರ್ ನಮಗೆಲ್ಲ ದೊಡ್ಡೋರಾಗಿದ್ದೀವಿ ನಮಗೂ ಕೂಡ ಟ್ರಯಲ್ ಕೆಲವು ವಿಚಾರಗಳನ್ನು ಅದನ್ನು ಗ್ರಹಿಸ್ಕೊಳ್ಳೋಕ್ಕಾಗಲ್ಲ ಅಂದರೆ ಅಭ್ಯಾಸ ಮಾಡೇ ಕಲ್ತ್ಕೋಬೇಕು ನಾನು ಯಾವುದೋ ಒಂದು ಭಾಷೆನ ಒಂದು ಡಯಾಗ್ರಾಮ್ ಬರೀಬೇಕು ಅಂದಾಗ ಅಭ್ಯಾಸ ಮಾಡಲೇಬೇಕು ತಪ್ಪು ಮಾಡಿಕೊಂಡು ತಿದ್ಕೊಂಡು ನಾನು ಸರ್ ಮಾಡ್ಕೋಬೇಕಾಗ್ತದೆ ಆಗಿಲ್ಲ ಅಂದರೆ ಹೊಸದು ಕಲಿಬೇಕಾದ್ರೆ ಎಲ್ರಿಗೂ ಹೊಸ ಕೌಶಲ್ಯ ಕಲಿಬೇಕಾದ್ರೆ ಪ್ರಯತ್ನ ದೋಷ ಅತ್ಯಂತ ಮುಖ್ಯವಾದ ಯಾವ ಲೆವೆಲ್ಗಾದರೂ ಆಗುತ್ತೆ ಮತ್ತು ಎರಡನೇದು ಬಂದಾಗ ಶೈಕ್ಷಣಿಕವಾಗಿ ಹಿಂದುಳಿದಂಥ ಮಕ್ಕಳಿಗೆ ಬೇಗ ಅದ್ರ ಬಗ್ಗೆ ಕಾಂಪೊನೆಂಟ್ಸ್ಗಳು ಅರ್ಥ ಆಗಲ್ಲ ಅಂದಮೇಲೆ ಅದನ್ನು ಗ್ರಹಿಸ್ಕೊಳ್ಳೋ ಶಕ್ತಿ ಇಲ್ಲ ಅಂದಮೇಲೆ ಅವ್ರ ಗ್ಯಾರಂಟಿ ಪ್ರಯತ್ನ ದೋಷ ಕಲಿ ಕೇಳ್ಪಾಗ್ತಾ ಬರ್ತದೆ ಅತ್ಯಂತ ಮುಖ್ಯವಾದದ್ದು ಮುಂದಕ್ಕೆ ಹೋಗ್ತಾ ಇದ್ದೀನಿ ಈ ಈಗ ಒಂದು ಸಿದ್ಧಾಂತದೊಂದಿಗೆ ಇನ್ನೊಂದು ಸಿದ್ಧಾಂತವನ್ನು ಹೋಲಿಕೆ ಮಾಡ್ತೀನಿ ಎರಡನೇ ಸಿದ್ಧಾಂತ ಯಾವುದದು ಗೆಸ್ಟಾಲ್ಟ್ ಸಿದ್ಧಾಂತ ಗೆಸ್ಟಾಲ್ಟ್ ಸಿದ್ಧಾಂತ ಗೆಸ್ಟಾರ್ಟ್ ಒಳನೋಟ ಕಲಿಕೆ ಗೆಸ್ಟಾಟ್ ಒಳನೋಟ ಕಲಿಕಾ ಸಿದ್ಧಾಂತ ಏನಿದು ಅದಕ್ಕೂ ಇದಕ್ಕೂ ಏನು ವ್ಯತ್ಯಾಸ ಸಣ್ಣದಾಗಿ ವ್ಯತ್ಯಾಸ ಇದು ಗೆಸ್ಟ್ ಗೆಸ್ಟಾಟ್ಸ್ ಇನ್ಸೈಟ್ ಲರ್ನಿಂಗ್ ಅಂತ ಗೆಸ್ಟಾಟ್ಸ್ ಇನ್ಸೈಟ್ ಲರ್ನಿಂಗ್ ಅಂತ ಕರಿತೀವಿ ಏನು ಒಂದು ನಿಮಿಷ ಮೊದಲನೇದಕ್ಕೂ ಇದಕ್ಕೂ ಕಂಪೇರ್ ಮಾಡ್ತೀನಿ ಯಾವ್ದಾರ ಕೊಟ್ಟರೆ ಇದೇ ತೆರಿ ಬರುತ್ತೆ ಅಂತ ಕಣ್ಣಿಡೀಬೇಕು ಏನದು ಈ ಕೆಲವರು ಬೆಕ್ಕನ್ನು ತೊಂಬಂದು ತಾರವರು ಒಂದು ಸಮಾವೇಶದಲ್ಲಿ ತೋರಿಸ್ತಾ ಬಂದರು ಈ ಜೀವಿಗೆ ಗೊತ್ತಿಲ್ಲದಂಥದ್ದಕ್ಕೆ ಕಲಿಕೆ ಉಂಟು ಮಾಡಿದ್ದೀನಿ ಇದ್ರಾಗ ಮೂರು ನಿಯಮಗಳು ಬರ್ತವೆ ಸಿದ್ಧತಾ ನಿಯಮ ಅಭ್ಯಾಸ ನಿಯಮ ಪರಿಣಾಮ ನಿಯಮ ಕೂತಿ ಚೆನ್ನಾಗಾದರು ಬೆಕ್ಕ ತಗೊಂಬಂದರು ಒಳಗಡೆ ಬಿಟ್ಟರು ಆಚೆ ಕಡೆ ಮೀನಿಟ್ಟರು ಇದಕ್ಕೆ ಚೆನ್ನಾಗಿ ಎಸ್ ಆರ್ ಬಾಂಡ್ ಆಗಿತ್ತು ಎಸ್ ಮತ್ತು ಆರ್ ನಡುವೆ ಬಾಂಡ್ ಆಗಿತ್ತು ಪ್ರಯತ್ನ ಮಾಡಿದ್ದು ಅಭ್ಯಾಸ ಮಾಡಿ ಮಾಡಿತ್ತು ತಕ್ಷಣ ಅವ್ರು ಇಡ್ತಿದ್ದಂಗೆ ಚಿಲ್ ಚಿಲ್ಕವನ್ನು ತಗೊಂಡು ಹೊರಗಡೆ ಹೋಗಿ ಬಾಗಿಲು ತಗೊಂಡು ಹೊರಗಡೆ ಹೋಗಿ ಮೀನನ್ನು ತಿಂದುಬಿಡ್ತು ತುಂಬ ಚೆನ್ನ ಕಲಿಕೆ ಆಗಿದೆ ಅಂದರು ಅವ್ರು ಹೇಳಿದ್ರು ಇದು ಕಲಿಸ್ಬೇಕಾರೆ ಅಭ್ಯಾಸ ಮಾಡಿಸಿ ದೋಷ ಮಾಡುತ್ತೆ ಸರ್ ಮಾಡ್ಕೊತದೆ ಯಾವುದೇ ಕಲಿಕೆಯನ್ನು ಹಿಂಗೆ ಮಾಡ್ಬೋದು ನಾವು ತರಗತಿನೋ ಅಂದರು ಚೆನ್ನಾಗಿದೆ ಅಂದರು ಕೆಲವರು ಅಬ್ಜೆಕ್ಷನ್ ಹಾಕಿದ್ರು ಸಾರ್ ಈ ಕಲಿಕೆ ಎಲ್ಲ ಸಂದರ್ಭಗೂ ಅನ್ವಯ ಆಗಲ್ಲ ಮತ್ತು ಇದು ಕೂಡ ಶಾಶ್ವತವಾದ್ದಲ್ಲ ಯಾಕಲ್ಲ ಅಂದರೆ ನೋಡಿ ಸಣ್ಣದಾಗ ಬದಲಾವಣೆ ಮಾಡ್ತೀವಿ ಅಂತ ಹೇಳಿಬಿಟ್ಟು ಹೇಳ್ಬೇಡ ಗೊತ್ತಾ ಈ ಬಾಕ್ಸನ್ನು ಈ ಬಾಕ್ಸಲ್ಲಿದ್ದಂಥ ಚಿಲ್ಕವನ್ನು ಈ ಕಡೆಗೆ ಹಾಕಿದ್ರು ಬಾಕ್ಸನ್ನು ರಿವರ್ಸ್ ಇರಿಸಿದ್ರು ಬೆಕ್ಕನ್ನು ತಂದು ಬಿಟ್ಟರು ಒಳಗಡೆಗೆ ಆ ಬೆಕ್ಕು ಇಲ್ಲಿಗೆ ಬಂದು ನೆಗಿತಾ ಇದೆ ಮೀನನ್ನು ಇಲ್ಲಿಟ್ಟಿದ್ದಾರೆ ಇಟ್ಟಿದ್ದಾರೆ ಚಿಲ್ಕ ಇಲ್ಲಿದೆ ಮೊದಲು ಮೀನಿತ್ತು ಚಿಲ್ಕ ಇತ್ತು ತುಂಬ ಇದು ಮಾಡ್ತು ಈಗ ಈ ಬೆಕ್ಕೆ ಮಾಡ್ತು ಗೊತ್ತಾ ಆ ಮೀನು ಇದೆಯಲ್ಲ ಆ ಜಾಕ್ ಬಂದು ನೆಗಿತಾ ಬಂತು ಅದಕ್ಕೆ ಚಿಲ್ಕದ ಶೇಪ್ ಗೊತ್ತಿಲ್ಲ ಅರ್ಥ ಮಾಡ್ಕೊಂಡಿಲ್ಲ ಆದರೆ ಅವರು ಹೇಳಿದ್ರು ಸ್ವಾಮಿ ಈ ಕಲಿಕೆ ಶಾಶ್ವತವಾದಲ್ಲ ಶಾಶ್ವತ ಅಲ್ಲ ಬರೀ ಯಾಂತ್ರಿಕ ಯಾಂತ್ರಿಕ ಕಲಿಕೆ ಮತ್ತೆ ಇನ್ನೊಂದು ಸಂದರ್ಭಕ್ಕೆ ಏನ್ಮಯಾಡಕ್ಕಾಗ್ತಾ ಇಲ್ಲ ಅನ್ವಯಕ್ಕಾಗ್ತಾ ಇಲ್ಲ ಒಂಥರ ಮೆಕ್ಯಾನಿಕಲ್ ಆಗಿತ್ತೆ ಅನ್ವಯ ಮಾಡಕ್ ಇಲ್ಲ ಒಂಥರ ಅಭ್ಯಾಸ ಮಾಡಿ ಅಭ್ಯಾಸ ಮಾಡಾಗಿದೆ ಅಭ್ಯಾಸ ಮಾಡಿ ಕಲ್ತ್ಕೊಂಡಿದ್ದೆ ಕೆಲವು ಟೈಮಲ್ಲಿ ಬೇಕು ಆದರೆ ಇದು ಎಲ್ಲ ಟೈಮಲ್ಲ ನಾವು ಹೇಳ್ತೀವಿ ಕೇಳಿ ಯಾವ ಆಗಬೇಕು ಅಂದರೆ ಕಲಿಕೆ ಅವತ್ತು ಕೂಡ ಇದು ಯಾಕಂಗೆ ಆಗೈತೆ ಅಂದರೆ ಇದು ಏನನ್ನ ಬಳಸಿ ಮಾಡೈತೆ ಅಂದರೆ ಸ್ನಾಯುವನ್ನು ಬಳಸಿದೆ ಯೂಸಿಂಗ್ ದ ಮಸಲ್ಸ್ ನಿಜವಾದ ಕಲಿಕೆ ಅಂದ್ರೆ ಏನು ಅಂದರೆ ಇನ್ನೊಂದು ಇದಕ್ಕೆ ವಿರುದ್ಧವಾದಂಥದ್ದು ಒಂದು ಸಿದ್ಧಾಂತ ಉಟ್ಕೊಂತು ಆ ಸಿದ್ಧಾಂತ ಯಾವುದಂದ್ರೆ ಗೆಸ್ಟ್ ಆರ್ ಸಿದ್ಧಾಂತ ಏನದು ನಿಜವಾದ ಕಲಿಕೆ ಅಂದರೆ ಅವ್ರ ಪ್ರಕಾರ ಅದು ಏನಾಗಿರ್ಬೇಕಂದ್ರೆ ಶಾಶ್ವತ ಶಾಶ್ವತವಾಗಿರಬೇಕು ಶಾಶ್ವತ ಆದರೆ ಇದು ಯಾಂತ್ರಿಕ ಇನ್ನೊಂದು ಸನ್ನಿವೇಶಕ್ಕೆ ಏನಾಗಬೇಕದು ಅನ್ವಯವಾಗಬೇಕು ಮತ್ತೆ ಬಹಳ ಮುಖ್ಯವಾದದ್ದು ಅಭ್ಯಾಸದಿಂದಲ್ಲ ಏನಾಗಬೇಕು ಅಂದ್ರೆ ವಿವೇಚನೆಯಿಂದ ಆಗಬೇಕು ಥಿಂಕ್ ಮಾಡಾಗಬೇಕು ಮತ್ತೆ ಸ್ನಾಯುವನ್ನು ಬಳಸಾಗಬಾರ್ದು ತನ್ನ ಮೆದುಳು ಮೆದುಳು ಪಂಚೇಂದ್ರಗಳನ್ನು ಬಳಸಬೇಕು ಪಂಚೇಂದ್ರಗಳನ್ನು ಗ್ರಹಿಕೆ ಮಾಡ್ಕೋಬೇಕು ಪೂರ್ವಜ್ಞಾನವನ್ನು ಬಳಸಬೇಕು ಹಂಗೆ ಮಾಡಿದ್ರು ಆಗ ಉಂಟಾದ ಸಿದ್ಧಾಂತವೇ ಕಲಿಕಾ ಸಿದ್ಧಾಂತ ಸ್ವಾಮಿ ನಿಮ್ಮ ಬೆಕ್ ಕಲ್ತಿದೆ ಬಟ್ ಆ ಕಲ್ತಿರೋ ಕಲಿಕೆ ಅದೊಂದು ಯಾಂತ್ರಿಕ ತಾತ್ಕಾಲಿಕ ಅದಕ್ಕೆ ಮಾತ್ರ ಸೀಮಿತ ನೋಡಿ ಈ ಸನ್ನಿವೇಶ ಬದಲಾವಣೆ ಮಾಡಿದಾಗ ಆಗ್ತಾ ಇಲ್ಲ ಕಾರಣ ಅದು ಕಲ್ತಿರೋದು ಯಾವುದರಿಂದ ಸ್ನಾಯುವಿಂದ ಯಾಂತ್ರಿಕವಾಗಿ ಕಲ್ತಿದೆ ನಿಜವಾದ ಕಲಿಕೆ ಅಂದರೆ ಮೆದುಳು ಮತ್ತು ಪಂ ಪಂಚೇಂದ್ರಗಳಿಂದ ಆಗಬೇಕು ಈಗ ನಿಮಗೆ ಪಾಠ ಕೇಳ್ತಾರೆ ಪ್ರತಿಯೊಬ್ಬರಿಗೂ ಅರ್ಥ ಆಗುತ್ತೆ ಇನ್ಸೈಟ್ ಲರ್ನಿಂಗ್ ಈಸ್ ಡಿಫ್ರೆಂಟ್ ಫ್ರಮ್ ದ ತಾರಂಡ್ಸ್ ಲರ್ನಿಂಗ್ ಸುಮಾರು ಬುಕ್ ಕಲ್ಬಾರ್ದವ್ರೆ ಇದು ವಿರುದ್ಧವಾದದ್ದು ಅದಕ್ಕೆ ಅಂತವ್ರೆ ವಿರುದ್ಧ ಹೇಗೆ ಅಂದರೆ ಇದು ಒಂದು ಕಲಿಕೆಯೇ ಅವ್ರು ಒಪ್ಪು ಬೇಡ ಅಂತ ಹೇಳ್ತಾ ಇಲ್ಲ ರೀ ಕಲಿಸಿ ಬಟ್ ಎಲ್ಲ ಟೈಮಲ್ಲೂ ಇದನ್ನೇ ಕಲಿಸಬೇಡಿ ಸ್ವಾಮಿ ಬುದ್ಧಿವಂತರಿದ್ದರೆ ಅವ್ರಿಗೆ ಮೆದುಳನ್ನು ಬಳಸೋಕ್ಕೂ ಅವಕಾಶ ಮಾಡಿಕೊಡಿ ಆಗ ಬೆದೋಳನ್ನು ಬಳಸಿ ಇದು ಮಾಡ್ತಾ ಬಂದರೆ ಅಂಥ ಕಲಿಕೆ ಶಾಶ್ವತ ಮತ್ತೊಂದು ಸಂದರ್ಭಕ್ಕೆ ಈಗ ನಾನು ಈ ಥೇರಿನಲ್ಲಿ ಹೇಳ್ತೀನಿ ಹೇಗೆ ಅನ್ವಯ ಮಾಡುತ್ತೆ ಆ ಪ್ರಾಣಿ ಅಂತ ಫಸ್ಟ್ ಅವು ಇಟ್ಟೆಕ್ತ ಯಾವುದನ್ನ ಗೆಸ್ಟಾಟ್ ಒಳನೋಟ ಕಲಿಕೆ ಸಿದ್ಧಾಂತ ಮತ್ತೆ ಈ ಪೇಜಿಗೆ ಬರ್ತೀನಿ ಈ ಪೇಜಾಗಿರೋ ಎಲ್ಲ ಅಂಶನೂ ಕೂಡ ಫುಲ್ಫಿಲ್ ಆಗುತ್ತಾ ತೋರಿಸ್ತೀನಿ ಎರಡರ ನಡುವೆ ತೇರಿಸ್ ನಡುವೆ ವ್ಯತ್ಯಾಸ ಪರಿಚಯ ಮಾಡ್ತೀನಿ ಅವ್ರು ಕೊಟ್ಟಿರೋ ತೇರಿ ಕೊಟ್ಟಿರೋ ಕ್ವಶನ್ಸ್ ಯಾವ್ದು ಕಪ್ಲೆ ಆಗುತ್ತೆ ಅಂತ ಕಂಡು ಹಿಡೀಬಹುದು ಎರಡು ಬರ್ತಾ ಇದೀನಿ ಈಗ ಯಾವ ಸಿದ್ಧಾಂತ ಗೆಸ್ಟಾಟ್ಸ್ ಗೆಸ್ಟಾಲ್ಟ್ರವರ ಗೆಸ್ಟಾಲ್ಟ್ರವರ ಒಳನೋಟ ಕಲಿಕೆ ಒಳನೋಟ ಕಲಿಕೆ ಗೆಸ್ಟಾಲ್ಟ್ಸ್ ಕಲಿಕಾ ಸಿದ್ಧಾಂತ ಈ ಸಿದ್ಧಾಂತಲ್ಲಿ ಏನು ಹೇಳ್ತಾರೆ ಫಸ್ಟ್ ಆಫ್ ಆಲ್ ತುಂಬಾ ಜನ ಗೊತ್ತಿರಲಿ ಗೆಸ್ಟಾಲ್ಟ್ ಅನ್ನೋದು ಗೆಸ್ಟಾಲ್ಟ್ ಅನ್ನೋದು ಸೈಕಾಲಜಿಸ್ಟ್ ಅಲ್ಲ ಇದನ್ನೇ ಒಂದು ಪ್ರಶ್ನೆ ಕೇಳಿದ್ರೆ ಇದೊಂದು ಸ್ಕೂಲ್ ಸ್ಕೂಲ್ ಅಂದರೆ ಪಂಥ ಅಂತ ಕರಿತೀವಿ ಸ್ಕೂಲ್ ಅಂದರೆ ಪಂಥ ಒಂದು ಸಿದ್ಧಾಂತವನ್ನು ಎರಡಕ್ಕಿಂತ ಹೆಚ್ಚು ಜನ ಮನೋವಿಜ್ಞಾನಿಗಳು ಒಪ್ಪಿದ್ರೆ ಬೆಂಬಲಿಸಿದ್ರೆ ಅವರ ಗುಂಪಿಗೆ ನಾವು ಸ್ಕೂಲ್ ಅಂತ ಕರಿತೀವಿ ನಿಮಗೆ ಗೊತ್ತಾಗ್ತಾ ಇದೆ ಇದು ಪಂಥ ಅಂದರೆ ಇದರೊಳಗಡೆ ಬೇಕಾದಷ್ಟು ಜನ ಸೈಕಾಲಜಿಸ್ಟ್ಗಳವ್ರೆ ಪ್ರಮುಖವಾಗಿ ನಾಲ್ಕು ಜನ ಅವರೇ ಆ ನಾಲ್ಕು ಜನ ಯಾರ್ಯಾರು ಅಂದರೆ ವರ್ತುಮಿಯರು ವರ್ತುಮಿಯ ಕೊಯ್ಲರು ಕೊಯ್ಲರ್ ಕಾಟ್ ಕಾಫ್ ಕಾಟ್ ಕಾಫ್ ಕವಿನ್ ಲೆವಿನ್ನು ಹಾಗರೆ ನಾಲ್ಕು ಜನ ಮನೋವಿಜ್ಞಾನಿಗಳಿದ್ದಾರೆ ಈ ನಾಲ್ಕು ಜನ ಮನೋವಿಜ್ಞಾನಿಗಳು ಸೇರಿ ಒಂದೇ ಸಿದ್ಧಾಂತವನ್ನು ಬೆಂಬಲಿಸಿದ್ರಿಂದ ಇವುದನ್ನು ನಾವು ಪಂಥ ಅಂತ ಕರಿತೀವಿ ಇದು ಇಸ್ ನಾಟ್ ದ ನೇಮ್ ಆಫ್ ದ ಸೈಕಾಲಜಿಸ್ಟ್ ಸೈಕಾಲಜಿಸ್ಟ್ ಹೆಸರಲ್ಲ ಇದು ಸ್ಕೂಲ್ ಅಥವಾ ಪಂಥ ಹಂಗಾರೆ ಯಾವ್ರ ಒಬ್ಬರು ನಾಲ್ಕಾರು ಜನ ಒಂದು ಸಿದ್ಧಾಂತವನ್ನು ಬೆಂಬಲಿಸಿದ್ರೆ ಅವರ ಗುಂಪಿಗೆ ಪಂಥ ಅಂತ ಕರಿತೀವಿ ಎಡಪಂಥೀಯರು ಬಲಪಂಥೀಯರು ಅಂತ ಕರಿತೀವಿ ಒಂದು ಸಿದ್ಧಾಂತವನ್ನು ಬೆಂಬಲಿಸೋರು ಎಲ್ಲರಿಗೂ ಒಂದು ಪಂಥೀಯರು ಅವರು ಈಗ ವರ್ತ್ಮಿಯರು ಕೊಯ್ಲರು ಕಾಟ್ಕಾಫ್ಕ ಲೆವಿನ್ ಇವರೆಲ್ಲ ಹಂಗಾರೆ ಇದು ಯಾವ ಭಾಷೆ ಪದ ಇವರು ಯಾವ ಭಾಷೆ ಪದ ಅಂದರೆ ಇದು ಜರ್ಮನಿ ಭಾಷಾ ಪದ ಯಾಕೆ ಜರ್ಮನಿ ಭಾಷಾ ಪದ ಅಂದರೆ ಇವರೆಲ್ಲ ಜರ್ಮನಿ ದೇಶದವರು ಪ್ರಶ್ನೆ ತೆಗಿಬೋದು ಗೆಸ್ಟಾಲ್ಟ್ ಅನ್ನೋ ಪದ ಯಾವ ಭಾಷೆ ಪದ ಅಂದರೆ ಜರ್ಮನಿ ಭಾಷೆ ಪದ ಯಾಕೆ ಜರ್ಮನಿ ಭಾಷೆ ಪದ ಅಂದರೆ ಇವರೆಲ್ಲರೂ ಕೂಡ ಈ ಮನೋವಿಜ್ಞಾನಿಗಳು ದೇ ಬಿಲಾಂಗ್ಸ್ ಟು ದ ವಿಜ್ಞಾನಿಗಳು ಜರ್ಮನಿ ದೇಶದವರು ಸರಿ ಈ ಜರ್ಮನಿ ಪದ ಇರಲಿ ಈ ಜರ್ಮನಿ ಪದದ ಅರ್ಥ ಏನು ಯಾಕೆ ಗೆಸ್ಟಾಲ್ಟ್ ಅಂತ ಕೊಟ್ಟರು ಸರೋವರುವಾ ಅಲ್ಲಿಗೆ ಅವರು ಒಂದು ಸಿದ್ಧಾಂತ ಮಾಡಿಸಿದ್ರಲ್ಲ ಆ ಥೀಮನ್ನೇ ಇಟ್ಕೊಂಡು ಕೊಟ್ಟರು ಆದರೆ ಜರ್ಮನಿ ಪದ ಆದರೆ ಇಂಗ್ಲೀಷಿಗೆ ಏನು ಇದ್ರ ಅರ್ಥ ಇಂಗ್ಲೀಷಿಗೆ ಏನಂದರೆ ಇದರ ಅರ್ಥ ಕಾನ್ಫಿಗರೇಷನ್ ಅಲ್ಲಿಗೆ ಅರ್ಥ ಇವ್ರ ಪ್ರಾಕೃತ ವಿನ್ಯಾಸ ವಿನ್ಯಾಸ ಕಾನ್ಫಿಗರೇಷನ್ ಅಂದರೆ ವಿನ್ಯಾಸ ಸರ್ ನಂಗೆ ಅರ್ಥ ಆಗಲಿಲ್ಲ ಕ್ವಶನ್ ಪೇಪರ್ಗೆ ಏನು ತೆಗಿಬೋದು ಗೆಸ್ಟಾಲ್ಟ್ ಎಂಬ ಪದವು ಯಾವ ಭಾಷೆ ಪದ ಜರ್ಮನಿ ಗೆಸ್ಟಾಲ್ಟ್ ಎಂದರೆ ಇಂಗ್ಲೀಷ್ ಭಾಷೆಯಲ್ಲಿ ಏನಾಗಬಹುದು ಕಾನ್ಫಿಗರೇಷನ್ ಕನ್ನಡದಲ್ಲಿ ವಿನ್ಯಾಸ ಅಲ್ಲಿಗೆ ಅರ್ಥ ಇವ್ರ ಪ್ರಕಾರ ಯಾವುದೇ ಒಂದು ಜೀವಿಗೆ ಕಲಿಕೆ ಉಂಟಾಗಬೇಕು ಅಂದರೆ ಆ ಜೀವಿ ಆ ಜೀವಿ ಆ ಕೌಶಲ್ಯವನ್ನು ಆ ಕೌಶಲ್ಯ ಅಥವಾ ಅದು ಇದನ್ನು ಏನು ಕಲಿಬೇಕಾಗಿದೆ ಆ ವಿಷಯವನ್ನು ತನ್ನ ತಲೆ ಒಳಗಡೆ ಏನು ಮಾಡ್ಕೋಬೇಕಾಗಿದೆ ಅಂದರೆ ವಿನ್ಯಾಸಗೊಳಿಸ್ಕೋಬೇಕು ಅದಕ್ಕೆ ವಿನ್ಯಾಸಗೊಳಿಸ್ಕೋಬೇಕು ಅಂದಿರೋದನ್ನೇ ಅವ್ರು ಏನಂತವ್ರೆ ಅಲ್ಲಿಗೆ ಸಮಸ್ಯೆ ಕಲ್ತ್ಕೊಳೋದು ಹೆಂಗೆ ಅಂದರೆ ವಿನ್ಯಾಸಗೊಳಿಸುವ ಮೂಲಕ ಎಲ್ಲಿ ವಿನ್ಯಾಸಗೊಳಿಸ್ಕೋಬೇಕು ಅಂದವ್ರೇಂದ್ರೆ ಅವರು ಎಲ್ಲಿಗೂ ವಿನ್ಯಾಸಗೊಳಿಸ್ಬೇಕು ಮೆದುಳು ತುರ್ದ ಪಂಚೇಂದ್ರಗಳ ಮೂಲಕ ವಿವೇಚನೆ ಮಾಡಿ ಆ ಪದವನ್ನೇ ಅವ್ರು ಏನು ಮಾಡ್ರೆ ಆ ಸಿದ್ಧಾಂತ ಕೊಟ್ಟವ್ರೆ ಸಿದ್ಧಾಂತ ಅವರೆಲ್ಲ ಬೆಂಬಲಿಸಿದ್ದು ಏನನ್ನ ಒಬ್ಬ ಕಲಿಬೇಕಾರೆ ಆ ವಿಷಯವನ್ನ ತನ್ನ ತಲೆಯೊಳಗಡೆ ವಿನ್ಯಾಸಗೊಳಿಸ್ಕೋಬೇಕು ವಿನ್ಯಾಸಗೊಳಿಸ್ಕೋಬೇಕು ಅಂತ ಹೇಳ ಕಾಲಿಲ್ಲ ಕನ್ನಡ ಭಾಷೆ ಹೇಳ್ಬೇಕಾಯ್ತು ಇಂಗ್ಲೀಷ್ ಕಲಿದ್ರೆ ಕಾನ್ಫಿಗ್ರೇಷನ್ ಅಥವಾ ಅದನ್ನೇ ಅವರು ಜರ್ಮನಿಯರಾದ್ರಿಂದ ಏನಂತ ಕೊಟ್ಟರು ಅಂದರೆ ಗೆಸ್ಟ್ ಆರ್ಟ್ ಅಂತ ಕೊಟ್ಟರು ಈಗ ನಾಲ್ಕು ಕ್ವಶನ್ಗೆ ಕನ್ಸಲ್ಟ್ ಮಾಡ್ಬೋದು ಗೆಸ್ಟ್ ಆರ್ಟ್ ಅನ್ನೋದು ಜರ್ಮನಿ ಗೆಸ್ಟ್ ಆರ್ಟ್ ಅಂದರೆ ಇಂಗ್ಲೀಷಿಗೆ ಕಾನ್ಫಿಗ್ರೇಷನ್ನು ಕನ್ನಡದಾಗೆ ವಿನ್ಯಾಸ ಏನಂಗೆ ಅಂದರೆ ಆ ಕಲಿಕೆಯನ್ನು ಸಿದ್ಧಾಂತವನ್ನು ಮಂಡಿಸಿದಂಥ ಪ್ರತಿಪಾದಕರುಗಳೆಲ್ಲ ಕಲಿಕೆ ಹೇಗೆ ಉಂಟಾಗಬೇಕು ಅಂದರೆ ಒಂದು ಕೌಶಲ್ಯವನ್ನು ಕಲಿಬೇಕಾದ್ರೆ ಅಥವಾ ಒಂದು ವಿಷಯವನ್ನು ಕಲಿಬೇಕಾದ್ರೆ ಆ ವಿಷಯದ ಬಗ್ಗೆ ತಲೆ ಒಳಗಡೆ ವಿನ್ಯಾಸ ಆಗಬೇಕು ಯಾರ ಮುಖಾಂತರ ಮೆದುಳಿನ ಮೂಲಕ ಈಗ ನಿಮಗೆ ಸಣ್ಣದಾಗ ವ್ಯತ್ಯಾಸ ಗೊತ್ತಾಗ್ತೈತೆ ಅವ್ರೇನು ಹೇಳಿದ್ರು ಅಂದರೆ ಅಭ್ಯಾಸ ಮಾಡಿ ಕಲ್ತ್ಕೋಬೇಕು ಅಂದರೆ ಇವರೇನು ಹೇಳ್ತಾ ಇದ್ದಾರೆ ವಿವೇಚನೆ ಮಾಡಿ ಕಲ್ತ್ಕೋಬೇಕು ಅದನ್ನೇ ಅವರು ಒಳ ನೋಟ ಒಳ ನೋಟ ಒಳ ಹಕ್ಕು ನೋಡಬೇಕು ಆ ಸಮಸ್ಯೆನ ಗ್ರಹಿಸ್ಕೋಬೇಕು ಪೂರ್ವಜ್ಞಾನವನ್ನು ಬೆಳೆಸ್ಬೇಕೋ ಇದಕ್ಕೆ ಇನ್ನೊಂದು ಪದ ಬಹಳ ಮುಖ್ಯವಾದದ್ದು ಸಂಘಟಿತ ಬಿಡಿ ಸಂಘಟಿತ ಬಿಡಿ ಬಿಡಿ ಬಿಡಿಗಳನ್ನು ಏನು ಮಾಡಬೇಕು ಅಂದರೆ ಸಂಘಟನೆ ಮಾಡ್ಕೋಬೇಕು ಅಲ್ಲಿ ಆ ಸಮಸ್ಯೆಯಲ್ಲಿರುವಂಥ ಎಲ್ಲ ಪಾರ್ಟ್ಸ್ಗಳನ್ನು ಜೋಡಿಸ್ಕೋಬೇಕು ಒಗ್ಗೂಡಿಸುವಿಕೆ ವಿನ್ಯಾಸಗೊಳಿಸುವಿಕೆ ಅದ್ಲು ಬದಲಾಗೈತೆ ರೀ ಜೋಡ್ಸ್ಕೊಂಡ್ಬಿಟ್ರೆ ನಮ್ಗೆ ಕುತ್ಕೊಂಡ್ರೆ ಎಲ್ಲಿ ಬೇಕಾದ್ರೂ ಯಾವ ಬೇಕಾದ್ರೂ ಸಮಸ್ಯೆ ಬಿಡಿಸ್ಬೋದು ಹಿಂಗೆ ಮಾಡೋದಕ್ಕೆ ಒಳ ನೋಟ ಅಂದರು ಇದನ್ನು ನಾವು ವರ್ತ್ಮಿಯರ್ ಅನ್ನೋರು ಅದಕ್ಕೆ ಪ್ರತಿಪಾದಕ ಯಾರು ಅಂದ್ರೆ ಈ ಸಿದ್ಧಾಂತಕ್ಕೆ ಪ್ರತಿಪಾದಕ ಯಾರು ಅಂದರೆ ಪ್ರತಿಪಾದಕರು ಯಾರು ಅಂದರೆ ದಸ ಫೌಂಡರ್ಸ್ ಅಥವಾ ಪ್ರಫೌಂಡರ್ ಯಾರು ಅಂದರೆ ಪಿತಾಮಹ ಯಾರು ಅಂದ್ರೆ ಇದಕ್ಕೆ ವರ್ತಮಿಯರ್ ಕ್ವಶನ್ ಕೇಳಿದ್ರೆ ತುಂಬ ಜನ ಇಲ್ಲಿ ಬರಿತಾ ಇರೋರು ಕೊಯ್ಲರ್ ಹಾಕ್ತೀರಾ ಆಕ್ಚುಲಿ ಕಾನ್ಸೆಪ್ಟ್ ಬಂದಿದ್ದು ಪ್ರತಿಪಾದಕ ಯಾರಂದ್ರೆ ವರ್ತ್ಮಿಯರ್ ಇದಕ್ಕೆ ಪ್ರಯೋಗ ಮಾಡಿದ್ರೆ ಯಾರು ಅಂದ್ರೆ ಕೊಯ್ಲರು ಮೂಲ ಚಿಂತನೆ ವರ್ತುಮಿಯರ್ದು ಅದಕ್ಕೆ ಬೆಂಬಲ ಸೂಚಿಸಿ ಪ್ರಯೋಗ ಮಾಡ್ದಾನೆ ಯಾರು ಅಂದರೆ ಕೊಯ್ಲರು ಈ ಕೊಯ್ಲರ್ಗೆ ಆ ಪ್ರಯೋಗಕ್ಕೆ ಸಹಾಯ ಯಾರು ಕಾಟ್ ಕಾಫ್ಕಾ ಇದನ್ನು ಬೆಂಬಲಿಸ್ತಾನೆ ಯಾರು ಅಂದ್ರೆ ಲೆವಿನ್ನು ಆಲ್ ಆಫ್ ದ ಸೈಕಾಲಜಿಸ್ಟ್ ಆರ್ ಬಿಲಾಂಗ್ಸ್ ಟು ದ ಜರ್ಮನ್ ಕಂಟ್ರಿ ಈಗ ನಾನು ಕ್ವಶನ್ ಎತ್ಕೊತೀನಿ ಈ ಕೆಳಗಿನ ಯಾರು ಗೆಸ್ಟ್ ಆಟ್ ಅಂತದ ಪ್ರ ಮೂಲ ಪ್ರವರ್ತಕ ಅಂದರೆ ಯು ಮಸ್ಟ್ ರೈಟ್ ದ ಪ ವರ್ತುಮಿಯರ್ ತೊಂಬತ್ತೊಂಬತ್ತು ಭಾಗ ಸಿಟಿ ಬರೆಯೋರಲ್ಲಿ ಕೊಯ್ಲರ್ನ ಹಾಕ್ತಾರೆ ಯಾಕೆಂದರೆ ಚಿಂಪಾಂಜಿ ಅವನದು ಪ್ರಯೋಗ ಮಾಡಿದ್ದು ಅವನದು ಆ್ಯಕ್ಚುಲಿ ಮೂಲ ಕಲ್ಪನೆ ಯಾರ್ದು ಅಂದರೆ ವರ್ತುಮಿಯರ್ದು ಈಗ ನಿಮಗೆ ನಾಲ್ಕು ಜನ ಗೊತ್ತಾಯ್ತು ಇದ್ರಾಗ ಇನ್ನೊಂದು ಟೈಪ್ ಕ್ವಶನ್ ತೆಗೆದಿದ್ದಾನೆ ಈ ಕೆಳಗಿನ ಯಾರು ಗೆಸ್ಟಾಟ್ ಪಂಥದ ಪ್ರವರ್ತಕರಲ್ಲ ಕೊಯ್ಲರ್ ವರ್ತಮಿಯರ್ ಲೆವಿನ್ ವ್ಯಾಟ್ಸನ್ ವ್ಯಾಟ್ಸನ್ ಅಲ್ಲ ಆಡ್ ಒನ್ ಔಟಲ್ಲಿ ನಾಲ್ಕರಾಗ ಒಬ್ಬರು ತೆಗಿತಾರೆ ಸ್ಕಿನ್ನರ್ ಕೊಡ್ಬೋದು ಈಗ ನಿಮಗೆ ಗೊತ್ತಾಯಿತು ಮೇಯರ್ ಕೊಯ್ಲಾರ್ ಕಾಟ್ ಕಾಫ್ಕಾ ಲೆವಿನ್ ಮೇಯರ್ ಇಸ್ ದ ಫೌಂಡರ್ ಕಾ ಕೊಯ್ಲಾರ್ ಇಸ್ ದ ಅವನೊಬ್ಬ ಪ್ರಯೋಗ ಮಾಡಿಸ್ದಂಥವನು ಕಾಟ್ ಕಾಫ್ಕಾ ಪ್ರಯೋಗಕ್ಕೆ ಸಹಾಯ ಮಾಡ್ದವನು ಲೆವಿನ್ ಬೆಂಬಲಿಸ್ತವನು ಇವರೆಲ್ಲರೂ ಕೂಡ ಒಂದೇ ಅಂಶವನ್ನು ಬೆಂಬಲಿಸಿದ್ರಿಂದ ಅದನ್ನೇ ಬಿಂಬಿಸುವಂಥ ಪಂಥಕ್ಕೆ ಹೆಸರು ಕೊಟ್ಟರು ಅದರ ಹೆಸರು ಪಂಥ ಗೆಸ್ಟಾಲ್ಟು ಅದರ ಒಳನೋಟ ಕಲಿಕೆ ಈಗ ನಾನು ತೇರಿಗೆ ಇದ್ದೀನಿ ನಂತರ ಎರಡು ಸಿದ್ಧಾಂತಕ್ಕೂ ಬಿ ಭಿನ್ನತೆ ತೋರಿಸ್ತಾ ಬರ್ತೀನಿ ಒಂದು ಮಗುಗೆ ಯಾವ ಮಗುಗೆ ಯಾವ್ದ್ರ ಕಲಿಸ್ಬೇಕು ಯಾವ ಕಲಿಸ್ಬೇಕು ಯಾವ ತೇರಿ ಅಪ್ಲೈ ಆಗುತ್ತೆ ಅಂತ ನಿಮ್ಮ ಕೈಲಿ ಹೇಳಿ ನಾನೀಗ ಒನ್ಯಾರು ಬರ್ತಿದ್ದೀನಿ ಈಗ ನಿಮಗೆ ಇದು ಹಿನ್ನೆಲೆ ಆಯಿತು ಈಗ ಕೊಯ್ಲರ್ ಅವರು ಒಂದು ಪ್ರಯೋಗ ಮಾಡಲೇಬೇಕು ಈ ಸಿದ್ಧಾಂತವನ್ನು ಪ್ರೂವ್ ಮಾಡಲೇಬೇಕು ಒಳಹೊಕ್ಕು ನೋಡಬೇಕು ವಿನ್ಯಾಸಗೊಳಿಸ್ಕೋಬೇಕು ಇದಕ್ಕೆ ಇವರು ಒಂದು ಪ್ರಯೋಗಕ್ಕೆ ಒಂದು ಪ್ರಾಣಿ ಎತ್ಕೊಂಡ್ರು ಚಿಂಪಾಂಜಿಯನ್ನು ಎತ್ಕೊಂಡ್ರು ನಿಮಗೆ ಗಮನಿಸಬೇಕಾಗಿದೆ ಇದು ಹೈಯರ್ ಲೆವೆಲ್ ಲರ್ನಿಂಗ್ ಆದ್ರಿಂದ ಮತ್ತೆ ಈ ಥೇರಿಯಲ್ಲವ ಐ ಬುದ್ಧಿವಂತ ಇವ್ರಿಗೆ ಅಪ್ಲೈ ಆಗುತ್ತೆ ಸರ್ ಹಾಗಾದರೆ ಅಲ್ಲಿ ಬೆಕ್ಕನ್ನು ಬಳಸಿದ್ದು ಪ್ರಯತ್ನ ದೋಷ ಮೆದುಳು ಕಡಿಮೆ ಐ ಕ್ಯೂ ಕಡಿಮೆ ಯಾರಿಗೋಲಿಕೆ ಮಾಡ್ಕೊಂಡಾಗ ನೀವು ಅನ್ಬೋದು ಬೆಕ್ಕು ಇಲ್ಲಿನ ಮುಂಚಾಕಿ ಹಿಡಿತದೆ ಅಂತವ ಆದರೆ ನಾವು ಕಂಪೇರ್ ಮಾಡ್ತಾ ಇರೋದು ಚಿಂಪಾಂಜಿ ಜೊತೆಗೆ ಚಿಂಪಾಂಜಿಯಿಂದಾಗ ಈ ಥೇರಿ ಯಾರಿಗ ಅಪ್ಲೈ ಆಗುತ್ತೆ ಅಂದರೆ ಇಂಟಲೆಕ್ಚುವಲ್ಸ್ಗೆ ಅಪ್ಲೈ ಆಗುತ್ತೆ ಅಥ್ವಾ ಹೈಯರ್ ಕ್ಲಾಸ್ಗೆ ಅಪ್ಲೈ ಆಗ್ತದೆ ವಿವೇಚನೆ ಮಾಡೋರ್ಗೆ ಅಪ್ಲೈ ಆಗುತ್ತೆ ಆಲ್ರೆಡಿ ಪೂರ್ವಜ್ಞಾನ ಹೊಂದಿರೋರ್ಗೆ ಅಪ್ಲೈ ಆಗುತ್ತೆ ಹೊಸ ಕೌಶಲ್ಯವನ್ನ ಅಪ್ಲೈ ಆಗಲ್ಲ ಹೊಸ ಕೌಶಲ್ಯ ಕಲಿಬೇಕಾದ್ರೆ ತಾರಾಂಡಾಗ್ತಿ ಬರ್ತಿದ್ದೀನಿ ಈಗ ಈ ಚಿಂಪಾಂಜಿ ಮೇಲೆ ಪ್ರಯೋಗ ಮಾಡಿ ಈ ಬರೀ ಅಷ್ಟೇ ಮಾಡಿಲ್ಲ ಇವರು ರಿಟರ್ನೇ ಒಂದು ಬುಕ್ ಮೆಂಟಾಲಿಟಿ ಆಫ್ ದ ಏಪ್ಸ್ ಅಂತ ಬರೆದವ್ರೆ ಐವತ್ತೆರಡನೇ ಮಂಗಗಳ ಮಾನಸಿಕತೆ ಮೆಂಟಾಲಿಟಿ ಆಫ್ ದ ಏಪ್ಸ್ ಅಂತ ಪುಸ್ತಕ ಕೂಡ ಬರೆದವ್ರೆ ಮೆಂಟಾಲಿಟಿ ಆಫ್ ಮೆಂಟಾಲಿಟಿ ಆಫ್ ಏಪ್ಸ್ ಅಂತ ರಿಟರ್ನ್ ಬೈ ದ ಕೊಯ್ಲರ್ ಅಲ್ಲಿಗೆ ಏಪ್ಸ್ಗಳ ಬಗ್ಗೆ ಅಧ್ಯಯನ ಮಾಡಿದಂಥವ್ರು ಈ ಚಿಂಪಾಂಜಿಯನ್ನು ಒಳಪಡಿಸಿದ್ರು ಪ್ರಯೋಗಕ್ಕೆ ಆಯ್ಕೆ ಮಾಡ್ಕೊಂಡಿದ್ದು ಅದರ ಹೆಸರು ಸುಲ್ತಾನ ಸುಲ್ತಾನ ಅಂತ ಇದನ್ನು ಕೂಡ ಕ್ವಶನ್ ತೆಗೆದಿದ್ದಾರೆ ಹೆಸರೇನು ಅಂತ ನೋಡಿ ಒಂದು ನಿಮಿಷ ಗಮನಿಸ್ಬೇಕು ಇದನ್ನು ಅಲ್ಲಿಗೆ ಲಘುವಾಗಿ ಬಿಡೋದು ಅದು ತಾರಂಡ ಪ್ರಯೋಗಕ್ಕೆ ಇದಾಗಲ್ಲ ಇಲ್ಲಿ ಬೆಕ್ಕಿಗೆ ಬಂದರೆ ಆಗೋದೇ ಇಲ್ಲ ಬೆಕ್ಕ ಕೈಲಿ ಆಗ್ತಿರ್ಲೇ ಯಾಕೆಂದರೆ ಒಂದು ಇಂಟೆಲೆಕ್ಷುವಲ್ ಆಗಿ ಬಿಡಿಸುವಂಥ ಸಮಸ್ಯೆ ಕೊಟ್ಟಿದ್ದಾರೆ ಅಲ್ಲಿಗೆ ಸಮಸ್ಯೆ ನೋಡಿಕೊಂಡು ಮಗುಗೆ ಮೆ ಥೇರಿಸನ್ನು ಅಪ್ಲೈ ಮಾಡಬೇಕು ಮಗುವಿನ ಮ ವಯೋಗುಣವನ್ನು ನೋಡಿಕೊಂಡು ಅಪ್ಲೈ ಮಾಡಬೇಕು ಇಲ್ಲಿ ಚಿಂಪಾಂಜಿ ಪ್ರಯೋಗ ಮಾಡ್ತಾಯಿದ್ದಾರೆ ಈಗ ಪ್ರಯೋಗ ನಡೆಸ್ತಾರೆ ಯಾರು ಅಂದರೆ ಕೊಯ್ಲರು ಮೆಂಟಾಲಿಟಿ ಆಫ್ ದ ಏಪ್ಸ್ ಬುಕ್ ಬರೆದವರು ಯಾರು ನೈನ್ಟೀನ್ ಫಿಫ್ಟಿ ಟೂನಾಗೆ ಅಂದರೆ ಕೊಯ್ಲರ್ ಅವರು ಈ ಸಿದ್ಧಾಂತ ಪ್ರವರ್ತಕ ಯಾರು ಅಂದರೆ ವರ್ತ್ಮಿಯರ್ ಒಂದು ರೂಮಲ್ಲಿ ಒಂದು ಬಾಳೆ ಗೊನೆಯ ಕಟ್ಟಿದ್ರು ಈಗ ನಿಮ್ಗೆ ಅರ್ಥ ಆಗ್ತಾ ಇದೆ ಎರಡರಲ್ಲೂ ಸಿಮಿಲ್ಟೀಸ್ ಏನಂದರೆ ಕಾಮನ್ನಾಗಿ ಎರಡರಲ್ಲೂ ಕೂಡ ಏನಿದೆ ಪ್ರಚೋದನೆ ಇದ್ದೇ ಇದೆ ಅಲ್ಲಿಗೆ ಯಾವುದೇ ಒಂದು ಕಲಿಕೆಗೆ ಗ್ಯಾರಂಟಿ ಏನು ಬೇಕೇ ಬೇಕು ಪ್ರಚೋದನೆ ಬೇಕೇ ಬೇಕು ಸರ್ ಅಲ್ಲಿ ಪ್ರಚೋದನೆ ಅಲ್ಲಿ ಫಿಶ್ಶು ಇಲ್ಲಿ ಬಾಳೆಹಣ್ಣು ಯಾಕೆ ಸರ್ ಬಾಳೆಹಣ್ಣು ಇಲ್ಲಿ ಫಿಶ್ ಕಾತಿರ್ಲಿವಾ ಆ ಪ್ರಾಣಿಗೆ ಅದಿಷ್ಟ ಇದಕ್ಕೆ ಅದಿಷ್ಟ ಅಲ್ಲಿಗೆ ಅರ್ಥ ಕಲಿಯುವವನ್ನು ವಯೋಮಿತಿಗನುಗುಣವಾಗಿ ಅವನ ಆಸಕ್ತಿಗನುಗುಣವಾಗಿ ಸಮಸ್ಯೆ ಕೊಡಬೇಕು ಇಲ್ಲಿ ತಗಂಬಂದು ಇಟ್ಟಿದ್ರೆ ಚಿಂಪಾಂಜಿ ಅಟೆಂಪ್ ಮಾಡ್ತಿರಲಿಲ್ಲ ಅಲ್ಲಿ ತಾಂಡೋಗಿ ಬಾಳೆಹಣ್ಣು ಇಟ್ಟಿದ್ರೆ ಅದಕ್ಕೆ ಇಷ್ಟ ಆಗ್ತಿರಲಿಲ್ಲ ನಮಗೆ ಯಾವುದು ಇಷ್ಟನೋ ಅದು ಇಡಬೇಕು ಸಮಸ್ಯೆ ನಮ್ಮ ಆಸಕ್ತಿಗೆ ಅನುಗುಣವಾಗಿರಬೇಕು ಈಗ ಇಲ್ಲಿ ಚಿಂಪಾಂಜಿ ತಂದು ಬಿಟ್ಟಿದ್ದಾರೆ ಚಿಂಪಾಂಜಿ ಈ ಚಿಂಪಾಂಜಿ ಏನನ್ನು ಸೂಚಿಸುತ್ತದೆ ಬುದ್ಧಿವಂತ ಮಗುವನ್ನು ಸೂಚಿಸುತ್ತದೆ ಆಲ್ರೆಡಿ ಒಂದು ವಯಸ್ಸಾದ ಮಗುವನ್ನು ಸೂಚಿಸ್ತು ಯಾಕೆ ಸರ್ ವಯಸ್ಸಾಗಿರಬೇಕು ಈ ಸಮಸ್ಯೆ ಬಿಡಿಸ್ಬೇಕಾದ್ರೆ ಇದು ಸ್ವಲ್ಪ ಪೂರ್ವಜ್ಞಾನ ಇರಬೇಕು ಅಷ್ಟಾದರೆ ಚಿಕ್ಕ ಮಕ್ಕಳಿಗೆ ಇನ್ನೂ ಪೂರ್ವಜ್ಞಾನ ಇರೋಲ್ಲ ಶಕ್ತಿ ಇರಲ್ಲ ತನ್ನ ಹಿಂದಿನ ಅನುಭವನ ಬಳಸ್ಕೊಳಕ್ಕಾಗಲ್ಲ ಚಿಂಪಾಂಜಿಗೆ ಬಳಕಿದ್ದಾರೆ ಇಲ್ಲಿಗೆ ತಗೊಂಬಂದು ಬೆಕ್ಕನ್ನು ಇಟ್ಟಿದರೆ ಅಲ್ಲಿಗೆ ಒಳನೋಟ ಕಲಿಕೆ ಯಾರಿಗೆ ಅನ್ವಯವಾಗುತ್ತದೆ ಅಂದರೆ ಪ್ರತಿಭಾವಂತ ಮಕ್ಕಳಿಗೆ ಮತ್ತು ಬುದ್ಧಿವಂತ ಮಕ್ಕಳಿಗೆ ಮೇಲ್ ಮೇಲ್ವರ್ಗದ ಮಕ್ಕಳಿಗೆ ತರಗತಿಯ ಮಕ್ಕಳಿಗೆ ಅನ್ವಯ ಆಗ್ತಾ ಬರ್ತದೆ ಈಗ ಬಂದಿದೆ ಮೀನ್ ಬಾಳೆಗೊನೆ ಐತಿ ಬಿಟ್ಟಿದ್ದಾರೆ ಈಗ ಇದರೊಳಗಡೆ ಬಾಕ್ಸ್ಗಳನ್ನು ಎಸ್ತಿದ್ದಾರೆ ಬಾಕ್ಸ್ ಬಾಕ್ಸು ದೊಣ್ಣೆ ಬಿಸಾಕಿದ್ದಾರೆ ರೇ ತುಂಬ ಬಿಸಾಕಿದ್ದಾರೆ ಅಲ್ಲಿಗೆ ಅರ್ಥ ಇದು ಕಲಿಕಾ ಸನ್ನಿವೇಶ ಇದು ಮೇಷ್ಟ್ರಿಗೆ ಏನು ಹೇಳ್ತಂದ್ರೆ ಇದ್ದರೆ ಮೇಷ್ಟ್ರೆ ಬುದ್ಧಿವಂತ ಮಗುಗಾದ್ರೂ ಸಡನ್ನ ನೀನೇ ಹೇಳ್ಕೊಡಬೇಡ ಪ್ರಾಬ್ಲಮ್ ಅನ್ನು ಕೊಡು ಬಿಡು ಅಲ್ಲೂ ಪ್ರಾಬ್ಲಮ್ ಕೊಟ್ಟರೆ ಇಲ್ಲೂ ಪ್ರಾಬ್ಲಮ್ ಕೊಟ್ಟಿದ್ದಾರೆ ಪ್ರಾಬ್ಲಮನ್ನು ಕೊಟ್ಟಿದ್ದಾರೆ ಇಲ್ಲೂ ಕೊಟ್ಟಿದ್ದಾರೆ ಈಗೇನು ಮಾಡ್ತು ಇದು ಬಾಳೆಹಣ್ಣು ಇಷ್ಟ ಚಿಂಪಾಂಜಿಗೆ ಅಲ್ಲಿಗೆ ಪ್ರಚೋದನೆ ಉಂಟಾಗಿದೆ ಇದಕ್ಕೂ ಹಸಿವಾಗಿದೆ ಚಿಂಪಾಂಜಿ ಅಸ್ತಿದೆ ಹಸಿಬೇಕು ಯಾರೇ ಕಲ್ತ್ಕೋಬೇಕಾದ್ರು ಕೂಡ ಯಾವ ಲೆವೆಲರು ಕಲ್ತ್ಕೋಬೇಕಾದ್ರು ಕೂಡ ಆಂತರಿಕ ಮತ್ತು ಬಾಹ್ಯ ಪ್ರೇರಣೆ ಭಾಳ ಇಂಪಾರ್ಟೆಂಟು ಸನ್ನಿವೇಶ ಒದಗಿಸಿದ್ದಾನೆ ಈಗ ಮೊದಲು ಈ ಚಿಂಪಾಂಜಿ ಬಾಳೆಹಣ್ಣು ಕಿತ್ಕೋಬೇಕಾಗಿದೆ ಇಲ್ಲ ಕಾರ್ನರ್ಗೆ ಹೋಗಿ ನೆಗೆತು ಕೇಳೋದಕ್ಕೆ ನೆಗಿತ್ತು ಮೊದಲು ಪ್ರಯತ್ನ ಇದೆ ಸಾಮಾನ್ಯವಾಗಿ ನಾವು ಬುದ್ಧಿಯನ್ನು ಬಳಸೋದಕ್ಕಿಂತ ಮುಂಚಿತವಾಗಿ ಯಾಂತ್ರಿಕ ಶಕ್ತಿಯನ್ನು ಬಳಸ್ತೀವಿ ಸೀದ ಬಂದು ಕೂತ್ಕೊಂತು ಸಿಕ್ಕಲಿಲ್ಲ ಮೂಲೆ ಕೂತ್ಕೊಂತು ಚಿಂತನೆ ಮಾಡ್ತಾ ಇದೆ ಗ್ರಹಿಕೆ ಇದೆ ಏನು ಸಾಮ್ಯತೆಗಳಿದೆ ನೋಡ್ತಾ ಇದೆ ಸಾಮೀಪ್ಯತೆ ನೋಡ್ತಾ ಇದೆ ಏನು ಏನು ಒಳಗಡೆ ಏನಿದೆ ಎಲ್ಲ ಗ್ರಹಿಸ್ತಾ ಇದೆ ಇದು ಅಲ್ಲಿಗೆ ಅರ್ಥ ಈಗ ತನ್ನ ಏನನ್ನು ಬಳಸ್ತಾ ಇದೆ ಅಂದರೆ ಪೂರ್ವಜ್ಞಾನವನ್ನು ಬಳಸ್ತಾ ಇದೆ ಎಲ್ಲೋ ಯಾರೋ ಎತ್ತರವಾದ್ದನ್ನು ಕೇಳಬೇಕಾದ್ರೆ ಬಾಕ್ಸನ್ನು ಹತ್ತಿ ಕೇಳ್ತಾ ಇದ್ರು ನೋಡಿತ್ತು ಅಲ್ಲಿಗೆ ಅರ್ಥ ಹೊಸ ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕಾಗಲ್ಲ ಪೂರ್ವಜ್ಞಾನವನ್ನು ಬಳಸೋದಕ್ಕೆ ಅವಕಾಶ ಇರಬೇಕು ಒಳನೋಟಕ್ಕೆ ಪೂರ್ವಜ್ಞಾನ ಬಳಸ್ತು ಈ ಸಿದ್ಧಾಂತದ ಪ್ರಮುಖ ಅಂಶ ಅಂದರೆ ಪೂರ್ವಜ್ಞಾನ ಬಳಸ್ಕೊಂತಿರಬೇಕು ಎರಡನೇದು ತನ್ನ ವಿವೇಚನೆ ಅಥವಾ ಸಂದರ್ಭವನ್ನು ಏನು ಮಾಡ್ತಾ ಇದೆ ಈಗ ಗ್ರಹಿಕೆ ಮಾಡ್ತಾಯಿದೆ ಒಂದೊಂದೇ ಬಿಡಿಯವಲ್ಲ ಅವನ್ನೆಲ್ಲವನ್ನೂ ಕೂಡ ಏನು ಮಾಡ್ತಾಯಿದೆ ಗೊತ್ತಾ ಒಗ್ಗೂಡಿಸ್ತಾ ಇದೆ ಒಗ್ಗೂಡುವಿಕೆ ಇದಕ್ಕೂ ಇದಕ್ಕೂ ಏನು ಸಂಬಂಧ ಸಂಬಂಧಗಳು ನೋಡ್ತಾ ಇದೆ ಗ್ರಹಿಸ್ತಾ ಇದೆ ಏನು ಮಾಡ್ತು ಕುತ್ಕೊಂತು ಇದಕ್ಕೂ ಇದಕ್ಕೂ ಏನು ಸಂಬಂಧ ಇದಕ್ಕೂ ಇದಕ್ಕೂ ಏನು ಸಂಬಂಧ ಈ ಸನ್ನಿವೇಶವನ್ನು ಚೆನ್ನಾಗಿ ಗ್ರಹಿಸ್ಕೊತಾ ಇದ್ದೆ ಒಂದಕ್ಕೊಂದಕ್ಕೆ ಒಗ್ಗೂಡಿಸ್ತಾ ಇದೆ ಇಲ್ಲಿರೋದು ಪ್ರಚೋದನೆ ಪ್ರಚೋದನೆ ಇದೆ ಅದಕ್ಕೆ ಪೂರ್ವಜ್ಞಾನ ಬೆಳೆಸ್ತು ತಾನು ಗ್ರಹಿಕೆ ಮತ್ತು ತನ್ನ ಬುದ್ಧಿಶಕ್ತಿನೂ ಬಳಸ್ತು ವಿವೇಚನೆ ಬಳಸ್ತಾ ಇದೆ ವಿವೇಚನೆ ಆ ವಿವೇಚನೆ ಬಳಸಿ ಈ ಬಾಕ್ಸನ್ನು ಏನು ಮಾಡ್ತು ಗೊತ್ತಾ ಒಂದ್ರ ಮೇಲೆ ಒಂದು ಇಡ್ತು ದೊಣ್ಣೆ ಕೈ ತಗಂತು ಹೊಡಿತು ಬಾಳೆಹಣ್ಣು ಬಿಡ್ತು ಬಾಳೆಹಣ್ಣು ಬಿದ್ದಿದ್ದನ್ನು ತಿಂತು ಈಗ ಜೀವಿಗೆ ಏನು ಉಂಟಾಗಿದೆ ಅಂದರೆ ಕಲಿಕೆ ಉಂಟಾಗಿದೆ ಇದೆಂಥ ಕಲಿಕೆ ಅಂದರೆ ಒಳ ನೋಟ ಕಲಿಕೆ ಇದಕ್ಕೆ ಇನ್ನೊಂದು ಹೆಸರು ಹೇಳ್ಬೋದು ಸಂಘಟಿತ ಸಂಘಟಿತ ಬಿಡಿ ಇಡಿಯಿಂದ ಬಿಡಿವರೆಗೆ ಬಿಡಿ ಬಿಡಿಗಳನ್ನು ಸೇರಿಸಿ ಇಡೀ ಮಾಡ್ತಾ ಬಂತು ಒಂದಕ್ಕೊಂದಕ್ಕೆ ಇದರ ತತ್ವಗಳು ಹೇಳ್ತಾರೆ ಸಾಮೀಪ್ಯತೆ ತತ್ವ ಸಾಮ್ಯತೆ ತತ್ವ ಸರಳತೆ ಒಗ್ಗೂಡಿಸುವಿಕೆ ಇವೆಲ್ಲ ತತ್ವಗಳು ಸರ್ ಅಂಶಗಳು ಯಾವ್ಯಾವುದು ಪ್ರಚೋದನೆ ಪೂರ್ವಜ್ಞಾನ ಬುದ್ಧಿಶಕ್ತಿಯನ್ನು ಬಳಸಿದ್ದು ಸನ್ನಿವೇಶವನ್ನು ಗ್ರಹಿಸ್ಕೊಂಡಿದ್ದು ನಂತರ ತನ್ನ ವಿವೇಚನೆಯನ್ನು ಬಳಸಿ ಏನು ಮಾಡ್ತಾ ಬಂತು ಸಮಸ್ಯೆನ ಇಂಥ ಬಿಡಿಸಿದ್ದಂಥದ್ದಕ್ಕೆ ನಾವೇನಂತ ಕರಿಬೋದು ಒಳ ನೋಟ ಕಲಿಕೆ ಈಗ ಈ ತೋರಿಸ್ತಾ ಬಂದ್ರಲ್ಲ ಈ ಪ್ರಯೋಗಕ್ಕೆ ಏನು ಮಾಡ್ತಾಯಿದ್ದಾರೆ ಈ ಚಿಂಪಾಂಜಿಯನ್ನು ಬೇರೆ ರೂಮಿಗೆ ತಾಂಡೋದ್ರೋ ಬೇರೆ ರೂಮಿಗೆ ತಾಂಡೋದರು ಆ ಚಿಂಪಾಂಜಿಯನ್ನು ಇಟ್ಟರು ಚಿಂಪಾಂಜಿಯನ್ನು ಈ ಕಡೆ ಕಾರ್ನರಿಗೆ ಕಟ್ಟಿದ್ರು ಬೇರೆ ರೂಮು ದೇ ಆರ್ ಪ್ರೊವೈಡಿಂಗ್ ದ ಸೇಮ್ ಸಿಚ್ಯುವೇಶನ್ಸ್ ಬಾಕ್ಸ್ ಇಟ್ಟಿದ್ದಾರೆ ದೊಣ್ಣೆ ಬಿಸಾಕಿದ್ದಾರೆ ಟೆನ್ಷನ್ನೇ ಮಾಡ್ಕೊಳ್ಳಿಲ್ಲ ಸೀದಾ ಏನನ್ನು ಬಾಕ್ಸ್ಗಳು ಜೋಡಿಸಿ ಬೇಗ ಸಾಲು ಮಾಡ್ತು ಕಾರಣ ಕಾರಣ ಇದಕ್ಕೆ ಈ ಕಲಿಕೆ ಆಗಿರೋದು ಶಾಶ್ವತ ಕಲಿಕೆ ಅನ್ವಯ ಮಾಡ್ತಾಯಿದೆ ಇದೆ ಇನ್ನೊಂದು ಸಂದರ್ಭಕ್ಕೆ ವಿವೇಚನೆಯಿಂದ ಬಳಸ್ತಾಯಿದೆ ಇದೆ ಮೆದುಳು ಮತ್ತು ಪಂಚೇಂದ್ರಗಳ ಮೇಲೆ ಇಂಥ ಕಲಿಕೆಗೆ ನಾವು ಇಟ್ ಈಸ್ ಎಂಟೈರ್ಲಿ ಡಿಫ್ರೆಂಟ್ ಫ್ರಮ್ ದ ಈಗ ನೀವು ಅರ್ಥ ಮಾಡ್ಕೋಬೇಕು ಒಬ್ಬ ವ್ಯಕ್ತಿ ವಿವೇಚನೆ ಮಾಡ್ಕೊಂಡು ಬಿಡಿಸ್ತಾವನೆ ಅಂದರೆ ಅದು ಯಾವ ಕಲಿಕೆ ಅಂದರೆ ಒಳನೋಟ ಕಲಿಕೆ ಗ್ರಹಿಸ್ಕೊಂಡು ಬಿಡಿಸ್ತಾವನೆ ಒಳಹೊಕ್ಕಿ ನೋಡ್ತಾ ಇದ್ದಾನೆ ಸಮಸ್ಯೆಯನ್ನು ಗ್ರಹಿ ಅರ್ಥ ಮಾಡ್ಕೊಂಡಿದ್ದಾನೆ ಒಂದಕ್ಕೆ ಮತ್ತೊ ಮತ್ತೊಂದರ ನಡುವೆ ಸಂಬಂಧ ಕಲ್ಪ್ಸಾನೆ ಇದನ್ನು ಬೇರೆ ಊರಿಗೆ ತಗೊಂಡೋದ್ರೂ ಕೂಡ ಬೇರೆ ಸ್ಥಳಕ್ಕೆ ತಾಂಡು ಹೋಗಿ ಅಲ್ಲಿ ಅಲ್ಲಿ ಬಾಳೆಹಣ್ಣನ್ನು ನ್ಯಾತಾಕೋದ್ರೂ ಇದರ ಅಂಶಗಳನ್ನು ಅಪ್ಲೈ ಮಾಡ್ತೀವಿ ಇದು ಶೈಕ್ಷಣಿಕ ನಿಹಿತಾರ್ಥಗಳು ತಕ್ಕಂಡ್ರೆ ಬಾಳೆಗೊನೆ ಪ್ರಚೋದನೆ ಮಗು ಮುಕ್ತವಾದ ವಾತಾವರಣ ಕೊಡಬೇಕು ಸಮಸ್ಯೆಯನ್ನು ಮಗುವಿನ ಮಟ್ಟಕ್ಕಿರಬೇಕು ಈ ಸಮಸ್ಯೆ ಇವೆಲ್ಲವನ್ನು ಜೋಡಿಸರೆ ಇರಬೇಕು ಎಷ್ಟೇ ಬಾಕ್ಸ್ಗಳು ಜೋಡಿಸಿರು ಬಿಡಿಸೋಕ್ಕಾಗಲ್ಲ ಅಂದರೆ ಸಮಸ್ಯೆ ವಿದ್ಯಾರ್ಥಿಗಳಿಗೆ ಹೆಚ್ಚಾಗಿರೋದು ನಾವು ಅದಕ್ಕೆ ಬೇಕಾದ ಎಲ್ಲ ಪೂರಕವಾದ ಅಂಶಗಳನ್ನು ಒದಗಿಸ್ಬೇಕು ಮಗು ಬಿಡಿಸೋದಕ್ಕೆ ಬೆಂಬಲಿಸ್ತಾ ಹೋಗ್ಬೇಕು ಅಲ್ಲಿಗೆ ಇವತ್ತಿನ ಪ್ರಾಜೆಕ್ಟ್ ಮೆಥಡ್ ಇರ್ಬೋದು ಯೋಜನಾ ಪದ್ಧತಿ ಯೋಜನಾ ಪದ್ಧತಿಗಳಿರ್ಬೋದು ಸಮಸ್ಯೆ ಪರಿಹಾರ ಪದ್ಧತಿಗಳಿರ್ಬೋದು ಪ್ರಾಬ್ಲಮ್ ಸಾಲ್ವಿಂಗ್ ಮೆಥಡ್ ಇರ್ಬೋದು ಯೂರಿಸ್ಟಿಕ್ ಮೆಥಡ್ಸು ಎಲ್ಲವೂ ಕೂಡ ಎಲ್ಲವೂ ಕೂಡ ಮಕ್ಕಳಲ್ಲಿ ಯಾವುದನ್ನು ಈ ಆಧಾರವಾಗಿರುವಂಥದ್ದು ಅಲ್ಲಿಗೆ ಚಿಂಪಾಂಜಿಯನ್ನು ಕೊಟ್ಟವ್ರೆ ನಮ್ಮ ಯೋಚನೆ ಮಾಡುವಂಥ ಮಕ್ಕಳು ವಿವೇಚನೆ ಇರೋ ಮಕ್ಕಳಿಗೆ ಅನುಕೂಲ ಆಗುತ್ತಲ್ಲ ಈ ಸಮಸ್ಯೆ ಬಿಡಿಸ್ಬೇಕಾದ್ರೆ ಹೊಸ ಸಮಸ್ಯೆಗೆ ಆಗಲ್ಲ ಯಾಕೆಂದರೆ ಇದಕ್ಕೇನು ಬೇಕಾಗುತ್ತೆ ಪೂರ್ವಜ್ಞಾನ ಮತ್ತು ಚಿಕ್ಕ ಮಕ್ಕಳಿಗಾಗಲ್ಲ ಯಾಕೆಂದರೆ ಅವ್ರಿಗೇನಿರಲ್ಲ ಮತ್ತೇನಾಗಲ್ಲ ಏನಾಗಲ್ಲ ಅವ್ರಗಳಿಗೆ ಗ್ರಹಿಕೆ ಆಗಲ್ಲ ಯಾವುದಾದ್ರೂ ಒಂದು ಚಿಂತನೆ ಮಾಡುವಂಥ ಅಲ್ಲಿಗೆ ಅರ್ಥ ಡಿಸ್ಕವರಿ ಮೆಥಡ್ಡು ಯಾವುದು ಕಪ್ಲೆ ಆಗುತ್ತೆ ದ ಡಿಸ್ಕವರಿ ಮೆಥಡ್ ಇಟ್ ಫಾಲೋಸ್ ದ ಇನ್ಸೈಟ್ ಲರ್ನಿಂಗ್ ಅಕ್ಷರಾಭ್ಯಾಸ ಮಾಡುವುದು ಟ್ರಯಲ್ ಅಂಡರ್ ಮೆಥಡ್ ಒಂದು ಇನ್ನೊಂದಕ್ಕೆ ಪೂರಕವಾಗಿದೆ ಈಗ ನಿಮಗೆ ಅರ್ಥ ಆಗ್ತಾ ಇದೆ ಮೊದಲ ಸಿದ್ಧಾಂತ ಎರಡನೇ ಸಿದ್ಧಾಂತ ಓದ್ಕೊಂಡ್ರೆ ನೀಟಾಗಿ ಯಾವುದು ಬೇಕಾದ್ರೂ ಆನ್ಸರ್ ಮಾಡ್ಬೋದಲ್ಲ ಸುಮಾರು ಒಂದು ನೂರು ಪ್ರಶ್ನೆ ಬೇಕಾದ್ರೆ ತೆಗಿತೀನಿ ಒಳನೋಟ ಸಿದ್ಧಾಂತದ ಯಾರು ವರ್ತುಮಿಯರ್ ಯಾರ್ಯಾರು ವರ್ತುಮಿಯರ್ ಕೊಯ್ಲಾರ್ ಕಾ ಲೆವಿನ್ ಯಾವ ಪ್ರಾಣಿ ಚಿಂಪಾ ಚಿಂಪಾಂಜಿನೇ ಯಾಕೆ ಬೆಳೆಸ್ತಾ ಬುದ್ಧಿವಂತ ಪ್ರಾಣಿ ಮತ್ತು ಎಳನೇದು ಬಂದಾಗ ಅದಕ್ಕೆ ಪ ಸಮಸ್ಯೆಯನ್ನು ಗ್ರಹಿಸುವಂಥ ವಿಶ್ಲೇಷಿಸುವಂಥ ಸಂಘಟಿತ ಬಿಡಿ ವಿನ್ಯಾಸ ವಿನ್ಯಾಸ ಕಾನ್ಫಿಗರೇಷನ್ ತಲೆ ಒಳಗಡೆ ಕಾನ್ಫಿಗರೇಷನ್ ಆಗುತ್ತೆ ಆ ಬಾಕ್ಸ್ಗೆ ಆ ಕಡ್ಡಿ ಅದಕ್ಕೆಲ್ಲಕ್ಕೂ ಸಂಬಂಧ ಕಲ್ಪಿಸ್ತು ಒಂದಕ್ಕೊಂದಕ್ಕೆ ಏನು ಕಲ್ಪಿಸಿದೆ ಅಂದರೆ ಏನನ್ನು ಕಲ್ಪಿಸಿದೆ ಸಂಬಂಧ ಕಲ್ಪಿಸಿದೆ ಗ್ರಹಿಕೆ ಆಗೋಯ್ತು ಯಾವತ್ತೋ ನೋಡಿತ್ತು ಎತ್ತರವ ಸ್ಥಳದಾಗಿರೋಂಥ ವಸ್ತುವನ್ನು ಪಡೆಯ ಇದ್ರಿಗೆ ಸಾಮೀಪ್ಯತೆ ಸಾಮ್ಯತೆ ಸರಳತೆ ಒಗ್ಗೂಡಿಸುವಿಕೆ ತತ್ವಗಳು ಅಂಶಗಳು ಯಾವ್ಯಾವೆ ಪ್ರಚೋದನೆ ಇದೆ ಬುದ್ಧಿಶಕ್ತಿ ಇದೆ ಗ್ರಹಿಕ ಇದೆ ಸನ್ನಿವೇಶ ಇದೆ ಇವೆಲ್ಲವೂ ಕೂಡ ಇದರ ಬರುವಂಥ ವಿವೇಚನೆ ಇದೆ ನಿದ್ದೆಗಣ್ಣಲ್ಲಿ ಬೇಕಾದ್ರೂ ಮಾಡೋದು ಒಂದು ಮತ್ತು ಇನ್ನೊಂದರ ಮಧ್ಯೆ ಹೋಲಿಕೆ ಮಾಡ್ತಾ ಬಂದಿದ್ದೀನಿ ಹೌ ಇಟ್ ಈಸ್ ಯು ಈಗ ನಿಮ್ಗೆ ಅರ್ಥ ಇದೆ ತರಗತಿಲಿರೋ ಮಗುಗೆ ಯಾರಿಗೆ ಯಾವುದು ಬಳಸ್ಬೋದು ಚಿಂತನೆ ಮಾಡ್ತಾನೆ ಅವನ ಕೈಲಿ ಬಿಡಿಸೋದು ತಾಕತ್ತಿದೆ ಪ್ರಾಬ್ಲಮ್ ಕೊಡಬೇಕು ಬಿಟ್ಟಿರಬೇಕು ಆದರೆ ಈ ಮೆಥಡಲ್ಲಿ ಟೀಚರ್ ಪಾಠ ಮಾಡಬೇಕಾದ್ರೆ ಏನಾಗ ಟೀಚರ್ ಇಸ್ ಎ ಮಾಡರೇಟರ್ ಟೀಚರ್ ಇಸ್ ಎ ಫೆಸಿಲಿಟೇಟರ್ ಟೀಚರ್ ಇಸ್ ಎ ಗೈಡ್ ಟೀಚರ್ ಇಸ್ ಎ ಗೈಡ್ ವಿ ಆರ್ ಪ್ರೊವೈಡಿಂಗ್ ದ ಸಿಚುವೇಷನ್ ವಿ ಆರ್ ವಿ ಆರ್ ಗಿವನ್ ದ ಪ್ರಾಬ್ಲಮ್ಸ್ ಗೈಡ್ ಮಾಡ್ತೀವಿ ಅಷ್ಟೇ ಅವನೇ ಹೋಗ್ತಾನೆ ಬೇಗ ಬಿಡಲ್ಲ ಅರ್ಥ ಮಾಡ್ಕೊತಾನೆ ಗ್ರಹಿಸ್ಕೊತಾನೆ ವಿನ್ಯಾಸ ಮಾಡ್ಕೊತಾನೆ ತಲೆ ಒಳಗಡೆ ಒಳಗ್ಕೊಂಡು ನೋಡ್ತಾನೆ ಹಿಂದಿನ ಯಾವ ಪೇಪರ್ ಬಂದಿದ್ರು ನೀವು ಅಟೆಂಡ್ ಮಾಡ್ಬೋದು ಈಗ ಚಿಂತನೆ ಮಾಡ್ತಾ ಇದ್ದಾನೆ ಭಾಳ ಬುದ್ಧಿವಂತ ಇದ್ದಾನೆ ಹುಡುಗ ನೀವ್ಯಾಕೆ ಅಭ್ಯಾಸ ಮಾಡಿಸ್ತೀರ ಅವನಿಗೆ ಯೋಚನೆ ಮಾಡ ಬೇಕಾದೆಲ್ಲವನ್ನೂ ಪ್ರೊವೈಡ್ ಮಾಡಿ ಅವನೆಲ್ಲ ಸಮಸ್ಯೆಗಳನ್ನು ಬಿಡಿಸ್ತಾನೆ ಅವನೇ ಕುತ್ಕೊಂಡು ಚಿಂತನೆ ಮಾಡ್ತಾನೆ ಏನಾಗ್ಬೋದು ಅದಕ್ಕೆ ಶಾಲೆಗಳಲ್ಲಿ ಮಾಡ್ತಾವ್ರ ಸಾರ್ ಅಂದರೆ ಜಾರ್ಗಿ ಒಂದ ಹ್ಯೂಮನ್ ಬಾಡಿಯನ್ನು ಕಟ್ ಮಾಡಿಬಿಟ್ಟು ಬೇರೆ ಬೇರೆ ಡಿಸಾರ್ಡರ್ ಮಾಡಿಕೊಡ್ತಾರೆ ಆ ಹುಡ್ಗ ಕೂತ್ಕೊಂಡು ಹೇಗೆ ಬರ್ಬೋದು ಶೇಪು ಒಂದು ಅನಿಮಲ್ ಹೇಗೆ ಬರ್ಬೋದು ಚಿಂತೆ ಮಾಡ್ತದೋ ಸುಮ್ಮನೆ ಯಾವ್ದನ್ನೂ ಹಾಕಿ ನೂರು ಸಾರಿ ಮಾಡೋದು ಪ್ರಯತ್ನ ದೋಷ ಶೇಪನ್ನು ಫಸ್ಟು ತಲೆ ಒಳಗಡೆ ಹಾಕ್ಕೊಂಡು ವಿನ್ಯಾಸ ಮಾಡಿಕೊಂಡು ಇನ್ಯಾವುದೇ ಬಂದರೂ ಕೂಡ ಅವನು ಹಂಗೆ ಮಾಡ್ತಾ ಬರ್ತಾನೆ ಹೆಡ್ ಎಲ್ಲಿ ಬರಬೇಕು ಸ್ಟೊಮಕೆಲ್ಲಿ ಬರಬೇಕು ಲೆಗ್ಸಲ್ಲಿ ಬರಬೇಕು ನೋಡ್ಕೊತಾನೆ ಶೇಪ್ ಹೇಗಿದೆ ಅಂತ ಒಳಗಡೆನೇ ಅರ್ಥ ಮಾಡಿ ಒಳಗಡೆ ಅರ್ಥ ಮಾಡ್ಕೊಳೋದಕ್ಕೆ ನಾವು ಏನಂತ ಕರಿತೀವಿ ಅದನ್ನು ಒಳ ನೋಟ ಎಲ್ಲ ಚೆನ್ನಾಗಿದೆ ಹಾಗಾದರೆ ಮೂರನೇರಿಗೆ ಹೋಗ್ಬೇಕಾರೆ ಇವೆರಡಕ್ಕೂ ಅದು ಮೂರನೇದು ಹೆಂಗೆ ಭಿನ್ನ ಅಂತ ತೋರಿಸ್ಬಿಡ್ತೀನಿ ಇನ್ನೊಂದು ತೇರಿ ಮಾಡೇ ಬಿಡ್ತೀನಿ ಅದು ಯಾವುದು ಪ ಪಾವುರ್ ಅಭಿಚಾತ ಸೋಪ ಇವೆರಡಕ್ಕೂ ವ್ಯತ್ಯಾಸ ಗೊತ್ತಾಗೈತಿ ವಿವೇಚನೆಗೆ ಮಾಡುವಂಥ ಶಕ್ತಿ ಇದ್ದವ್ರಿಗೆಲ್ಲ ಒಳ ನೋಟ ಆಗದೇ ಇಲ್ಲ ಅವನಿಗೆ ಗ್ರಹಿಕೇನೂ ಆಗಲ್ಲ ಸಮಸ್ಯೆ ಆಗಲ್ಲ ಅಭ್ಯಾಸ ಮಾಡಿ ಕಲ್ತ್ಕೋಬೇಕು ನಾನು ತುಂಬ ಸೊ ಮಾಸ್ಟರ್ ಡಿಗ್ರಿ ಎಲ್ಲ ಮಾಡಿದ್ದೀನಿ ಬೇಕಾದಂಗೆ ಓದಿದ್ದೀನಿ ಅಂದರೆ ಯಾವುದಾದ್ರೂ ಒಂದಕ್ಕೆ ಆ ಹಿನ್ನೆಲೆಯೇ ಗೊತ್ತಿಲ್ಲ ಅಂದರೆ ನಾನು ಅದನ್ನು ಕಲ್ತ್ಕೋಬೇಕಾದ್ರೆ ಅಭ್ಯಾಸ ಮಾಡಲೇಬೇಕು ಈ ಜೊಡಿಬೇಕಾದ್ರೆ ನಾನು ಅಭ್ಯಾಸ ಮಾಡಲೇಬೇಕು ಅದು ಪ್ರಯತ್ನ ದೋಷ ಪ್ರಯತ್ನ ದೋಷ ಅದು ಗಣಿತದಲ್ಲಿ ಯಾವುದೋ ಪ್ರಾಬ್ಲಮ್ ಸಾಲ್ವ್ ಮಾಡಿದ್ದೀನಿ ಈಗ ಸಾಲ್ವ್ ಮಾಡ್ಬೇಕಾದ್ರೆ ಅಲ್ಲಿರೋ ಫಾರ್ಮುಲಾನ ಇಲ್ಲಿಗೆ ಅಪ್ಲೈ ಮಾಡ್ತೀನಿ ಬೊಡಮಸ್ಸನ್ನು ಅಪ್ಲೈ ಮಾಡ್ತೀನಿ ನೀವು ಯಾವುದೋ ಗಡಿಯಾರ ಪ್ರಾಬ್ಲಮನ್ನು ನೋಡಿರ್ತೀನಿ ಗಡಿಯಾರ ಪ್ರಾಬ್ಲಮ್ ಸೂತ್ರ ಅಪ್ಲೈ ಮಾಡ್ತೀನಿ ಟೈಮ್ ಆ್ಯಂಡ್ ಡಿಸ್ಟೆನ್ಸನ್ನು ಅಪ್ಲೈ ಮಾಡ್ತೀನಿ ಇವೆಲ್ಲ ವಿವೇಚನೆ ವಿವೇಚನೆ ಅಲ್ಲಿಗೆ ಪ್ರಾಜೆಕ್ಟ್ ಮೆಥಡ್ ಯಾವುದು ಅಂದರೆ ಪ್ರಾಜೆಕ್ಟ್ ಮೆಥಡ್ ಈಸ್ ದ ಇನ್ಸೈಟ್ ಲರ್ನಿಂಗ್ ಡಿಸ್ಕವರಿ ಮೆಥಡ್ ಇನ್ಸೈಟ್ ಲರ್ನಿಂಗ್ ಡಿಸ್ಕವರಿ ಮೆಥಡಾಗೇನೋ ಅವ್ನಿಗೆ ಪ್ರಾಬ್ಲಮ್ ಕೊಡ್ತೀವಿ ಒಂಪಾಟ್ ಬಿಟ್ಬಿಡ್ತೀವಿ ಅವನಿಗೆ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕು ಎಲ್ಲ ಅಂಶ ಅವನೇ ಕುತ್ಕೊಂಡು ಏನು ಮಾಡ್ತಾನೆ ಪ್ರಾಬ್ಲಮನ್ನು ಫುಲ್ ಗ್ರಹಿಸ್ಕೊತಾನೆ ಹಿಂದ್ಗಡೆ ಯಾವುದೋ ಪ್ರಾಬ್ಲಮ್ ಸಾಲ್ವ್ ಮಾಡಿದ್ದಾನೆ ಹೊಸ ಪ್ರಾಬ್ಲಮ್ ಕೊಟ್ಟರೆ ಅವನು ಟ್ರಯಲ್ ಮಾಡಲೇಬೇಕು ದಡ್ಡು ಆಗಲೇ ಆಗಲೇ ಹೇಳಿದೆ ತರಗತಿನಲ್ಲಿ ವ್ಯಕ್ತಿ ಭಿನ್ನತೆ ಇದೆ ಅದಕ್ಕೆ ಅನುಗುಣವಾಗಿ ಬೇರೆ ಬೇರೆ ಸಿದ್ಧಾಂತಗಳನ್ನು ಅನ್ವಯಿಸ್ಕೋಬೇಕಾಗಿದೆ ಮಕ್ಕಳೇ ನೆಕ್ಸ್ಟ್ ಬರ್ತಾ ಇದ್ದೀನಿ ಪಾವ್ಲೋರವರ ಪಾವ್ಲೋರವರ ಶಾಸ್ತ್ರೀಯ ಬಂದ ಅಥವಾ ಅಭಿಜಾತ ಅಭಿಜಾತ ಸೋಪಾದೀತ ಸೋಪಾದೀತ ಅನುಕ್ರಿಯಾವಾದ ಅನುಕ್ರಿಯಾವಾದ ಇದನ್ನು ಕ್ಲಾಸಿಕಲ್ ಕಂಡೀಷನಿಂಗ್ ಅಂತ ಕರಿತೀವಿ ಪಾವ್ಲೋಸ್ ಪಾವ್ಲೋಸ್ ಕ್ಲಾಸಿಕಲ್ ಕಂಡೀಷನಿಂಗ್ ನಾನು ನೋಡಿರೋ ಪ್ರಶ್ನೆ ಪತ್ರಿಕೆಗಳಲ್ಲಿ ಇದನ್ನು ಈ ಪದ ಕಾನ್ಸ್ಟೆಂಟಾಗಿ ಇಟ್ಟಿಲ್ಲ ಸುಮಾರು ಒಬ್ಬೊಬ್ಬರು ಪ್ರೊಫೆಸರ್ ಥರ ಕೊಟ್ಟವ್ರಿ ಒಬ್ಬರು ನಿರ್ಬಂಧಿತ ಕಲಿಕೆ ಅಂತ ಕೊಟ್ಟವ್ರಿ ನಿರ್ಬಂಧಿತ ಕಲಿಕೆ ಅಂತ ಕೊಟ್ಟವ್ರಿ ಪಾವಲೋಸ್ರವರ ನಿರ್ಬಂಧಿತ ಕಲಿಕೆ ನೀವು ಅಭಿಜಾತ ಸೋಪಾದಿತ ಓದ್ಕೊಂಡ್ರೆ ನಿರ್ಬಂಧಿತ ಕಲಿಕೆ ಇನ್ನು ಕೆಲವರು ಶಾಸ್ತ್ರೀಯ ಅನುಬಂಧ ಅಂತ ಕೊಟ್ಟಿದ್ದಾರೆ ಶಾಸ್ತ್ರೀಯ ಅನುಬಂಧ ಅಂತ ಕೊಟ್ಟಿದ್ದಾರೆ ಈ ಮೂರು ಪದಗಳು ಕೂಡ ಅಪ್ಲೈ ಆಗ್ತದೆ ಬಟ್ ಇಂಗ್ಲೀಷ್ ಪದ ಮಾತ್ರ ಇಟ್ ಇಸ್ ಕ್ಲಾಸಿಕಲ್ ಕಂಡೀಷನಿಂಗ್ ಯಾಕೆ ಹೇಳ್ತೀನಿ ಅಂದರೆ ಅನು ನಿರ್ಬಂಧಿತ ಕಲಿಕೆಯನ್ನು ಪ್ರತಿಪಾದಿಸ್ತವ್ರು ಯಾರು ಅಂದರೆ ನೀವು ಅಭಿಜಾತ ಸೋಪಾದಿತ ಓದ್ಕೊಂಡೋಗಿದರೆ ರಾಂಗ ಬಿಡುತ್ತೆ ಇದಕ್ಕೆ ಇರೋ ಹೆಸರೇನೇನು ಅಂದರೆ ಅನ್ ಅಭಿಜಾತ ಸೋಪಾದಿತ ಅನುಕ್ರಿಯವಾದ ಕ್ರಿಯಾಜನ್ಯ ಅಂದರೆ ಸ್ಕಿನ್ನರು ಆಪರೆಂಟ್ ಕಂಡೀಷನಿಂಗ್ ಅಂದರೆ ಸ್ಕಿನ್ನರು ಕ್ಲಾಸಿಕಲ್ ಕಂಡೀಷನಿಂಗ್ ಅಂದರೆ ಪಾವ್ಲ ಮೊದಲನೇ ಕಂಪೇರ್ ಮಾಡಿಬಿಡ್ತೀನಿ ತಾರಾಂಡೈಕ್ ಅಮೇರಿಕಾ ಗೆಸ್ಟಾಲ್ಟ್ ಪಂತದರೆಲ್ಲ ಜರ್ಮನಿ ದೇಶದವರು ಆಗ ರೀ ಮನುಷ್ಯ ಎಲ್ಲಿವರು ಈ ಬಿಲಾಂಗ್ ಟು ದ ರಷ್ಯಾ ರಷ್ಯಾದ ಮನೋವಿಜ್ಞಾನಿ ಮನೋವಿಜ್ಞಾನಿ ಇದನ್ನೇ ಕೇಳ್ತಾ ಬರ್ತಾರೆ ಇವರು ಯಾವ ದೇಶದವರು ಅಂತ ರಷ್ಯಾದ ಮನೋವಿಜ್ಞಾನಿ ಈಗ ಕಂಪೇರ್ ಮಾಡ್ತೀನಿ ಐಕೋ ಅಮೇರಿಕಾ ಗೆಸ್ಟಾಲ್ಟ್ ಟು ಜರ್ಮನಿ ರಷ್ಯಾ ಇವರು ಯಾವ ಥರದ ಈವನ್ ಪೆಟ್ರೋವಿಚ್ ಪಾವ್ಲೋ ಅಂದರೆ ಈವನ್ ಪೆಟ್ರೋವಿಚ್ ಪಾವ್ಲೋ ಅಂದರೆ ಫೇಮಸ್ಸು ಬಿಕಾಸ್ ಇವರಿಗೆ ನೈನ್ಟೀನ್ ನಾಟ್ ಫೋರಲ್ಲಿ ವೈದ್ಯಕೀಯ ವಿಭಾಗದ ಅಥವಾ ಫಿಶಿಯಾಲಜಿ ಅಂತ ಕರಿತೀವಲ್ಲ ನೊಬೆಲ್ ಪ್ರಶಸ್ತಿ ಬಂದಿದೆ ನೊಬೆಲ್ಲು ವೈದ್ಯಕೀಯ ಕ್ಷೇತ್ರದಲ್ಲಿ ಏನನ್ನ ಇದಕ್ಕಾಗಿ ಜೀರ್ಣಕ್ರಿಯೆಗೆ ಸಂಬಂಧಪಟ್ಟಂತೆ ಮಾಡಿದ ಸಂಶೋಧನೆಗೆ ನೊಬೆಲ್ ಬಂದಿದೆ ಯಾವ ವಿಭಾಗ ಅಂದರೆ ಆರು ಕ್ಷೇತ್ರದಲ್ಲಿ ಕೊಡ್ತಾರಲ್ಲ ಅದ್ರಾಗೆ ಫಿಶಿಯಾಲಜಿಲಿ ಬಂದಿದೆ ಫಿಶಿಯಾಲಜಿ ಆರ್ ಮೆಡಿಷನ್ ಅಂತ ಕರಿತೀವಿ ವೈದ್ಯಕೀಯ ಕ್ಷೇತ್ರದಲ್ಲಿ ಬಂದಿದೆ ನೈನ್ಟೀನ್ ನಾಟ್ ಫೋರಲ್ಲಿ ಈ ಮನುಷ್ಯ ಪಚನಕ್ರಿಯೆನಿಗೆ ಸಂಬಂಧಪಟ್ಟಂತೆ ಅಭ್ಯಾಸ ಮಾಡಿದರೆ ಈ ಸಲ್ ಸೈಕಾಲಜಿಸ್ಟ್ ಆಲ್ಸೋ ಜೀವಶಾಸ್ತ್ರಜ್ಞ ಮತ್ತು ಮನೋವಿಜ್ಞಾನಿ ಕೂಡ ಹೌದು ಸರ್ ಕಲಿಕಾ ಸಿದ್ಧಾಂತ ಕೇವರೇನು ಹೇಳೋರೆ ಇವ್ರ ಕಾಂಟ್ರಿಬ್ಯೂಷನ್ ಇವರ ಸಿದ್ಧಾಂತವನ್ನು ನಾವು ಅಭಿಜಾತ ಸೋಪಾದಿತ ಅನುಕ್ರಿಯಾವಾದ ಅಂತ ಕರಿತೀನಿ ಏನದು ಸಣ್ಣದಾಗಿ ಗಮನಿಸ್ತೀನಿ ಎರಡನ್ನೂ ಹೋಲಿಕೆ ಮಾಡ್ತೀನಿ ಯಾವುದೇ ಒಂದು ಕಲಿಕೆ ಆಗಬೇಕಾದ್ರೆ ಎನ್ ಎಸ್ ಇದ್ದರೆ ಮಾತ್ರ ಎನ್ ಆರ್ ಆಗುತ್ತೆ ಅಂತ ಗೊತ್ತಾಯಿತು ನಮಗೀಗ ಸರ್ ಮೊದಲೆರಡಕ್ಕೂ ಇದು ಈಗ ಹೇಗೆ ಭಿನ್ನ ಇದು ಯಾವ ಟೈಮಲ್ಲಿ ಬಳಸ್ತೀರ ಇವರು ಹೇಳ್ತಾ ಇರೋದೇನೆಂದ್ರೆ ನೋಡಿ ಸ್ವಾಮಿ ನೀವು ಯಾವುದಾದ್ರು ಒಂದು ಪ್ರ ಪ ಸ್ವಾಭಾವಿಕವಾದಂಥ ಸ್ವಾಭಾವಿಕವಾದ ಪ್ರಚೋದನೆ ಇದ್ದರೆ ಗ್ಯಾರಂಟಿ ಜೀವಿ ಸ್ವಾಭಾವಿಕವಾದ ಸ್ವಾಭಾವಿಕವಾದ ಪ್ರತಿಕ್ರಿಯೆ ತೋರಿಸುತ್ತೆ ಪ್ರತಿಕ್ರಿಯೆ ತೋರಿಸುತ್ತೆ ಅಲ್ಲಿಗೆ ನ್ಯಾಚುರಲ್ ಸ್ಟುಮ್ಯುಲಾಸ್ ಇದ್ದರೆ ನ್ಯಾಚುರಲ್ ರೆಸ್ಪಾನ್ಸ್ ಆಗ ನ್ಯಾಚುರಲ್ ರೆಸ್ಪಾನ್ಸ್ ತೋರಿಸೋದ್ರಿಂದ ತಾರಂಡೈಕ್ ಪ್ರಕಾರ ಬಾಂಡ್ ಆಗುತ್ತೆ ಇವ್ರ ಪ್ರಕಾರ ವಿನ್ಯಾಸವಾಗುತ್ತೆ ವಾಟ್ಯ ಏನಾರಾಗಲಿ ಎರಡಕ್ಕೂ ಏನು ಬೇಕೇ ಬೇಕು ಎನ್ ಎಸ್ ಇದ್ರೆ ಎನ್ಆರ್ ಆಗಿ ಲರ್ನಿಂಗ್ ಆಗುತ್ತೆ ಲರ್ನಿಂಗ್ ಯಾಕೆ ಆಗ್ತೈತೆ ಅಂದರೆ ಎನ್ ಎಸ್ ಐತೆ ಆ ಸ್ಪಂದಿ ಮುಂದುವರೆದು ಹೇಳ್ತಾರೆ ಜೀವಿ ಮುಂದೆ ಕಲ್ಸವೆಲ್ಲವೂ ಕೂಡ ಎನ್ ಎಸ್ ಆಗಿರಲ್ಲ ಎನ್ ಎಸ್ ಆಗಿರಲ್ಲ ಸಮಟೈಮ್ಸ್ ಅವು ಏನಾಗಿರ್ತವೆ ಅಂದರೆ ಇಷ್ಟ ಇಲ್ದವೇ ಇಷ್ಟ ಇರವೇ ನಿಮ್ಮ ತಾನಂಡೈಕ್ನಲ್ಲಿ ಏನು ಬೆಕ್ಕಿಗೆ ಏನು ತೋರಿಸ್ತು ಗೊತ್ತಾ ಮೀನು ಮೀನು ಇಷ್ಟವಾಗಿತ್ತು ಅದಕ್ಕೆ ಅದು ಅದಕ್ಕೆ ಕಲಿಕೆ ಆಯಿತು ಚಿಲ್ಕ ಯಾಕೆ ತೆಗೀತು ಬೆಕ್ಕು ಅಂದರೆ ಮೀನಿತ್ತು ಸ್ವಾಮಿ ಮೀನು ಬೆಕ್ಕಿ ಇದಕ್ಕಿಷ್ಟ ಬೆಕ್ಕಿಗೆ ಅದಕ್ಕೆ ಚಿಲ್ಕ ತೆಗೀತು ಅದೇ ಥರ ಬಾಳೆಹಣ್ಣಿತ್ತು ಬಾಳೆಹಣ್ಣು ಬಾಳೆಹಣ್ಣು ಯಾರಿಗಿಷ್ಟ ಚಿಂಪಾಂಜಿಗೆ ಇಷ್ಟ ಅವ್ರು ಹೇಳ್ತಾರೆ ಅವೆರಡೂ ಇಲ್ಲದೆ ಹೋಗಿದ್ರೆ ಜೀವಿ ಕಲಿತಿತ್ತೆ ಆಗರೆ ನಮ್ಮಲ್ಲಿ ಜೀವಿಗೆ ಅಥವಾ ಮಕ್ಕಳಿಗೆ ಕಲ್ಸ್ಬೇಕಾದ್ರೆ ಅನೇಕ ಇಷ್ಟ ಇಲ್ದವವೆ ಅದಕ್ಕೆ ಅವುಗಳನ್ನು ನಾವೇನಂತ ಕರಿತೀವಿ ಅಂದರೆ ಕೃತಕವಾದಂಥ ಪ್ರಚೋದನೆಗಳು ಕೃತಕ ಪ್ರಚೋದನೆಗಳು ಆಗ ಜೀವಿ ಕೃತಕವಾದ ಏನನ್ನ ಪ್ರತಿಕ್ರಿಯೆ ವ್ಯಕ್ತಪಡಿಸುತ್ತೆ ಕೃತಕ ಪ್ರತಿಕ್ರಿಯೆ ವ್ಯಕ್ತಪಡಿಸಿದ್ರೆ ಆಗ ಅವನಿಗೆ ಏನು ಉಂಟಾಗಲ್ಲ ಅಂದರೆ ಲರ್ನಿಂಗ್ ಆಗಲ್ಲ ಎಲ್ಲರಿಗೂ ಅರ್ಥ ಆಗ್ತೈತೆ ಅಂದ್ಕೊಂಡಿದ್ದೀನಿ ಎರಡು ತೇರಿಯಲ್ಲಿ ಏನು ಕಳಿಸ್ತಿದ್ದೀರಾ ಸ್ಟು ಮೆಲ್ಲಿಸಿದ್ರೆ ರೆಸ್ಪಾಂಡ್ ಮಾಡಿಸ್ತೀರಾ ಒಂದರಲ್ಲಿ ಕುಣಿಸ್ಕೊಂಬ ಮಾಡಿರಿ ಇನ್ನೊಂದ್ರಲ್ಲಿ ಯೋಚನೆ ಮಾಡಿಸ್ಕೊಂಬಾಡ್ತೀರಿ ನಾನು ಹೇಳ್ತೀನಿ ಕಲ್ಕಟ್ಟಿ ನೋಡೋಣ ಅಲ್ಲಿಗೆ ಮಾ ಬಾಳೆಣ್ಣೆ ಬದಲಿಗೆ ಆಚೆ ಕಡೆ ಫಿಶ್ ಬದಲಿಗೆ ಇಟ್ಕೆ ಇಡಿ ನೋಡೋಣ ನಾನು ನಮ್ಮ ಹತ್ರ ಇರೋ ಎಷ್ಟೋ ಸಬ್ಜೆಕ್ಟ್ಗಳು ಮಕ್ಕಳಿಗೆ ಏನು ಅನ್ಸಲ್ಲ ಅವು ಏನು ಗೊತ್ತಾವು ದೇ ಆರ್ ದ ಆರ್ಟಿಫಿಷಿಯಲ್ ಆರ್ಟಿಫಿಷಿಯಲ್ ಸ್ಟುಮಿಲಸ್ಗಳು ಆರ್ಟಿಫಿಷಿಯಲ್ ಸ್ಟುಮಿಲಸ್ಸು ಆಗ ಆರ್ಟಿಫಿಷಿಯಲಾಗೆ ಏನು ಮಾಡುತ್ತೆ ಗೊತ್ತ ಮಗು ರೆಸ್ಪಾನ್ಸ್ ಮಾಡ್ತದೆ ಆರ್ಟಿಫಿಷಿಯಲ್ ರೆಸ್ಪಾನ್ಸ್ ಮಾಡಿರೇ ಆಗ ರಾತ್ರಿದು ಯಾವ ಕಳಿಸ್ತೀರಾ ವೆದರ್ ವೆರ್ ಅಪ್ಲೈಯಿಂಗ್ ದ ಟ್ರೈಲರ್ ಮೆಥಡ್ ಅವ್ರೆ ಇನ್ಸ್ರೆ ಫಸ್ಟ್ ಆಫ್ ಆಲ್ ರೆಸ್ಪಾಂಡ್ ಮಾಡ್ತಾಯಿಲ್ಲ ಸ್ವಾಮಿ ನೀವು ರೆಸ್ಪಾಂಡ್ ಮಾಡಿದಕ್ಕೆನೋ ಕುತ್ಕೊಂಡು ಯೋಚನೆ ಮಾಡ್ತು ಇದು ನೆಗೀತು ಯಾಕೆ ಹತ್ತು ಸಾರಿ ನೆಗಿತ್ತು ನಾಲ್ಕು ಸಾರಿ ನೆಗಿತ್ತು ಮೂರು ಸಾರಿ ನೆಗೆತು ಎರಡು ಸಾರಿ ನೆಗೆತು ಒಂದು ಸಾರಿ ನೆಗೆತು ಕೊನೆಗೆ ಇಲ್ದಂಗೆ ನಡೀತು ಯಾಕೆ ಎರಲ್ದಂಗೆ ನಡೀತಿತ್ತು ಇಷ್ಟ ಅದು ಕನ್ನಡ ಕಲಿತೀಯನೋ ತುಂಬ ಇಷ್ಟ ಸಹ ಕಲಿತೀನಿ ಮ್ಯಾಥ್ಸು ಮ್ಯಾಥ್ಸನ್ನು ಕಲಿಸ್ತೀರ ಹಾಗೆ ಅವ್ರು ಹೇಳಿದ್ರು ಸ್ವಾಮಿ ಇಂಥದ್ದು ಕಲಿಸ್ಬೇಕಾರ ನಾನು ಒಂದು ಮೆಥಡ್ ಹೇಳ್ಕೊಡ್ತೀನಿ ಹೇಳಿದ್ರು ಯಾವುದು ಯಾವುದು ನ್ಯಾಚುರಲ್ ಸ್ಟುಮಿಲರ್ಸ್ ಇರ್ತದೋ ಯಾವುದಕ್ಕೆ ಇಷ್ಟ ಇರ್ತದೋ ಅದ್ರ ಜೊತೆಗೆ ಆರ್ಟಿಫಿಷಿಯಲ್ ಅನ್ನು ಸೇರಿಸಿ ಆರ್ಟಿಫಿಷಿಯಲ್ ಸ್ಟುಮಿಲಸ್ ಪ್ಲಸ್ ನ್ಯಾಚುರಲ್ ಸ್ಟುಮಿಲಸ್ ಅನ್ನ ಎರಡು ನಡುವೆ ಬಂಧ ಉಂಟು ಮಾಡಿ ಅನುಬಂಧ ಉಂಟು ಮಾಡಿ ಹೆಂಗೆ ಇದು ಶಾಸ್ತ್ರೀಯ ಅನುಬಂಧ ಎರಡರ ನಡುವೆ ಒಟ್ಟೊಟ್ಟಿಗೆ ಸೇರಿಸಿ ಅದಂದ್ರೆ ಇದು ಇದಂದ್ರೆ ಅದು ಅದಕ್ಕೆ ಏನಂದ್ರೆ ಕಂಡೀಷನಿಂಗ್ ಮಾಡಿ ಎಂಥ ಕಂಡೀಷನಿಂಗ್ ಅಭಿಜಾತ ಸೋಪಾದಿ ತನುಕ್ರಿಯಾವಾದ ಇದ್ರ ಮೇಲೆ ಇರೋ ಪ್ರೀತಿ ಇದಕ್ಕೆ ಬರಬೇಕು ಇದಂದರೆ ಕಬೇಕು ಇದಂದರೆ ಇದೊಂದ್ಕೋಬೇಕು ಅಲ್ಲಿಗೆ ಸೊ ಮೆನಿ ಎಕ್ಸಾಂಪಲ್ಸ್ ನಿಮ್ಮ ಸ್ಕೂಲ್ ದಿನನಿತ್ಯಕ್ಕೆ ಬೇಕಾದಂತ ಕೊಡಿಸ್ತೀನಿ ಯಾವ ಸಬ್ಜೆಕ್ಟ್ ಬೇಕಾದ್ರೂ ಕಲಿಸ್ಬೋದು ಈ ಮೆಥಡಲ್ಲಿ ಹುಡುಗಂಗೆ ಇಷ್ಟ ಇಲ್ಲದವ್ರು ಕಲಿಸ್ಬೋದು ಇಷ್ಟ ಇಲ್ಲದಿದ್ದು ಅಂದರೆ ದಟ್ ಇಸ್ ಯಾವ ಹುಡುಗ ಏನು ತೋರಿಸ್ತಾನೆ ಕೋಸಕ್ಕೆ ಪ್ರಚೋದನೆ ಈಗ ಮಗು ಏನು ಮಾಡುತ್ತೆ ಗೊತ್ತಾ ನ್ಯಾಚುರಲ್ ತೋರಿಸಲ್ಲ ಕಂಡೀಷನಿಂಗ್ ರೆಸ್ಪಾನ್ಸ್ ತೋರಿಸೋದೇ ನಿರ್ಬಂಧಿತ ನಿರ್ಬಂಧಿತ ಪ್ರತಿಕ್ರಿಯೆ ಯಾಕೆ ನಿರ್ಬಂಧಿತ ಗೊತ್ತ ಪ್ರತಿಕ್ರಿಯೆ ಬಿಕಾಸ್ ಅದಕ್ಕೆ ಇದು ಇದು ಐತೆ ಅದಕ್ಕೆ ಇದ್ರ ಮೇಲೆ ತೋರಿಸುತ್ತೆ ಸ್ವಲ್ಪ ದಿನ ಆಗ್ತಾ 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 ಎರಡರ ಮಳೆ ಕಂಡೀಷನಿಂಗ್ ಸ್ಟಾರ್ಟ್ ಆದರೆ ಲಾಸ್ಟ್ಗೆ ಬರೇ ಎ ಎಸ್ ತೋರಿಸಿರೇನೆ ಎಸ್ ತೋರಿಸಿರೇನೆ ಎನ್ ಆರ್ ತೋರಿಸ್ತದೆ ಆ ಮೂಲಕ ಅದಕ್ಕೂ ಲರ್ನಿಂಗ್ ಆಗೋತ್ತೋ ದಟ್ ಇಸ್ ಕಾಲ್ಡ್ ಎಸ್ ಎ ಕ್ಲಾಸಿಕಲ್ ಕಂಡೀಷನಿಂಗ್ ನೀವು ಯಾರು ಬುಕ್ಕರ ಓದ್ಕೇಳಿ ಈಗ ಅವ್ರು ಮಾಡಿದಂಥ ಪ್ರಯೋಗವನ್ನು ಎತ್ಕೊಂಡ್ಬಿಡ್ತೀನಿ ಎನ್ ಎಸ್ಸು ಪಕ್ಕದ ಪೈಜ್ ಹೋಗ್ತೀನಿ ಎನ್ ಎಸ್ಸು ಎನ್ ಆರ್ಒ ಮಾಂಸ ಇಟ್ಟ ಒಂದು ನಾಯಿಯನ್ನು ಇಟ್ಟುಬಿಟ್ಟು ನಾಯಿಯನ್ನು ಕಟ್ಟಾಕಿ ಮುಂದಗಡೆ ಮಾಂಸದ ಬಾಟ್ಲಿಟ್ಟು ಮಾಂಸ ನ್ಯಾಚುರಲ್ ಸ್ಟೊಮಿನಸು ನಾಯಿಗೆ ಅಲ್ಲಿಗೆ ಬಳಸ್ತಂಥ ಪ್ರಾಣಿ ಯಾವುದು ಅಂದರೆ ನಾಯಿಯನ್ನು ಬಳಸಿದ್ದಾರೆ ನಾಯಿಯನ್ನು ಬಳಸಿದ್ದಾರೆ ನಾಯಿ ಬಳಸಿದಾಗ ನಾಯಿ ನ್ಯಾಚುರಷ್ಟು ಮೆಲಸ್ ನಾಯಿ ನಾಯಿಗೆ ಮಾಂಸ ನ್ಯಾಚುರಷ್ಟು ಮೆಲಸ್ ಜೊಲ್ಲು ಸುರಿಸ್ತು ಸಲೈವ ಈ ಮೆಜಾಡ್ದ ಸಲೈವ ಹೌ ಮಚ್ ಸಲೈವ ಬಂದೇ ಬರುತ್ತೆ ಮೀನು ನೋಡಿದಾಗ ಬೆಕ್ಕು ನೆಗದೆ ನೆಗೀತದೆ ಬಾಳೆಹಣ್ಣು ನೋಡಿದಾಗ ಸುಲ್ತಾನ ನೆಗಿಲೇಬೇಕು ಅಥವಾ ಯೋಚನೆ ಮಾಡಲೇಬೇಕು ಈಗ ಜೋಲ್ ಸುರಿಲೇಬೇಕು ಅವ್ರು ಹೇಳ್ತಾ ಇರೋದು ಏನಂದ್ರೆ ಗೊತ್ತಾ ಬೆಲ್ಲೊಡೆದ್ರೆ ಜಲ್ ಸುರಿಸುತ್ತ ನೋಡೋಣ ಅಂತ ಅದೇ ನಾಯಿಗೆ ಬೆಲ್ಲನ್ನು ಒಡೆದ್ರೂ ಆರ್ಟಿಫಿಷಲ್ ಸ್ಟುಮ್ಲೆಸ್ ಅದು ಕಂಡ್ರೇನು ಏನೂ ಆಗಲ್ಲ ಬೆಲ್ಲು ಬೆಲ್ಲು ಮಾಡೋದು ಇದನ್ನೇ ಒಂದು ಸಾರಿ ಹೈಸ್ಕೂಲ್ ಟೀಚರ ಕೇಳಿದ್ದ ಬೆಲ್ಲು ಎಂಬುದು ಏನದು ಕೃತಕ ಪ್ರಚೋದನೆ ಆರ್ಟಿಫಿಷಿಯಲ್ ರೆಸ್ಪಾನ್ಸ್ ಇದಕ್ಕೆ ಆರ್ಟಿಫಿಷಿಯಲ್ ರೆಸ್ಪಾನ್ಸ್ ತೋರಿಸ್ತದೆ ಯಾವುದೇ ಕಾರಣಕ್ಕೂ ಏನು ಬರಲಿಲ್ಲ ಗೊತ್ತಾ ಜೊಲ್ಲು ಬರಲಿಲ್ಲ ಯಾಕೆ ಅಂದರೆ ಕಲಿಕೆ ಆಗಿಲ್ಲ ಈಗ ಬೆಲ್ಲೊಡೆದ್ರೂ ತೋರಿಸ್ಬೇಕು ಜೊಲ್ ಸುರಿಸಬೇಕು ಅಲ್ಲಿಗೆ ಆಸಕ್ತಿ ಇಲ್ಲದೆ ಇರುವಂಥ ವಿಷಯಕ್ಕೂ ಕೂಡ ನಾವು ಮಕ್ಕಳಿಗೆ ಕಲಿಕೆ ಉಂಟು ಮಾಡಬೇಕಾರೆ ಆಸಕ್ತಿ ಇರೋದ್ರ ಜೊತೆ ಕಂಡೀಷನಿಂಗ್ ಮಾಡಬೇಕಲ್ಲ ಈಗ ಮಾಡಿದ ಕೆಲಸ ಏನಂದ್ರೆ ಅವನು ಬೆಲ್ಲೊಡೆಯೋದು ಮಾಂಸ ಇಡೋದು ಬೆಲ್ಲು ಪ್ಲಸ್ ಮಾಂಸ ಬೆಲ್ ಮಾಡೋನು ಸ್ವಲ್ಪ ಹೊತ್ತಿಗೆ ಮಾಂಸ ಇಡೋಣ ಬೆಲ್ಲು ಮತ್ತು ಮಾಂಸದ ನಡುವೆ ಬೆಲ್ಲು ಮತ್ತು ಮಾಂಸದ ನಡುವೆ ಬೆಲ್ಲು ಮಾಂಸ ಜೊಲ್ ಸುರಿಯೋಕ್ಕೆ ಸ್ಟಾರ್ಟ್ ಆಯಿತು ಜೊಲ್ಲು ಕಂಡೀಷನಿಂಗ್ ಆಯಿತು ಸಿ ಆರ್ ಕಂಡೀಷನಿಂಗಾಗಿ ಸುರಿತಾ ಇದೆ ನ್ಯಾಚುರಲ್ ಸುರಿತಾಯಿಲ್ಲ ಈ ಕಂಟಿನ್ಯೂಡ್ ಸೋ ಮೆನಿ ಟೈಮ್ಸ್ ಬೆಲ್ ಮಾಡೋದು ಮಾಂಸ ಇಡೋದು ತಲೆ ಒಳಗಡೆ ಕಂಡೀಷನಿಂಗ್ ಆಯಿತು ಬೆಲ್ಲೊಡಿಯುತ್ತೆ ಅಂದರೆ ಮಾಂಸ ಬರ್ತದೆ ಅಂತ ಕೊನೆಗೆ ಬರೀ ಬೆಲ್ಲನ್ನು ಹೊಡಿತಾನೆ ಬರೀ ಬೆಲ್ಲ ಒಡೆದಾಗ ಅದು ಜೊಲ್ ಸುರಿಸುತ್ತೆ ಈಗ ಅದಕ್ಕೇನಾಯಿತು ಅಂದರೆ ಲರ್ನಿಂಗ್ ಆಯಿತು ಇನ್ಯಾವ ಥರ ಆಗಲಿ ಬೆಲ್ಲೊಡಿತಿದ್ದಂಗೆ ಟಕ್ ಅಂತ ಈ ಮೂಲಕ ನಾವು ಯಾವುದೇ ಥರದ ಹವ್ಯಾಸ ಬೆಳೆಸ್ಬೋದು ಹೆಂಗೆ ಬೆಳೆಸ್ಬೋದು ಅಂದರೆ ತ್ರೂದ ಇನ್ನೊಂದ್ರ ಜೊತೆಗೆ ಏನನ್ನು ಮಾಡಿ ಬೆಳೆಸ್ಬೋದು ಅಂದರೆ ಕಂಡೀಷನಿಂಗ್ ಕಂಡೀಷನಿಂಗ್ ಮಾಡಿದ್ರೆ ಆರಾಮ ಬೆಳೀತದೆ ಅವರು ಹೇಳಿದ್ರು ನಿಮ್ಮ ಎರಡು ಮೆಥಡಗೂ ಆಗದೆ ಇರೋದನ್ನು ಹಿಂಗೆ ಮಾಡ್ಬೋದಲ್ಲ ಅಂದರು ನಾನು ನಿತ್ಯ ಜೀವನಕ್ಕೆ ಎಕ್ಸಾಂಪಲ್ಸ್ ಕೊಟ್ಟುಬಿಡ್ತೀನಿ ಇದನ್ನು ಆರಾಮಾಗೋದು ಸ್ವಾಭಾವಿಕ ಪ್ರಚೋದನೆಗೆ ಸ್ವಾಭಾವಿಕ ಪ್ರತಿಕ್ರಿಯೆ ಆಗ ಜೀವಿಗೆ ಕಲಿಕೆ ಉಂಟಾಗುತ್ತದೆ ಕೃತಕ ಪ್ರಚೋದನೆ ಕೃತಕ ಪ್ರತಿಕ್ರಿಯೆ ಉಂಟಾದಾಗ ಜೀವಿ ಕಲಿಕೆ ಉಂಟಾಗುವುದಿಲ್ಲ ಕೃತಕ ಪ್ರಚೋದನೆಗೂ ಕೂಡ ಸ್ವಾಭಾವಿಕ ಪ್ರತಿಕ್ರಿಯೆ ಉಂಟಾದಾಗ ಮಾತ್ರ ಕಲಿಕೆ ಉಂಟಾಗುತ್ತದೆ ಆಗ ಕೃತಕ ಪ್ರಚೋದನೆಯನ್ನು ಸ್ವಾಭಾವಿಕ ಪ್ರಚೋದನೆಯೊಂದಿಗೆ ಜೊತೆ ಜೊತೆಯಲ್ಲೇ ಸೇರಿಸುತ್ತಾ ಮುಂದುವರಿಸಿದರೆ ಜೀವಿಗೆ ನಿರ್ಬಂಧಿತ ಅನುಬಂಧ ಉಂಟಾಗಿ ಪ್ರತಿಕ್ರಿಯೆ ಉಂಟು ಮಾಡುತ್ತಾ ಕೊನೆಗೆ ಕೃತಕ ಪ್ರಚೋದನೆಗೂ ಕೂಡ ಸ್ವಾಭಾವಿಕ ಪ್ರ ಪ್ರತಿಕ್ರಿಯೆ ವ್ಯಕ್ತಪಡಿಸುತ್ತದೆ ಇದನ್ನೇ ನಾವು ಏನೆಂದು ಕರೆಯುತ್ತೇವೆ ಎಂದರೆ ನಿರ್ಬಂಧ ನಿರ್ಬಂಧ ಶಾಸ್ತ್ರ ಮಾಡ್ತಾ 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 ಶಾಸ್ತ್ರೀಯ ಆತವ ಏನನ್ನ ಅಭಿಜಾತ ಸೋಪಾದೀತ ಇಂಗ್ಲೀಷ್ಗೆ ಕ್ಲಾಸಿಕಲ್ ಕಂಡೀಷನಿಂಗ್ ಎಲ್ಲರಿಗೂ ಅರ್ಥ ಹಂಗೆ ಆಡು ಭಾಷೆಗೆ ಬಂದುಬಿಡ್ತೀನಿ ಟೀಚರ್ ಅಂದರೆ ಇಷ್ಟ ತುಂಬ ಇಷ್ಟ ಟೀಚರ್ ಕಂಡ್ರೆ ಸೇ ನ್ಯಾಚುರಲ್ ಸ್ಟೂಮ್ನೆಸ್ ಅವ್ರು ನೋಡಿದ್ರೆ ಎಲ್ಲ ಮಕ್ಕಳು ಕೂಡ ಗೌರವ ಸೂಚಿಸ್ತಾರೆ ಅವ್ರು ಹೇಳಿದ್ದೆಲ್ಲ ಅರ್ಥ ಆಗುತ್ತೆ ಮಕ್ಕಳಿಗೆ ಟೀಚರ್ಗೆ ಏನು ಕೊಡ್ತಾ ಇದ್ದಾರೆ ರೆಸ್ಪೆಕ್ಟ್ ಕೊಡ್ತಾರೆ ಅವ್ರು ಹೇಳಿದ್ದೆಲ್ಲ ಕೇಳ್ತಾರೆ ಲರ್ನಿಂಗ್ ಆಗುತ್ತೆ ಮ್ಯಾಥಮೆಟಿಕ್ಸ್ ಕಂಡ್ರಾಗಲ್ಲ ಮ್ಯಾಥಮೆಟಿಕ್ಸ್ ಕೃತಕ ಪ್ರಚೋದನೆ ಮಕ್ಕಳು ಮ್ಯಾಥಮೆಟಿಕ್ಸ್ಗೆ ಸ್ಪನ್ಸಲ್ಲ ಅವ್ರು ಇರೋದೆಲ್ಲ ಏನಂದರೆ ಮಕ್ಕಳು ಮಾಡ್ತಾ ಇರೋದೆಲ್ಲ ಮ್ಯಾಥಮೆಟಿಕ್ಸ್ಗೆ ಆರ್ಟಿಫಿಷಿಯಲ್ ರೆಸ್ಪಾನ್ಸ್ ಈಗ ಅದನ್ನು ಕಲಿಸ್ಬೇಕು ಮ್ಯಾಥಮೆಟಿಕ್ಸನ್ನು ಮ್ಯಾಥಮೆಟಿಕ್ಸನ್ನು ಆ ಟೀಚರಿಗೆ ಕೊಡ್ತೀವಿ ಮಕ್ಕಳು ಮೇಷ್ಟ್ರು ಬೇಜಾರು ಮಾಡ್ಕೊಂತಾರೆ ಅಂತ ಮೇಸ್ಟ್ರು ಮೇಲಿರೋ ಆಸಕ್ತಿಯಿಂದ ಮಕ್ಕಳು ರೆಸ್ಪಾಂಡ್ ಮಾಡ್ತಾ ಹೋಗ್ತಾರೆ ಈಗ ಮಕ್ಕಳು ಮಾಡ್ತಾ ಇರೋದು ಮೇಷ್ಟ್ರಿಗೆ ಬೇಜಾರಾಗ್ತದೆ ಅಂತ ಕೊನೆಗೆ ಮೇಷ್ಟ್ರು ಅಂದರೆ ಸಬ್ಜೆಕ್ಟು ಸಬ್ಜೆಕ್ಟ್ ಅಂದರೆ ಮೇಷ್ಟ್ರು ಕೊನೆಗೆ ಎ ಎಸ್ಗೂ ಕೂಡ ಆ ಸಬ್ಜೆಕ್ಟು ಇಷ್ಟ ಆಗ್ತಾ ಹೋಗ್ತದೆ ಕಾರಣ ಆ ಟೀಚರ್ ಇಷ್ಟ ಹಾಗೆ ಸೋ ಮೆನಿ ಎಕ್ಸಾಂಪಲ್ಸ್ ಕೊಡ್ತೀನಿ ಬೆಳಗ್ಗೆದ್ದು ನಾನು ಜಾಗಿಂಗ್ ಹೋಗಲ್ಲ ನನಗೆ ಯಾರೋ ತುಂಬ ಇಷ್ಟವಾದರು ಬೆಳಗ್ಗೆ ಕರೀತಾರೆ ಬರ್ಬೇಕು ನೀವು ಜಾಗಿಂಗೆ ಅಂತಾರೆ ಹೋಗ್ತೀವಿ ಜಾಗಿಂಗೆ ಇಷ್ಟ ಇಲ್ಲ ಜಾಗಿ ಅವ್ರು ಕಂಡ್ರಿಷ್ಟ ಜಾಗಿಂಗ್ ಕಂಡ್ರಿಷ್ಟ ಇಲ್ಲ ಬೇಜಾರು ಮಾಡ್ಕೊಂತಾರೆ ಅಂತ ಹೋಗ್ತೀವಿ ಹೋಗ್ತಾ 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 ಒಂದು ಅಭ್ಯಾಸ ಆಗ್ತದೆ ಕೊನೆಗೆ ಅವ್ರು ಬಿಡ್ತಾರೆ ನಾವು ರೆಗ್ಯುಲರ್ ಆಗ್ತೀವಿ ಸುಮಾರು ಜನ ಎಣ್ಣೆ ಹೊಡೆಯೋದು ಹಾಗೆ ಫ್ರೆಂಡ್ ಅವನೇ ಅವನಂದ್ರೆ ಇಷ್ಟ ಎಣ್ಣೆ ಬೇಜಾರು ಹ್ಞೂ ಹ್ಞೂ ಬೇಡಪ್ಪ ಕಾತದೆ ಅಂತಾನೆ ನಾನು ಫ್ರೆಂಡ್ ಬೇಜಾರು ಮಾಡ್ಕೊತೀನಿ ತಗೊತಾನೆ ನೀನು ಅಂತ ಕುಡಿತೀನಿ ಅಂತಾನೆ ಅವನು ಬಿಡ್ತಾನೆ ಇವನು ಹಿಡ್ಕೊಂತಾನೆ ಕೆಟ್ಟ ವ್ಯಾಸಗಳು ಕೂಡ ಎಷ್ಟೋ ಸಾರಿ ಹೀಗೆ ಆಗೋದು ಟೀಚರ್ ಆದರೆ ಒಳ್ಳೆಯ ಗುಣ ಕಲಿಸ್ಬೋದು ಫಸ್ಟ್ ಆಫ್ ಆಲ್ ನಾವು ಅವ್ರಿಗೆ ಇಷ್ಟ ಆಗಬೇಕು ನೀವು ಯಾರಿಂದಲಾರ ಕಲ್ತಿದ್ದೀರ ಅಂದರೆ ಅವ್ರು ನಿಮ್ಗೆ ಇನ್ಫ್ಲುಯೆನ್ಸ್ ಆಗಿರ್ತಾರೆ ಅವ್ರು ಅವ್ರ ಅವ್ರ ಮೇಲೆ ನಿಮಗೆ ತುಂಬ ಗೌರವ ಇರ್ತದೆ ಭಾಳ ಇಂಪಾರ್ಟೆಂಟ್ ಅದೇ ಕಾರ್ಡ್ವೆಲ್ ಕುಕ್ ಅಂತ ಕಾರ್ಡ್ವೆಲ್ ಕುಕ್ ಅಂತ ದೊಡ್ಡ ಎಜುಕೇಷನ್ ಇಷ್ಟು ಬಂದ ಬರ್ತಾನೆ ಅವನು ಬಂದಾನೇನು ಮಾಡ್ತಾನೆ ಯಾವ ಮಕ್ಕಳನ್ನ ಅರತ್ತೋಗಿ ಅವಕ್ಕೆ ಇದು ಮಾಡೋಕ್ಕೆ ಬರೋಲ್ಲ ಇಂಗ್ಲೀಷನ್ನು ಕಲಿಸಾ ಬರ್ತಾನೆ ಇಂಗ್ಲೀಷ್ ಅನ್ನೋದು ಎ ಎಸ್ ಇಂಗ್ಲೀಷ್ ಡ್ರಾಮಾ ಗೊರಲ್ಲ ಡ್ರಾಮಾ ಹೇಳ್ತಾನೆ ಬರೋಲ್ಲ ಮಕ್ಕಳಿಗೆ ಕೇಳ್ತಾನೆ ನಾಟಕ ಅಂದರೆ ಇಷ್ಟ ಎನ್ ಎಸ್ಸು ನಾಟಕಕ್ಕೆ ಎಲ್ಲ ಮಕ್ಕಳು ರೆಸ್ಪಾಂಡ್ ಮಾಡ್ತಾರೆ ಮಕ್ಕಳಿಗೆ ನಾಟಕ ಹೇಳಿದ್ರೆ ಸಾಕು ಚೆನ್ನಾಗಿ ಲರ್ನಿಂಗ್ ಆಗ್ತದೆ ಈಗ ಅವನ್ನ ಇಂಗ್ಲೀಷ್ ಕಲಿಸ್ಬೇಕು ಒಂದು ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಲರ್ನಿಂಗ್ ಆಗ್ತಾ ಇಲ್ಲ ನೀವು ಯಾರು ಬುಕ್ಕಾರ ಆಮೇಲೆ ಓದ್ಕೊಳ್ಳಿ ನೀಟಾಗಿ ಓದ್ಕೊಂಡ್ರಿ ಗ್ರೌಂಡ್ ಇಟ್ಕೊಂಡು ಯಾವ ಬುಕ್ ಬೇಕಾರು ಅರ್ಥ ಆಗುತ್ತೆ ಈಗ ಅವನೇನು ಮಾಡ್ತಾನೆ ಅಂತ ನಿಮಗೆ ಗೊತ್ತಾಗಿದೆ ಈ ಇಂಗ್ಲೀಷನ್ನು ಇಂಗ್ಲೀಷನ್ನು ಡ್ರಾಮಟೈಸೇಷನ್ ಮಾಡಿಸ್ತಾನೆ ಅಲ್ಲಿಗೆ ಎ ಎಸ್ಸು ಪ್ಲಸ್ ಎನ್ ಎಸ್ ಸೇರಿಸ್ತಾನೆ ಒಂದು ನಾಟಕದಲ್ಲಿ ಬರೋ ಪಾತ್ರಗಳನ್ನು ಮಕ್ಕಳ ಕೈಯಲ್ಲಿ ಮಾಡಿಸ್ತಾನೆ ಭಾಳ ಇನ್ವಾಲ್ವ್ ಮಾಡ್ತವೆ ಡ್ರಾಮಾ ಮೆಥಡ್ ಮಾಡಿಸ್ತಾನೆ ಪ್ಲೇ ವೇ ಮೆಥಡನ್ನು ಅಡಾಪ್ಟ್ ಮಾಡ್ಕೊಂಡಿದ್ದಾರೆ ಕಂಡೀಷನ್ ಹಿಂಗ ಮಾಡ್ತವೆ ಕ್ವಾನು ಕ್ವಾನಿಗೆ ಆ ಸಬ್ಜೆಕ್ಟೇ ಇಷ್ಟ ಆಗ್ತದೆ ಯಾವುದು ಇಂಗ್ಲೀಷ ಇಷ್ಟ ಆಗ್ತದೆ ಅದಕ್ಕೆ ನ್ಯಾಚುರಲ್ ರೆಸ್ಪಾನ್ಸ್ ಮಾಡಿ ಚೆನ್ನಾಗಿ ಲರ್ನಿಂಗ್ ಆಗ್ತದೆ ಎಷ್ಟೋ ಸಾರಿ ವಿಜ್ಞಾನವನ್ನು ಕಲಿಸ್ಬೇಕಾರೆ ವಿಜ್ಞಾನ ಕಠಿಣವಾದರೆ ಕಲಿಕೆ ಆಗಲಿಲ್ಲ ಅಂದರೆ ಯಾರೋ ಮೇಸ್ ಇಷ್ಟ ಅಂದರೆ ವಿಜ್ಞಾನ ಕಷ್ಟ ಆದರೆ ಹಾಡು ಇಷ್ಟ ಅಂದರೆ ವಿಜ್ಞಾನ ಜೊತೆಗೆ ಹಾಡು ಸೇರಿಸ್ಬೋದು ಮ್ಯಾಥಮೆಟಿಕ್ಸ್ ಇಷ್ಟ ಇಲ್ಲ ಕ್ರಿಕೆಟ್ ಅಂದರೆ ಇಷ್ಟ ಕ್ರಿಕೆಟನ್ನು ಮ್ಯಾಥಮೆಟಿಕ್ಸನ್ನು ಕ್ರಿಕೆಟ್ ಒಂದಿಗೆ ಅಂತ ಹೇಳ್ತಾವಂದರೆ ಅಡಿಷನ್ ಸಬ್ಸ್ಟ್ರಾಕ್ಷನ್ಸು ಮಕ್ಕಳಿಗೆ ಮಾಡಿಸ್ಬೋದು ಅಲ್ಲಿಗೆ ಅರ್ಥ ಯಾವುದಿಷ್ಟು ಅದನ್ನು ತಾಮಂದು ಇದು ಮಾಡ್ತಾ ಬರ್ತಾರೆ ಅಲ್ಲಿಗೆ ಅದಕ್ಕೆ ಕಂಡೀಷನಿಂಗ್ ಬೆಳೀತಾ ಬರ್ತದೆ ಇದಕ್ಕೆ ನಾವೇನಂತ ಕರಿತೀವಿ ಅಭಿಜಾತ ಸೋಪಾದೀತ ಅನುಕ್ರಿಯವಾದ ಚೆನ್ನಾಗಿವೆ ಹನುಮ್ರು ಇದಕ್ಕೆ ವ್ಯಾಟ್ಸನ್ ಅನ್ನೋರು ಇನ್ನೊಂದು ಪ್ರಯೋಗ ಮಾಡ್ತಾರೆ ವ್ಯಾಟ್ಸನ್ನು ವ್ಯಾಟ್ಸನ್ ಅನ್ನುವಂಥವ್ರು ಆಲ್ಬರ್ಟ್ ಅನ್ನುವಂಥ ಮಗು ಮೇಲೆ ಮಾಡ್ತಾರೆ ಆಲ್ಬರ್ಟ್ ಅನ್ನುವಂಥ ಮಗು ಮೇಲೆ ಆಲ್ಬರ್ಟ್ ಅನ್ನುವಂಥ ಹನ್ನೊಂದು ತಿಂಗಳ ಮಗುವಿನ ಮೇಲೆ ಮಾಡ್ತಾರೆ ಒಂದು ಮಲ ಇದೆ ಮಲ ಮುಟ್ಟೋದು ನ್ಯಾಚುರಸ್ ಮಿಲಸ್ ಮಗ ಮಲ ಮಲ ಮುಟ್ತಾ ಇದೆ ಅದು ಹೋಗಿ ಕರೆಕ್ಟಾಗಿ ಏನು ಮಾಡ್ತಾರೆ ಗೊತ್ತಾ ಮಲ ಮುಟ್ಟೋ ಟೈಮ್ಗೆ ಸರಿಯಾಗಿ ಸೊಂಡು ಹೊಡಿತಾರೆ ಢಮ್ ಅಂತ ಬರುತ್ತೆ ಮುಟ್ಟೋದು ಒಂದೇ ಆಗನ ಕೈ ತಕ್ಕೊಂಡ್ಬಿಡುತ್ತೆ ಆ ಮಗುಗೆ ಮಲ ಮತ್ತು ಮಲ ಮತ್ತು ಶಬ್ದದ ನಡುವೆ ಅನುಬಂಧ ಉಂಟಾಗುತ್ತೆ ಶ್ ಮುಟ್ಟಕ್ಕೆ ಹೋದರೆ ಸೌಂಡ್ ಹೊಡೆದು ಬಿಡ್ತಾರೆ ಎರಡರ ಮಧ್ಯೆ ಕಂಡೀಷನ್ ಹಿಂಗಾತು ಇನ್ಯಾವತ್ತಾದರೂ ಕೂಡ ಮಲ ನೋಡಿದ್ರೆ ಓಡೋಗುತ್ತೆ ಐಸ್ಕೂಲ್ ಟೀಚರ್ ಸೆಲೆಕ್ಷನ್ಗೆ ಒಂದು ಪ್ರಶ್ನೆ ಕೇಳಿದ್ದ ಕತ್ತಲೆ ಕಂಡರೆ ಮಗು ಹೆದರುವುದು ಯಾವುದು ಕಂಡರೆ ಮಗು ಹೆದರುವುದು ಶಾಸ್ತ್ರಿಯನ್ನು ಬಂದ ಯಾಕೆ ಹೆದರುತ್ತೆ ಅಂದರೆ ಹೆದರುವುದು ಯಾಕೆ ಅಂದರೆ ಮೊದಲು ಮಗು ಸುಮ್ಮನೆ ಹೋಗ್ತಿತ್ತು ಕತ್ತೊಳಗಡೆಗೆ ಯಾರು ಹ ಅಂದವ್ರಿ ಯಾರೋ ಅದರೊಳಗಡೆ ಏನೋ ಐತಿ ಅಂದವ್ರಿ ಕತ್ತಲೆಗೋ ಅದಕ್ಕೂ ನಾವೇನು ಮಾಡಿದ್ರೆ ಹೇಳಿ ನೋಡಣ ಕಂಡೀಷನಿಂಗ್ ಮಾಡ್ದೆವು ದೇವರನ್ನು ಮೊದಲು ಮಕ್ಕಳು ಮುಕ್ಕೊಡಿತವೆ ದೇವ್ರು ಹಿಡ್ಕೊಂತವೆ ಕ್ಯಾಲೆಂಡ್ ದೇವ್ರ ಫೋಟೋ ಇದ್ರೆ ಅದನ್ನು ತುಣಿತವೆ ಅವಕ್ಕಿನ್ನೂ ಕಂಡೀಷನ್ ಹೇಗಿಲ್ಲ ಆಮೇಲೆ ಅವ್ರ ತಾಯಿನೋ ಯಾರು ಹೇಳ್ತಾರೆ ಏಯ್ ಅದರೊಳಗೆ ಐತೆ ಅಂದಾಗ ಭಕ್ತಿ ಬರ್ತದೆ ಅಲ್ಲಿಗೆ ಒಂದು ಕಲ್ಲಿಗೆ ದೇವ್ರೈತಿ ಅಂದಾಗ ಕಂಡೀಷನಿಂಗ್ ಆಯಿತು ಯಾರೋ ಬಂದು ಎದ್ದು ನಿಂತ್ಕೊಳ್ತಾ ಇರ್ತೀವಿ ಬಿ ಎಡ್ ಕಾಲೇಜ್ಗಳಿಗೆ ಡಿ ಎಡ್ ಕಾಲೇಜ್ಗಳಿಗೆ ಟೀಚರ್ ಬಂದರೆ ಎದ್ದು ನಿಂತ್ಕೊಂಡು ಅಭ್ಯಾಸ ಮಾಡ್ಕೊಂಡಿದ್ದೀರಾ ಯಾರಾರ ಬಂದರೂ ಎದ್ದು ನಿಂತ್ಕೊಂಡಿದ್ದೀರಾ ಒಂದು ಗೌರವ ಸೂಚಿಸುವಂಥದ್ದು ಅಭ್ಯಾಸ ಆಗಿರುತ್ತೆ ಪೊಲೀಸ್ನವ್ರು ನೋಡಿ ಸಾಮಾನ್ಯವಾಗಿ ಅವ್ರು ಯಾರು ಬಂದರೂ ಹಿಂಗೆ ಅಂತಿರ್ತಾರೆ ಹೊಡೆದು 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 ಕಂಡೀಷನ್ ಹಿಂಗೆ ಆಗ್ಬಿಟ್ಟಿರುತ್ತೆ ಈ ಹವ್ಯಾಸಗಳನ್ನು ಅಭ್ಯ ಒಳ್ಳೆಯವನ್ನು ಬೆಳೆಸ್ಬೋದು ಕೆಟ್ಟವನ್ನು ಬೆಳೆಸ್ಬೋದು ಅಲ್ಲಿಗೆ ನಾವೇನಾರ ಮಕ್ಕಳಿಗೆ ಇಷ್ಟವ ಇಲ್ಲದೇ ಇರೋವನ್ನು ಬೆಳೆಸ್ಬೇಕಾದ್ರೆ ಇಷ್ಟವಾಗಿರೋದು ಯಾವುದನ್ನು ಹುಡುಕ್ಕಿ ಅದರ ನಡುವೆ ಸಂಬಂಧ ಕಲ್ಪಿಸಿ ಅನುಬಂಧ ಕಲ್ಪಿಸಿ ಶಾಸ್ತ್ರೀಯವಾಗಿ ಮಾಡಿ ಶಾಸ್ತ್ರೀಯ ಅಂದರೆ ಮಾಡ್ತಾ 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 ಉಂಟಾಗೋದಕ್ಕೆ ಶಾಸ್ತ್ರೀಯ ಅಂತ ಕರಿತೀವಿ ಇದು ಇಸ್ ದಿಸ್ ಕಾಲ್ಡ್ ಎಸ್ ಕ್ಲಾಸಿಕಲ್ ಕಂಡೀಷನಿಂಗ್ ಅಲ್ಲಿಗೆ ಮೊದಲ ಮತ್ತು ಮೂರು ನಿಯಮಕ್ಕೆ ಸಿದ್ಧಾಂತಕ್ಕ ಅಚ್ಚುಕಟ್ಟಾಗಿ ಹೇಳ್ಬೋದು ಹೊಸ ಹವ್ಯಾಸಗಳು ಗೊತ್ತಿಲ್ಲ ಅಂತಾಗ ಅವನೇ ಅಭ್ಯಾಸ ಮಾಡ್ತಾ ಹೋದರೆ ಅದು ಏನು ಮಾಡ್ರೂ ಇಂಟ್ರೆಸ್ಟ್ ಎಲ್ಲದಿದ್ದಾದರೆ ಆ ಕಲಿಸ್ಬೇಕಾದ್ರೆ ಇಂಟ್ರೆಸ್ಟ್ ಇರೋದ್ರ ಜೊತೆಗೆ ಹಾಡು ಮಾಡಬೇಕು ಒಂದು ಶಾಲೆಗೆ ಹೋಗಿದ್ದೆ ಆ ಶಾಲೆನಲ್ಲಿ ಒಬ್ಬ ಒಂದು ಸಾರಿ ಮಕ್ಕಳನ್ನು ಕೇಳ್ತಾ ಇರ್ಬೇಕಾರೆ ಯಾವ ಸಬ್ಜೆಕ್ಟ್ ಇಷ್ಟಪ್ಪ ಅಂತ ಕೇಳಿದೆ ಮಕ್ಕಳನ್ನು ಎಲ್ಲ ಮಕ್ಕಳು ಸುಮಾರು ಗ್ರಾಮೀಣ ಭಾಗದ ಶಾಲೆ ಮಕ್ಕಳು ಎಲ್ಲ ಸೈನ್ಸ್ ಇಷ್ಟ ಅಂದರು ನನಗೆ ಆಶ್ಚರ್ಯ ಆಯಿತು ಯಾಕಪ್ಪ ಸೈನ್ಸ್ ಇಷ್ಟ ಅಂತ ಕೇಳಿದ್ರೆ ಅಲ್ಲಿ ಆ ಮೇಡಮ್ ಇಷ್ಟ ಅವ್ರಿಗೆ ಆ ಮೇಡಮ್ ಏನು ಮಾಡಿ ಕೇಳಿದೆ ಯಾಕೆ ಕಲ್ಸಿದ್ರಿ ಮೇಡಮ್ ಸರ್ ನಾನು ಮೊದಲು ಬಂದೆ ಎಲ್ಲ ಬರೀ ಆಡಾಡು ಅಂತಿದ್ರು ಆಗೇನು ಮಾಡಿದೆ ನಾನು ಹಿಂಗಾದರೆ ಬರೀ ಆಡಾಡ್ಕೊಂಡು ಕುತ್ಕೊಂಡ್ರೆ ಆಗಲ್ಲ ಅಂತೇಳಿ ನಾನೇನು ಮಾಡಿದೆ ಸೈನ್ಸ್ ಸಬ್ಜೆಕ್ಟ್ಸನ್ನು ಹಾಡಿಗೆ ಕನ್ವರ್ಟ್ ಮಾಡಿದೆ ಸರ್ ಎಲ್ಲ ಹಾಡಿದೆ ಪಂಚೇಂದ್ರಿಗಳ ಪಾಠ ಮಾಡಬೇಕಾದ್ರೆ ನನಗೆ ಎರಡು ಕಣ್ಣು ಉಂಟು ನಿಮಗೆ ಉಂಟೆ ನನಗೆ ಎರಡು ಕಿವಿಯು ಉಂಟು ನಿಮಗೆ ಉಂಟೆ ಎರಡು ಅವೇ ಎರಡು ಕಣ್ಣವೇ ಅನ್ನೋದು ಹೇಳಿದೆ ಹಾಡಿದಾಗ ಹೇಳಿದೆ ಎಲ್ಲ ಪಾರ್ಟಿಸಿಪೇಟ್ ಮಾಡ್ದು ಇವತ್ತ ನೀವು ಯಾವುದೇ ಸೈನ್ಸ್ ಕೇಳಿದ್ರು ಹೇಳ್ತಾರೆ ಸರ್ ಅದಕ್ಕೊಂದು ಸಾಂಗ್ಸ್ ರೂಪದಲ್ಲಿ ಹೇಳ್ತೀವಿ ಸಾಂಗ್ಸ್ ಇಷ್ಟ ಸೈನ್ಸ್ ಕಷ್ಟ ಸಾಂಗ್ಸು ಮತ್ತು ಸೈನ್ಸನ್ನು ಎರಡು ಒಟ್ಟೊಟ್ಟಿಗೆ ಸೇರಿಸಿದಾಗ ಮಕ್ಕಳಿಗೇನು ಅಲ್ಲಿಗೆ ಯಾರಿಗೆ ಯಾವುದು ಬೇಕಾದ್ರೂ ಕಲಿಸ್ಬೋದು ನೀವೆಲ್ಲೋ ಯಾವ್ದಾರು ಕಲ್ತ್ಕೊಂಡಿದ್ದೀರ ಅಂದರೆ ಯಾರೋ ಒಬ್ಬ ಅಲ್ಲಿ ನಿಮ್ಗೆ ಇಷ್ಟವಾದ ವ್ಯಕ್ತಿ ಇದ್ದಾರೆ ಅವ್ರಿಗಾಗಿ ಕಲ್ತಿದ್ದೀರಾ ಮುಂದುವರಿಸ್ತಾ ಇದ್ದೀರ ಸುಮಾರು ಸಾರಿ ಕೆಟ್ಟ ವ್ಯಾಸಗಳು ಬರೋದು ಹಾಗೇ ಏನೋ ಐದುವರೆಗೆ ಎದ್ದಳ್ತಾ ಇದೆಯಲ್ಲ ಅವರು ಅವರುಬ್ಬರಿಸ್ತಾ ಇದ್ದಾರೆ ಬೇಜಾರು ಮಾಡ್ಕೊತಾರೆ ಅವ್ರು ಬೇಜಾರಾಗ್ತದೆ ಅಂತ ಎದ್ದಾಳ್ತಾ ಇದ್ದೀನಿ ಅಂದರೆ ಎದ್ದು 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 ಅಭ್ಯಾಸ ಆಗುತ್ತೆ ಸ್ವಾಮಿ ವಿವೇಕಾನಂದರ ಪುಸ್ತಕವನ್ನು ಹಿಂಸೆ ಮಾಡಿಕೊಟ್ಟು ಓದಿಸ್ತಾ ಬಂದರೆ ಹೇಳು ನೋಡೋಣ ಅಂದಾಗ ು ಅವ್ರ ಹಿಂಸೆಗಾರ ಓದ್ತೀಯಾ ಕೊನೆ ಕೊನೆಗೆ ಅದು ಭದ್ರವಾಗಿಡ್ಕೊವಂಥದ್ದು ಎಷ್ಟೋ ಸಾರಿ ಕೆಟ್ಟ ಹವ್ಯಾಸಗಳು ಒಳ್ಳೆಯ ಹವ್ಯಾಸಗಳನ್ನು ನಾವು ಮಕ್ಕಳಲ್ಲಿ ಬೆಳೆಸ್ಬೇಕು ಅಂದರೆ ಅಲ್ಲಿಗೆ ಹೆಚ್ಚು ನಾನು ಯಾವ್ದಾದ್ರು ಒಂದು ಸಬ್ಜೆಕ್ಟನ್ನು ಕಲಿಸಬೇಕು ಅಂದರೆ ಮೊದಲು ನಾನು ಇಷ್ಟ ಆಗಬೇಕು ಮಕ್ಕಳಿಗೆ ಟೀಚರ್ನ ಲೈಕ್ ಮಾಡಿದ್ರೆ ಟೀಚರ್ನ ಲೈಕ್ ಮಾಡ್ತಾ ಬಂದರೆ ಟೀಚರ್ ಎನ್ ಎಸ್ ಆದರೆ ಮಕ್ಕಳು ಎನ್ ಆರ್ ತೋರಿಸಿದ್ರೆ ಟೀಚರ್ ಲೈಕ್ ಮಾಡಿದ್ರೆ ಅವ್ರು ಮಾಡೋ ಸಬ್ಜೆಕ್ಟ್ ಆಗಬೇಕಾರೆ ಸಬ್ಜೆಕ್ಟ್ ಇಷ್ಟ ಇಲ್ಲ ಇಲ್ಲಾಂದ್ರೂ ಇಷ್ಟ ಇಲ್ಲ ಅಂದರೆ ಈ ಸಬ್ಜೆಕ್ಟ್ ಯಾವುದು ಇಷ್ಟ ಇಲ್ಲ ಮ್ಯಾಥ್ಸ್ ಇಷ್ಟ ಇಲ್ಲ ಸೈನ್ಸ್ ಇಷ್ಟ ಇಲ್ಲ ಇಂಗ್ಲೀಷ್ ಇಷ್ಟ ಇಲ್ಲ ಈ ಮೇಸ್ಟಿಗಿಂತ ಕೊಟ್ಟರೆ ಆಟೋಮೆಟಿಕ್ ಅಲ್ಲಿಗೆ ಅರ್ಥ ಯಾವುದಾರು ಮಕ್ಕಳು ಎಲ್ಲರ ಒಂದು ಸಬ್ಜೆಕ್ಟನ್ನು ಕಲ್ತವ್ರೆ ಅಂದರೆ ಅಲ್ಲಿ ಮೇಸ್ಟ್ ಇಷ್ಟ ಮೇಸ್ಟ್ ಇಷ್ಟ ಆದರೆ ಆಟೋಮೆಟಿಕಲಿ ಸಬ್ಜೆಕ್ಟ್ ಇಷ್ಟ ಆಗುತ್ತೆ ಸ್ನೇಹಿತರೆ ನೀವೆಲ್ಲರಿಗೂ ಕೂಡ ಯಾರೋ ಒಂದು ಸಬ್ಜೆಕ್ಟ್ ಇಷ್ಟ ಆಗೈತೆ ಅಂದರೆ ಅಲ್ಲಿ ಯಾರೋ ಟೀಚರ್ ಇಷ್ಟ ಇಷ್ಟಾಗವ್ರೆ ಅವ್ರು ನಿಮ್ಮ ಮನ್ಸಿಗೆ ಇಷ್ಟ ಆಗಿರ್ತಾರೆ ಅವ್ರಿಗೆ ಅವ್ರನ್ನ ಇಷ್ಟಪಟ್ಟಿರೋದ್ರಿಂದ ನೀವು ಸಬ್ಜೆಕ್ಟನ್ನು ಆಟೋಮೆಟಿಕಾಗಿ ಇಷ್ಟಪಡ್ತೀರ ಅದನ್ನು ಮುಂದುವರಿಸಿರ್ತೀರ ಕಲಿಕೆ ಚೆನ್ನಾಗಿರ್ತದೆ ಮೇಸ್ಟ್ರೇ ಇಷ್ಟ ಇಲ್ಲ ಅಂದರೆ ಆಟೋಮೆಟಿಕಲಿ ಸಬ್ಜೆಕ್ಟ್ ಇಷ್ಟ ಆಗಲ್ಲ ನೀವು ಯಾವ ಸಬ್ಜೆಕ್ಟಾಗಾರ ಇದಾಗಿದ್ದರೆ ನಿಮ್ಮ ಶಾಲಾ ದಿನಗಳಲ್ಲೋ ಕಾಲೇಜ್ ದಿನಗಳಲ್ಲೋ ಎಲ್ಲೋ ಒಬ್ಬ ಟೀಚರ್ ನಿಮಗೆ ತುಂಬ ಇಷ್ಟ ಆಗಿರ್ತಾರೆ ಕಲ್ತಿರ್ತಾರೆ ಅದು ಕ್ಲಾಸಿಕಲ್ ಕಂಡೀಷನಿಂಗ್ ಹೇಳ್ತದೆ ಈವನ್ ಪೆಟ್ರೋ ವಿಚ್ ಪಾಲ್ ಅವರು ಹೇಳುವಂಥ ತೇರಿ ಆಗ್ತದೆ ಮುಂದೆ ಇನ್ನೂ ಸುಮಾರು ತೇರಿಗಳಿವೆ ಅವನ್ನು ಒಂದು ಇನ್ನೊಂದು ಕಂಪೇರ್ ಮಾಡ್ತಾ ಬರ್ತೀನಿ ಈಗ ನಿಮಗೆ ಸರಳ ಭಾಷೆಯಲ್ಲಿ ಹೇಳ್ಬೋದು ಮೂರನ್ನು ಕೂಡ ವಿವೇಚನೆ ಮಾಡುವ ಪ್ರಾಜೆಕ್ಟ್ ಮೆಥಡ್ಡು ಡಿಸ್ಕವರಿ ಮೆಥಡ್ ಅಂದರೆ ಗೆಸ್ಟ್ ಆಲ್ಟ್ ಗೊತ್ತಿಲ್ಲದನ್ನು ಕಲಿಸ್ಬೇಕು ಅದೇ ಮಾಡಬೇಕು ಅಭ್ಯಾಸ ಮಾಡ್ಕೋಬೇಕು ಅಂದರೆ ಟ್ರಾಲೆಡರ್ ಮೆಥಡ್ ಅದು ಇಷ್ಟವೇ ಇಲ್ಲ ಪ್ರಚೋದನೇನೇ ಆಗ್ತಾ ಇಲ್ಲ ಅದು ಇದಾಗಿದೆ ಅಂದಾಗ ನಾವು ಇನ್ನೊಂದನ್ನು ಇಷ್ಟವಾದ್ದನ್ನು ಜೋಡಿಸಿ ಅದರ ನಡುವೆ ಕಂಡೀಷನಿಂಗ್ ಮಾಡಿ ನಿರ್ಬಂಧ ಮಾಡಿ ಶಾಸ್ತ್ರೀಯ ಶಾಸ್ತ್ರೀಯನುಬಂಧ ಮಾಡಿ ಕಲಿಯೋದೆ ಪಾವಲೋರವರ ಅಭಿಜಾತ ಸೋಪಾದಿತ ಅನುಕ್ರಿಯವಾದ ನಿಮಗೆ ಮಗುಗೆ ಯಾಕೋ ಇಷ್ಟ ಆಗ್ತಿಲ್ಲ ಅಂದರೆ ಇಷ್ಟ ಆಗೋದು ಸೇರಿಸಬೇಕು ಕ್ರೀಡೆ ಇಷ್ಟ ಅಂದರೆ ಆಟವನ್ನು ಪಾಠವನ್ನು ಕ್ರೀಡೆಗೆ ಸೇರಿಸ್ಬೇಕು ಆಡ ಮೂಲಕ ಆಡಿಸಿದ್ರೆ ಕಥೆ ಮೂಲಕ ಆದರೆ ಸ್ಟೋರಿ ಟೆಲ್ಲಿಂಗ್ ಮೆಥಡ್ ಯಾಕೆ ಬಂತು ಅಂದರೆ ಮಕ್ಕಳಿಗೆ ಪಾಠ ಇಷ್ಟ ಆಗ್ತಿರಲಿಲ್ಲ ಅದಕ್ಕೆ ಸ್ಟೋರಿ ಟೆಲಿಂಗ್ ಮೆಥಡ ಅದಕ್ಕೆ ಆ ಸ್ಟೋರಿ ಏನಾದ್ರು ಮಾಡಿದ್ರು ಸ್ಟೋರಿ ಸೇರಿಸಿದಾಗ ಮಕ್ಕಳು ಆಸಕ್ತಿಯಿಂದ ಕೇಳ್ತವೆ ಸ್ಟೋರಿ ಇಂಟ್ರೆಸ್ಟು ಪಾಠ ಇಷ್ಟ ಇಲ್ಲ ಎಳ್ಳು ಸೇರಿಸೋದು ಇವೆಲ್ಲ ಸ್ಕಿಲ್ಗಳು ಡೆವಲಪ್ ಆದರೆ ಯು ಬಿಕಮ್ ಎಫೆಕ್ಟಿವ್ ಟೀಚರ್ ವಿಶ್ ಎ ಬೆಸ್ಟ್ ಆಫ್ ಲಕ್ ಮುಂದಿನ ಅವಧಿನಲ್ಲಿ ಉಳಿದ ತೀರಿಸ್ಗಳನ್ನು ಎತ್ಕೊಂತ ಬರ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ಆಲ್